ಎಲ್ಲರಿಗೂ ನಮಸ್ಕಾರ. ಹಾಯ್ ಮಹೇಶ್ ಅವರೇ, ಹಾಯ್ ಪ್ರಸನ್ನ ಅವರೇ, ಹಾಯ್ ವಿಜಯ್ ಕುಮಾರ್ ಅವರೇ, ಸೊ ಹಾಯ್ ಅನಿಲ್ ನಾಯಕ್ ಮತ್ತೆ ಸುರೇಶ್ ಅವರೇ, ಸುಮಿತ್ ಅವರೇ, ಎಲ್ಲರಿಗೂ ನಮಸ್ಕಾರ. ಗುಡ್ ಆಫ್ಟರ್ನೂನ್. ಎಲ್ಲರೂ ಹೇಗಿದ್ದೀರಾ? ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿಂದ ನಾನು 10 ದಿನಗಳ ಕಾಲ ಫ್ರೀ ಆಗಿ ಲೈವ್ ಕ್ಲಾಸ್ ಅನ್ನ ತಗೋತಾ ಇದ್ದೀನಿ. ಸೊ ಫ್ರೀ ಆಗಿ ಲೈವ್ ಕ್ಲಾಸ್ ನಲ್ಲಿ ನಿಮಗೆ ಮುಂಬರುವ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ PSI, KAS, PDO, FDA, STA, ಸೊ ಈ ರೀತಿ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇಂಪಾರ್ಟೆಂಟ್ ಆಗಿರುವಂತಹ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಗಳನ್ನ ನಿಮಗೆ ನಾನು ಪ್ರಿಪೇರ್ ಮಾಡಿಸ್ತಾ ಇದ್ದೀನಿ. ಹಾಗೆ ಇಂಪಾರ್ಟೆಂಟ್ ಆಗಿರುವಂತಹ ಇಶ್ಯೂಗಳ ಕುರಿತಾಗಿ, ವಿವಾದಗಳ ಕುರಿತಾಗಿ ಕೂಡ ನಿಮ್ಗೆ ನಾನು ಮಾಹಿತಿಯನ್ನ ನೀಡ್ತಾ ಇದ್ದೀನಿ. ಸೊ ಒಂದೆರಡು ನಿಮಿಷ ನೋಡೋಣ. ಎಲ್ಲರೂ ಜಾಯಿನ್ ಆದ ತಕ್ಷಣ ಕ್ಲಾಸ್ ಅನ್ನ ತಗೋತಾ ಇದ್ದೀನಿ. ಸೊ ಇವತ್ತಿನ ಭಾಗದ ಪ್ರಮುಖ ಕ್ಲಾಸ್ ಅದು ರಿಲೇಟೆಡ್ ಆಗಿರೋದು ಸದ್ಯಕ್ಕೆ ಪ್ರಚಲಿತವಾಗಿ ಸುದ್ದಿಯಲ್ಲಿರುವಂತಹ ಜಮ್ಮು ಮತ್ತು ಕಾಶ್ಮೀರದ ವಿಷಯವಾಗಿ ಇವತ್ತಿನ ಕ್ಲಾಸ್ ನಲ್ಲಿ ನಿಮ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡ್ತಾ ಇದ್ದೀನಿ. ಸೊ ಇದು ಎಲ್ಲಾ ಎಕ್ಸಾಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ಆಗಿರೋದ್ರಿಂದ ಇದರ ಕುರಿತಾಗಿ ನಾವು ಇದರ ಹಿನ್ನೆಲೆ ಏನು, ಇವಾಗಿನ ಪರಿಸ್ಥಿತಿ ಏನು ಅನ್ನೋದನ್ನ ಎಲ್ಲವನ್ನ ಇವತ್ತಿನ ಕ್ಲಾಸ್ ನಲ್ಲಿ ನಾವು ನೋಡೋಣ. ಸೊ ಹಾಯ್ ಮಂಜುನಾಥ್ ಅವರೇ, ನೋಡಿ ನಾನು ಇವತ್ತೊಂದು ಕ್ಲಾಸ್ ತಗೋತಾ ಇದ್ದೀನಿ, ಆಮೇಲೆ 20ನೇ ತಾರೀಕು ಒಂದು ಕ್ಲಾಸ್ ಅನ್ನ ತಗೋತಾ ಇದ್ದೀನಿ. ಹಾಗೆ 31ನೇ ತಾರೀಕುವರೆಗೂ ಕೆಲವು ಡೇಟ್ಸ್ ಗಳನ್ನ ಕೊಟ್ಟಿದ್ದೀನಿ. ಅಲ್ಲಿವರೆಗೆ ಟೋಟಲ್ ಆಗಿ 10 ಕ್ಲಾಸ್ಗಳನ್ನ ನಾನು ತಗೋತಾ ಇದ್ದೀನಿ. ಹಾಯ್ ಸುನಿಲ್ ಅವರೇ. ಸೊ ಅದಕ್ಕಾಗಿ ಇವತ್ತಿನ ಕ್ಲಾಸ್ ನಲ್ಲಿ ನಾನು 20ನೇ ತಾರೀಕು ಮಾಡುವಂತಹ, ಹಾಯ್ ಶಶಿ ಅವರೇ, ಹಾಯ್ ಆನಂದ್ ರೆಡ್ಡಿ ಅವರೇ, ಸೊ ಈ 20ನೇ ತಾರೀಕು ನಾನು ಮಾಡುವಂತಹ ಕ್ಲಾಸ್ ನ ಲಿಂಕ್ ಅನ್ನ ನಿಮ್ಗೆ ಲಾಸ್ಟ್ ಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಡ್ತೀನಿ. ಸೊ ಅದರ ಮೂಲಕ ಮತ್ತೆ ನೀವು 20ನೇ ತಾರೀಕಿನ ಕ್ಲಾಸ್ ಗೆ ಜಾಯ್ನ್ ಆಗ್ಬಹುದು. ಮತ್ತೆ ಹಾಗೆ ಒಂದು ಟೆಲಿಗ್ರಾಮ್ ಲಿಂಕ್ ಅನ್ನ ಕೂಡ ಕೊಡ್ತೀನಿ. ಸೊ ಅದರಲ್ಲಿ ನೀವು ಜಾಯಿನ್ ಆದ್ರೆ ನಾನ್ ಯಾವಾಗ ಯಾವಾಗ ಕ್ಲಾಸ್ ತಗೋತೀನಿ ಆ ಲಿಂಕ್ ಗಳು ಅಲ್ಲಿ ಬರ್ತಾ ಇರತ್ತೆ. ಹಾಯ್ ಉದಯ್ ಕುಮಾರ್ ಅವರೇ. ಹಾಗೆ ಈ ಅನ್ ಅಕಾಡೆಮಿ ಕುರಿತಾಗಿ ಒಂದು ಸಂಕ್ಷಿಪ್ತ, ಹಾಯ್ ಶಿವಕುಮಾರ್ ಅವರೇ, ಒಂದು ಅನ್ ಅಕಾಡೆಮಿ ಕುರಿತಾಗಿ ಒಂದು ಸಂಕ್ಷಿಪ್ತ ಮಾಹಿತಿ ಹೇಳ್ಬೇಕಂದ್ರೆ ಇದು ಭಾರತದ ನಂಬರ್ 1 ಆನ್ಲೈನ್ ಕ್ಲಾಸ್ ರೂಮ್ ಆಗಿದೆ. ಸೊ ಇದರಲ್ಲಿ ಅಂದ್ರೆ ಈ ಒಂದು ಅನ್ ಅಕಾಡೆಮಿ ಆನ್ಲೈನ್ ಕ್ಲಾಸ್ ನಲ್ಲಿ 14ಕ್ಕಿಂತ ಹೆಚ್ಚು ಎಜುಕೇಟರ್ಗಳು ನಿಮ್ಗೆ ಎಲ್ಲಾ ರೀತಿಯ ಸಬ್ಜೆಕ್ಟ್ ಗಳಿಗೆ, ಎಲ್ಲಾ ರೀತಿಯ ಎಕ್ಸಾಮ್ಸ್ ಗಳಿಗೆ ನಿಮ್ಗೆ ಪ್ರಿಪೇರ್ ಅನ್ನ ಮಾಡಿಸ್ತಾರೆ. ಹಾಯ್ ನಗಮ ಅವರೇ. ಸೊ ಹಾಗೆ ಇವರು ನಮ್ಗೆ ಈ ಎಜುಕೇಟರ್ಗಳಿಗೆ ಕೆಲವೊಂದು ಫ್ರೀ ಆಗಿರುವಂತಹ ಕ್ಲಾಸ್ ಅನ್ನ ಕೊಡ್ತಾರೆ. ನನಗೆ ಸಿಕ್ಕಿರುವಂತಹ ಈ ಒಂದು ಫ್ರೀ ಆದ ಕ್ಲಾಸ್ ನಲ್ಲಿ, ಹಾಯ್ ನಾಗರಾಜ್ ಅವರೇ, ನಾನು ಈ ಕರೆಂಟ್ ಅಫೇರ್ಸ್ ಟಾಪಿಕ್ ಗಳನ್ನ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಕರೆಂಟ್ ಅಫೇರ್ಸ್ ನಿಮ್ಗೆ ಮುಂಬರುವ ಎಲ್ಲಾ ಎಕ್ಸಾಮ್ ಗಳಿಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆಗಿರುವಂತಹ ಕರೆಂಟ್ ಅಫೇರ್ಸ್ ಗಳನ್ನ ನಾನು ನಿಮ್ಗೆ ಈ 10 ದಿನದಲ್ಲಿ ಮಾಹಿತಿಯನ್ನ ನೀಡ್ತೀನಿ. ಹಾಗೆ ಈ 14 ಎಜುಕೇಟರ್ಗಳು KAS ಎಕ್ಸಾಮ್ ಆಗಿರ್ಲಿ ಅಥವಾ ಕರ್ನಾಟಕದಲ್ಲಿ ನಡೆಯುವಂತಹ ಎಲ್ಲಾ ಎಕ್ಸಾಮ್ಗೆ ಸಂಬಂಧಿಸಿದಂತೆ ನಿಮಗೆ ಪ್ರಿಪರೇಷನ್ ಅನ್ನ ಮಾಡ್ತಾರೆ. ಸೊ ಒಂದು ದಿನದಲ್ಲಿ ನೀವು ಒಂದು 15ಕ್ಕಿಂತ ಹೆಚ್ಚು ಲೈವ್ ಕ್ಲಾಸ್ ಗಳನ್ನ ನೀವು ಪಡ್ಕೋಬಹುದಾಗಿದೆ. ಒಂದ್ ವೇಳೆ ಲೈವ್ ಕ್ಲಾಸ್ ನ ನೀವು ಅಟೆಂಡ್ ಮಾಡದೆ ಹೋದ್ರೆ ಅಲ್ಲಿ ಆ ಒಂದು ಲೈವ್ ಕ್ಲಾಸ್ ನ ರೆಕಾರ್ಡಿಂಗ್ ಕೂಡ ಇರುತ್ತೆ. ಸೊ ಹಾಯ್ ಸುನಿಲ್ ಅವರೇ, ಹಾಯ್ ನಾಗರಾಜ್ ಅವರೇ. ಸೊ ಅದರ ಮೂಲಕ ಈ ಒಂದು ಎಕ್ಸಾಮ್ಸ್ ಗಳಿಗೆ ಸಂಪೂರ್ಣ ನೀವು ಪ್ರಿಪರೇಷನ್ ಅನ್ನ ಮಾಡಬಹುದು. ಸೊ ನಾನು ಇವಾಗ 10 ಕ್ಲಾಸ್ಗಳನ್ನ ತಗೋತಾ ಇದ್ದೀನಿ ಕರೆಂಟ್ ಅಫೇರ್ಸ್ ಗೆ ಸಂಬಂಧಿಸಿದಂತೆ. ಸೊ ಇವತ್ತಿನ ಪ್ರಮುಖ ಟಾಪಿಕ್ ನಾನು ಡಿಸ್ಕಸ್ ಮಾಡ್ತಾ ಇರೋದು ಜಮ್ಮು ಕಾಶ್ಮೀರದ ಕುರಿತಾಗಿ, ಅದರ ಹಿನ್ನೆಲೆ, ಅದರ ಇತಿಹಾಸ, ಮತ್ತೆ ಯಾಕೆ ಈ ಒಂದು ಸ್ಪೆಷಲ್ ಸ್ಟೇಟಸ್ ಅನ್ನೋದನ್ನ ರದ್ದು ಮಾಡಲಾಯಿತು ಅನ್ನೋದರ ಕುರಿತಾಗಿ ಇವತ್ತಿನ ಭಾಗದಲ್ಲಿ ನೋಡೋಣ. ಯಾಕಂದ್ರೆ ಇದು ತುಂಬಾನೇ ಪ್ರಚಲಿತವಾಗಿ ಇರುವಂತ ಒಂದು ಇಶ್ಯೂ ಆಗಿರೋದ್ರಿಂದ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಸೊ ಹಾಗಾದ್ರೆ ನನ್ ಧ್ವನಿ ನಿಮ್ಗೆ ಕೇಳಿಸ್ತಿದೆ, ನಾನ್ ನಿಮ್ಗೆ ಕಾಣಿಸ್ತಿದ್ದೀನಿ ಅಂದ್ರೆ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಬಫ್ರಿಂಗ್ ಇಲ್ಲ ಅಲ್ಲ? ಸೊ ಬಫ್ರಿಂಗ್ ಇಲ್ಲ ಅಂದ್ರೆ ನಾನು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಹಾಯ್ ಅಂಜನ್ ಕುಮಾರ್ ಅವರೇ. ಸೊ ಹಾಗಾದ್ರೆ ಇವತ್ತಿನ ಪ್ರಮುಖ ಟಾಪಿಕ್ ಆಗಿರುವಂತಹ ಜಮ್ಮು ಕಾಶ್ಮೀರದ ಕುರಿತಾಗಿ ನಂದು ಯಾವುದು ವಾಟ್ಸ್ಆ್ಯಪ್
ವಾಟ್ಸ್ಆಪ್ ಗ್ರೂಪ್ ಇಲ್ಲ, ಸೊ ಯಾರನ್ನು ಆಡ್ ಮಾಡೋದಿಲ್ಲ. ಟೆಲಿಗ್ರಾಮ್ ಗ್ರೂಪ್ ನ ಒಂದು ಲಿಂಕ್ ಇದೆ, ಅದನ್ನ ನಾನು ಲಾಸ್ಟ್ ಗೆ ಕೊಡ್ತೀನಿ. ಅದರ ಮೂಲಕ ಬೇಕಾದ್ರೆ ನೀವು ಟೆಲಿಗ್ರಾಮ್ ಗ್ರೂಪ್ ಅನ್ನ ಜಾಯಿನ್ ಆಗ್ಬಹುದು. ಅಲ್ಲಿ ನಾನು ಯಾವಾಗ ಯಾವಾಗ ಕ್ಲಾಸ್ ಅನ್ನ ತಗೋತೀನಿ ಅನ್ನೋ ಮಾಹಿತಿ ಕೂಡ ನಿಮ್ಗೆ ಅಲ್ಲಿ ದೊರೀತಾ ಇರುತ್ತೆ. ಮತ್ತೆ ಲಿಂಕ್ ನೋಡಿ, ಪ್ರತಿದಿನ ನಾನು ಮಾಡುವಂತ ಕ್ಲಾಸ್ ಗೆ ಬೇರೆ ಬೇರೆ ಲಿಂಕ್ ಇರುತ್ತೆ. ಸೊ ನೀವು ಬೇರೆ ಬೇರೆ ಲಿಂಕ್ ಅನ್ನ ಯೂಸ್ ಮಾಡಿಕೊಂಡು ಆ ದಿನದ ಕ್ಲಾಸ್ ಗೆ ನೀವು ಅಟೆಂಡ್ ಆಗ್ಬೇಕಾಗತ್ತೆ. ಸೊ ಇಷ್ಟು ಕ್ಲಿಯರ್ ಅಲ್ಲ. ಸೊ ಹಾಯ್ ಸುನಿಲ್ ಕುಮಾರ್ ಅವರೇ, ಸೊ ಇವತ್ತಿನ ಪ್ರಮುಖ ಮಾಹಿತಿ ಏನಂದ್ರೆ, ಜಮ್ಮು ಮತ್ತು ಕಾಶ್ಮೀರ ಮರು ಸಂಘಟನೆ ಕಾಯ್ದೆ 2019 ಕುರಿತಾಗಿ ಇವತ್ತಿನ ಭಾಗದಲ್ಲಿ ಮಾಹಿತಿನ ನೋಡೋಣ. ನೋಡಿ, ಮೊದಲು ಇದರ ಒಂದು ಹಿನ್ನೆಲೆಯನ್ನ ನೋಡ್ಕೊಳ್ಳೋಣ. ಇದು ನೋಡಿ, ಒಂದು ಪಿ ಎಸ್ ಐ ಎಕ್ಸಾಮ್ ಎಸ್ಎಗೂ ಹೆಲ್ಪ್ಫುಲ್ ಆಗತ್ತೆ, ಕೆ ಎಸ್ ಎಕ್ಸಾಮ್ ಐ ಎ ಎಸ್ ಎಕ್ಸಾಮ್ ಎಸ್ಎಗಳಿಗೂ ಕೂಡ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಟಾಪಿಕ್ ಆಗಿರೋದ್ರಿಂದ ನಾನು ಈ ಟಾಪಿಕ್ ಅನ್ನ ಕೂಡ ಡಿಸ್ಕಸ್ ಮಾಡ್ತೀನಿ. ಹಾಗೆ ಒಂದು ಎಸ್ಎ ಬರೆಯುವಂತಹ ವಿಧಾನವನ್ನ ಕೂಡ ಇವತ್ತಿನ ಕ್ಲಾಸ್ ನಲ್ಲಿ ಆ ರೀತಿಯಲ್ಲಿ ನಿಮ್ಗೆ ಈ ನೋಟ್ಸ್ ಗಳನ್ನ ಕೊಡ್ತಾ ಹೋಗ್ತೀನಿ. ಹಾಯ್ ಶಕುಂತಲಾ ಅವರೇ. ಓಕೆ, ಸೊ ಪೀಠಿಕೆ ಏನಂದ್ರೆ, ಭಾರತ ಸಂವಿಧಾನವು, ಹಾಯ್ ಪ್ರದೀಪ್ ಅವರೇ, ಹಾಯ್ ಶ್ರೀಕಾಂತ್ ಅವರೇ. ಸೊ ಭಾರತದ ಸಂವಿಧಾನವು ಭಾರತದ ಜನರನ್ನ ಆಳುವ ಸರ್ಕಾರದ ಮೂಲ ರಚನೆಯನ್ನ ನಿರ್ದಿಷ್ಟಪಡಿಸುತ್ತದೆ. ಅದು ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗಗಳನ್ನ ಸರ್ಕಾರದ ಮೂರು ಮುಖ್ಯ ಅಂಗಗಳಾಗಿ ಏರ್ಪಡಿಸುತ್ತದೆ. ಸಂವಿಧಾನವು ಪ್ರತಿ ಅಂಗದ ಅಧಿಕಾರದ ವ್ಯಾಖ್ಯೆಯನ್ನ ನೀಡುವುದಲ್ಲದೆ ಅವುಗಳ ಜವಾಬ್ದಾರಿಯನ್ನ ಖಚಿತಗೊಳಿಸುತ್ತದೆ. ಸೊ ನೋಡಿ, ನೀವು ಯಾವುದೇ ಎಕ್ಸಾಮ್ಗೆ, ಈ ಎಸ್ಎಗೆ ನೀವು ಪ್ರಬಂಧ ಬರಿತಾ ಇದ್ರೆ ಅದಕ್ಕೆ ಪೀಠಿಕೆಯನ್ನ ಈ ರೀತಿ ಹಾಕ್ಬಹುದು. ಸೊ ಈ ಜಮ್ಮು ಕಾಶ್ಮೀರದ ಹಿನ್ನೆಲೆಯನ್ನ ಯಾವಾಗ ಇದಕ್ಕೆ ಈ ಒಂದು ಸ್ಪೆಷಲ್ ಸ್ಟೇಟಸ್ ಅಂದ್ರೆ ಆ ಸ್ಥಾನ ಯಾವಾಗ ದೊರೆತು ಅನ್ನೋದನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಸ್ವತಂತ್ರ ಬಂದಾಗ ಏನಾಯ್ತು ಅನ್ನೋದನ್ನ ಒಂದು ಶಾರ್ಟ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಹಾಯ್ ಭೀಮನಗೌಡ ಪಾಟೀಲ್ ಅವರೇ, ಹಾಯ್ ನಾಗರಾಜ್ ಅವರೇ. ಸೊ ಓಕೆ, ಸೊ ನೋಡಿ, ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ, ಸೊ ಯಾವಾಗ ಅಂದ್ರೆ ನಮ್ಗೆ 1947 ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ, ನಮ್ಗೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ 1947 ಏನಾಯ್ತು ಅಂದ್ರೆ, ಭಾರತದ ರಾಜಕೀಯ ವ್ಯವಸ್ಥೆ ಎರಡು ವ್ಯವಸ್ಥೆಗಳಲ್ಲಿ ವಿಂಗಡಣೆ ಆಗಿತ್ತು. ಒಂದು ಬ್ರಿಟಿಷ್ ಪ್ರಾಂತ್ಯ ಅಂತ ಇನ್ನೊಂದು ದೇಶೀಯ ಪ್ರಾಂತ್ಯಗಳು ಅಂತ ಎರಡು ರೀತಿಯಲ್ಲಿ ನಮ್ಮ ಭಾರತ ಒಕ್ಕೂಟ ಅದು ಡಿವೈಡ್ ಆಗಿತ್ತು. ರಾಜಕೀಯ ಘಟಕಗಳಾಗಿ ಎರಡು ವ್ಯವಸ್ಥೆಯನ್ನ ನೋಡ್ತಾ ಇದ್ವಿ, ಒಂದು ಬ್ರಿಟಿಷ್ ಪ್ರಾಂತ್ಯ ಅಂತ, ಇನ್ನೊಂದು ದೇಶೀಯ ಸಂಸ್ಥಾನಗಳು ಅಂತ. ಮತ್ತೆ ಈ ಬ್ರಿಟಿಷ್ ಪ್ರಾಂತ್ಯಗಳು ಅಂದ್ರೆ ಯಾವುದು ಅಂದ್ರೆ, ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟ ಪ್ರಾಂತ್ಯಗಳನ್ನ ನಾವು ಬ್ರಿಟಿಷ್ ಪ್ರಾಂತ್ಯಗಳು ಅಂತ ಕರಿತಿದ್ವಿ. ದೇಶೀಯ ಸಂಸ್ಥಾನಗಳು ಅಂದರೆ ರಾಜರುಗಳು ಆಳ್ತಿದ್ದಂತಹ ಸಂಸ್ಥಾನಗಳನ್ನ, ಆದರೆ ಬ್ರಿಟಿಷರ ಅಧೀನದಲ್ಲಿ ಆಳ್ತಾ ಇದ್ದಂತಹ ಸಂಸ್ಥಾನಗಳನ್ನ ದೇಶೀಯ ಸಂಸ್ಥಾನಗಳು ಅಂತ ಕರಿತಾ ಇದ್ವಿ. ಹಾಯ್ ಬಸವ ಅವರೇ. ಸೊ ಆಮೇಲೆ ಏನಾಯ್ತು ಅಂದ್ರೆ, ಈ ದೇಶೀಯ ಸಂಸ್ಥಾನಗಳು ಅಲ್ಲಿನ ರಾಜರುಗಳಿಂದ, ಅಂದರೆ ಈ ಪ್ರತ್ಯೇಕವಾದಂತಹ ಪ್ರದೇಶದ ರಾಜರುಗಳಿಂದ ಈ ದೇಶೀಯ ಸಂಸ್ಥಾನಗಳು ಆಡಳಿತಕ್ಕೆ ಒಳಪಟ್ಟಿತ್ತು. ಆಮೇಲೆ ಭಾರತದ ಸ್ವಾತಂತ್ರ್ಯ ಕಾಯ್ದೆ 1947 ಪ್ರಕಾರ, ಭಾರತದ ಸ್ವಾತಂತ್ರ್ಯ ಕಾಯ್ದೆ 1947 ಪ್ರಕಾರ 1947 ಭಾರತ ಮತ್ತು ಪಾಕಿಸ್ತಾನ್ ಅಂತ ಎರಡು ಸ್ವತಂತ್ರವಾದ ಡೊಮಿನಿಯನ್ಗಳಾಗಿ ಈ ಭಾರತ ಎರಡು ಇಬ್ಬಾಗವಾಯ್ತು. ಸೊ ಯಾವಾಗ 1947 ಇದು ಎಲ್ಲರಿಗೂ ಗೊತ್ತಿರುವಂತ ವಿಷಯ, ಎರಡು ಸ್ವತಂತ್ರ ಡೊಮಿನಿಯನ್ಗಳಾಗಿ ಭಾರತ ಮತ್ತು ಪಾಕಿಸ್ತಾನ್ ಸೃಷ್ಟಿಯಾಯ್ತು. ಅವಾಗ ಈ ದೇಶೀಯ ಸಂಸ್ಥಾನಗಳು, ಸೊ ಬ್ರಿಟಿಷ್ ಪ್ರಾಂತ್ಯಕ್ಕಲ್ಲ, ಕೇವಲ ದೇಶೀಯ ಸಂಸ್ಥಾನಗಳಿಗೆ ಮೂರು ರೀತಿಯ ಆಪ್ಷನ್ಗಳನ್ನ ಕೊಟ್ಟಲಾಗಿತ್ತು. ಸೊ ಈ ದೇಶೀಯ ಸಂಸ್ಥಾನಗಳಿಗೆ 1947 ನಂತರ ಭಾರತ ಮತ್ತು ಪಾಕಿಸ್ತಾನ ಅಂತ ಡಿವೈಡ್ ಮಾಡಿದ ನಂತರ ಈ ದೇಶೀಯ ಸಂಸ್ಥಾನಗಳಿಗೆ ಮೂರು ಆಪ್ಷನ್ ಅನ್ನ ಕೊಡಲಾಗಿತ್ತು. ಸೊ ಮೊದಲನೇ ಆಪ್ಷನ್ ಏನಂದ್ರೆ, ಭಾರತವನ್ನ ಸೇರುವುದು. ಎರಡನೇ ಆಪ್ಷನ್ ಏನ್ ಕೊಟ್ಟಿದ್ರ ಅಂದ್ರೆ, ಪಾಕಿಸ್ತಾನವನ್ನ ಸೇರ್ಕೊಳ್ಳೋದು. ಆಮೇಲೆ ಮೂರನೇ ಆಪ್ಷನ್, ಸ್ವತಂತ್ರವಾಗಿ ಉಳಿಯುವುದು. ಅಂದ್ರೆ ಅಲ್ಲಿ ಇದ್ದಂತಹ ಒಟ್ಟು ದೇಶೀಯ ಸಂಸ್ಥಾನಗಳಿಗೆ ಈ ರೀತಿಯಾದಂತಹ ಮೂರು ಆಯ್ಕೆಗಳನ್ನ ಈ ನಮ್ಮ ಸರ್ಕಾರ, ಭಾರತ ಸರ್ಕಾರ ಅವರಿಗೆ ಆಪ್ಷನ್ ಅನ್ನ ಕೊಟ್ಟಿತ್ತು. ಹಾಯ್ ಅಭಿಷೇಕ್ ಮತ್ತೆ ಯೂಸರ್ ಅವರೇ.
ಸೊ ಅವಾಗ ಏನಾಯ್ತು ಅಂದ್ರೆ ಹಲವಾರು ದೇಶೀಯ ಸಂಸ್ಥಾನಗಳು, ಸೊ ಆ ಟೈಮ್ನಲ್ಲಿ ಇದ್ದಂತಹ ಒಟ್ಟು ದೇಶೀಯ ಸಂಸ್ಥಾನಗಳ ಸಂಖ್ಯೆ ಎಷ್ಟಿತ್ತು ಅಂದ್ರೆ 552 ದೇಶೀಯ ಸಂಸ್ಥಾನಗಳು ಇತ್ತು. ಸೊ ಈ 552 ದೇಶೀಯ ಸಂಸ್ಥಾನಗಳಿಗೆ ಈ ಮೂರು ರೀತಿಯ ಆಪ್ಷನ್ ಗಳನ್ನ ಕೊಡಲಾಗಿತ್ತು. ಸೊ ಈ 552 ದೇಶೀಯ ಸಂಸ್ಥಾನಗಳ ಪೈಕಿ 549 ದೇಶೀಯ ಸಂಸ್ಥಾನಗಳು ಭಾರತವನ್ನ ಸೇರ್ಕೊಂತು. ಸೊ ಎಷ್ಟು ಅಂದ್ರೆ 549 ದೇಶೀಯ ಸಂಸ್ಥಾನಗಳು ಭಾರತವನ್ನ ಸೇರ್ಪಡೆಗೊಂತು. ಮತ್ತೆ ಉಳಿದ ಅಂದ್ರೆ ಹೈದರಾಬಾದ್, ಜುನಾಗಢ್ ಮತ್ತೆ ಕಾಶ್ಮೀರ, ಈ ಭಾರತವನ್ನ ಸೇರ್ಲಿಲ್ಲ, ಪಾಕಿಸ್ತಾನವನ್ನ ಕೂಡ ಸೇರ್ಲಿಲ್ಲ. ಅವುಗಳು ಸ್ವತಂತ್ರವಾಗಿ ಉಳಿಬೇಕು ಅನ್ನುವಂತ ಒಂದು ನಿರ್ಧಾರವನ್ನ ತೆಗೆದುಕೊಂಡು. ಸೊ ಯಾವುದು ಅಂದ್ರೆ ಹೈದರಾಬಾದ್, ಜುನಾಗಢ್ ಮತ್ತೆ ಕಾಶ್ಮೀರ. ಮತ್ತೆ ಈ ದೇಶೀಯ ಸಂಸ್ಥಾನಗಳು ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಸೇರ್ಲಿಕ್ಕೋಸ್ಕರ ಮೂರು ರೀತಿಯ ತಂತ್ರಗಳನ್ನ ಬಳಸಲಾಗಿತ್ತು. ಸೊ ಮೊದಲನೇದು ಏನಂದ್ರೆ ಪೊಲೀಸ್ ಕಾರ್ಯಾಚರಣೆಯ ಮೂಲಕ ಆ ಸಂಸ್ಥಾನಗಳನ್ನ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಗೊಳಿಸುವುದು. ಸೊ ಎರಡನೇ ತಂತ್ರ ಅಂದ್ರೆ ಜನ ಮತಗಣನೆ, ಅಂದರೆ ಜನರ ಹತ್ತಿರ ಅವರ ಅಭಿಪ್ರಾಯವನ್ನ ಕೇಳಿ ಯಾರು ಹೆಚ್ಚು ಜನ ಎಲ್ಲಿ ಸೇರ್ಬೇಕು, ಯಾವ ಒಂದು ಆಪ್ಷನ್ ಅನ್ನ ಚೂಸ್ ಮಾಡ್ತಾರೆ, ಆ ಒಂದು ಆಧಾರದ ಮೇಲೆ ಸೆಲೆಕ್ಟ್ ಮಾಡೋದು. ಆಮೇಲೆ ಇನ್ನೊಂದು ಏನಂದ್ರೆ ವಿಲೀನ ಸೂತ್ರ, ಅಂದ್ರೆ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ವಿಲೀನವಾಗುವಂತ ಮೂರು ರೀತಿಯ ತಂತ್ರಗಳನ್ನ ಯೂಸ್ ಮಾಡುವ ಮೂಲಕ ದೇಶೀಯ ಸಂಸ್ಥಾನಗಳನ್ನ ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಸೇರ್ಪಡೆಗೊಳಿಸಲಾಯಿತು. ಸೊ ಈ ಒಂದು ಟೈಮ್ನಲ್ಲಿ ಜಮ್ಮು ಮತ್ತು ಕಾಶ್ಮೀರ ಸ್ವತಂತ್ರವಾಗಿ ಉಳ್ಕೋಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನ ಮಾಡ್ಕೊಳ್ತು. ಸೊ ಮತ್ತೆ ಇದರಲ್ಲಿ ಅರ್ಥ ಆಯ್ತಲ್ಲ, ಸೊ ಇದಿಷ್ಟು ಹಿನ್ನೆಲೆ ಅರ್ಥ ಆಯ್ತಲ್ಲ. ಹಾಯ್ ಲಕ್ಷ್ಮಣ್ ಮತ್ತೆ ವಿಷ್ಣು ಅವರೇ. ಸೊ ಓಕೆ, ಇಷ್ಟು ಅರ್ಥ ಆಯ್ತಲ್ಲ, ನಾನು ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಆಮೇಲೆ ಇವಾಗ ಜಮ್ಮು ಕಾಶ್ಮೀರಕ್ಕೆ ಈ ಒಂದು ವಿಶೇಷ ಸ್ಥಾನಮಾನ ದೊರಿಲಿಕ್ಕೆ ಏನು ಕಾರಣ ಅನ್ನೋದನ್ನ ನೋಡೋಣ. ಸೊ 1947 ಆಗಸ್ಟ್ 14-15 ಕ್ರಮವಾಗಿ ಭಾರತ ಮತ್ತು ಪಾಕಿಸ್ತಾನ ಸ್ವತಂತ್ರಗೊಂಡವು. ಆ ವೇಳೆ ಕಾಶ್ಮೀರವನ್ನು ಒಂದು ಸ್ವತಂತ್ರ ರಾಜ್ಯವನ್ನಾಗಿ ಘೋಷಿಸಲಾಗಿತ್ತು. ಯಾಕಂದ್ರೆ ಜಮ್ಮು ಮತ್ತು ಕಾಶ್ಮೀರ ಸ್ವತಂತ್ರವಾಗಿ ಉಳಿಬೇಕು ಅನ್ನುವಂತ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದರಿಂದ ಸ್ವತಂತ್ರ ರಾಜ್ಯವಾಗಿ ಜಮ್ಮು ಮತ್ತು ಕಾಶ್ಮೀರ ಉಳಿಯಿತು. ಆಮೇಲೆ ಆ ರಾಜ್ಯದ ಮೇಲೆ ಎರಡೂ ದೇಶಗಳು ದಾಳಿ ಮಾಡಬಾರದೆಂಬ ನಿರ್ಣಯ ಕೈಗೊಳ್ಳಲಾಯಿತು. ಈ ಜಮ್ಮು ಮತ್ತು ಕಾಶ್ಮೀರ ತಾನು ಸ್ವತಂತ್ರವಾಗಿ ಇರ್ತೀನಿ ಅನ್ನುವಂತಹ ಆಪ್ಷನ್ ಅನ್ನ ಚೂಸ್ ಮಾಡಿದ್ರದ್ರಿಂದ ಭಾರತ ಮತ್ತು ಪಾಕಿಸ್ತಾನ ಈ ಎರಡೂ ದೇಶಗಳು ಈ ಒಂದು ಕಾಶ್ಮೀರದ ಮೇಲೆ ದಾಳಿ ಮಾಡಬಾರದು ಅಂತ ನಿರ್ಣಯವನ್ನ ಆ ಒಂದು ಟೈಮ್ನಲ್ಲಿ ತೆಗೆದುಕೊಳ್ಳಲಾಯಿತು. ಆದ್ರೆ ಈ ಪಾಕಿಸ್ತಾನ ಏನ್ ಮಾಡ್ತು ಅಂದ್ರೆ, ಪಾಕಿಸ್ತಾನ ಕಾಶ್ಮೀರವನ್ನ ತನ್ನದಾಗಿಸಿಕೊಳ್ಳಬೇಕೆಂಬ ಪ್ರಯತ್ನವನ್ನ ಅದು ಬಿಡ್ಲಿಲ್ಲ. ಆಮೇಲೆ 1947 ಆಗಸ್ಟ್ 6 ಪಾಕ್ ಬೆಂಬಲಿತ ಆಜಾದ್ ಕಾಶ್ಮೀರ್ ಎಂಬ ಪಡೆಯು ಪಾಕ್ ಮೇಲೆ ಮುಗಿಬಿತ್ತು. ಸೊ ನೋಡಿ, ಈ ಭಾರತ ಮತ್ತು ಪಾಕಿಸ್ತಾನ ಕಾಶ್ಮೀರದ ಮೇಲೆ ದಾಳಿ ಮಾಡಬಾರ್ದು ಅನ್ನುವಂತ ಒಂದು ಒಪ್ಪಂದವನ್ನ ನಿರ್ಣಯವನ್ನ ತೆಗೆದುಕೊಂಡ್ರು ಕೂಡ ಪಾಕಿಸ್ತಾನ ಈ ಕಾಶ್ಮೀರವನ್ನ ತನ್ನದಾಗಿಸಿಕೊಳ್ಳಬೇಕೆಂಬ ಒಂದು ಹುನ್ನಾರದಿಂದಾಗಿ 1947 ಆಗಸ್ಟ್ 6 ಆಜಾದ್ ಕಾಶ್ಮೀರ್ ಎನ್ನುವಂತಹ ಈ ಒಂದು ಪಾಕ್ ಬೆಂಬಲಿತ ಪಡೆಯೊಂದಿಗೆ ಈ ಕಾಶ್ಮೀರದ ಮೇಲೆ ದಾಳಿಯನ್ನ ಮಾಡಿತು. ಸೊ ಹಾಯ್ ಅರುಣ್ ಕುಮಾರ್ ಮತ್ತೆ ಮಲ್ಲಪ್ಪ ಅವರೇ, ಹಾಯ್ ಮಂಜುನಾಥ್ ಅವರೇ. ಸೊ ಆಮೇಲೆ ಆಗ ಕಾಶ್ಮೀರವನ್ನ ಯಾವ ರಾಜ ಆಳ್ತಿದ್ದ ಅಂದ್ರೆ ಮಹಾರಾಜ ಹರಿಸಿಂಗ್ ಆ ಒಂದು ಟೈಮ್ನಲ್ಲಿ ಕಾಶ್ಮೀರವನ್ನ ಆಳುತ್ತಿದ್ದ ಮಹಾರಾಜ ಆಗಿದ್ದ. ಅವಾಗ ಈ ಕಾಶ್ಮೀರದ ಮಹಾರಾಜ ಆಗಿದ್ದ ಮಹಾರಾಜ ಹರಿಸಿಂಗ್ ತಮ್ಮ ರಾಜ್ಯವನ್ನ ರಕ್ಷಿಸುವಂತೆ ಭಾರತವನ್ನ ಬಂದು ಕೇಳಿಕೊಂಡ. ಓಕೆ, ಆಮೇಲೆ ಕಾಶ್ಮೀರವನ್ನ ಭಾರತಕ್ಕೆ ಆ ಒಂದು ಟೈಮ್ನಲ್ಲಿ ಈ ರಾಜ ಮಹಾರಾಜ ಇದನ್ನಲ್ಲ ಮಹಾರಾಜ ಹರಿಸಿಂಗ್, ಸೊ ಅವನು ಬಂದು ಏನ್ ಮಾಡ್ತಾನೆ ಅಂದ್ರೆ ಈ ಭಾರತ ಸರ್ಕಾರಕ್ಕೆ ಬಂದು ನಮ್ಗೆ ರಕ್ಷಣೆಯನ್ನ ಕೊಡಿ ಅಂತ ಬೇಡ್ಕೊಳ್ತಾನೆ. ಆಗ ಕಾಶ್ಮೀರ ಭಾರತಕ್ಕೆ ಸಂಪೂರ್ಣವಾಗಿ ನೀವು ನಮ್ಮ ಭಾರತದ ಒಕ್ಕೂಟಕ್ಕೆ ಸೇರ್ಕೊಂಡ್ರೆ, ಸೊ ನಾಗರಾಜ್ ಪೂಜಾರ್ ಅವರೇ ಇದು ರೆಫರ್ ಆಗಿರುವಂತ ಒಂದು ಬುಕ್ ನಿಂದ ಈ ಮಾಹಿತಿಯನ್ನ ತಗೊಂಡಿರೋದು ನಾನು. ಮತ್ತೆ ಸಂಪೂರ್ಣವಾಗಿ ನೀವು ಕಾಶ್ಮೀರವನ್ನ ನಮ್ಗೆ ಒಪ್ಪಿಸಿದ್ರೆ ಮಾತ್ರ ನಿಮ್ಗೆ ಈ ಒಂದು ರಕ್ಷಣೆಯನ್ನ ಕೊಡ್ತೀವಿ ಅಂತ ಭಾರತ ಸರ್ಕಾರ ಮಹಾರಾಜ ಹರಿಸಿಂಗ್ಗೆ ಹೇಳಿದ್ರು. ಅವಾಗ ಹರೀಶ್ ಸಿಂಗ್ ಸುತಾರಾಮ್ ಈ ಒಂದು ಒಪ್ಪಂದಕ್ಕೆ
ಅವರು ನಿರಾಕರಣೆಯನ್ನ ಸೂಚಿಸಿದ್ರು. ಆ ಒಂದು ವೇಳೆಯಲ್ಲಿ ಮಧ್ಯ ಪ್ರವೇಶಿಸಿದ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಒಂದು ಒಪ್ಪಂದಕ್ಕೆ ಬಂದ್ರು. ಸೊ ಭಾರತ ಸರ್ಕಾರ ಈ ಮಹಾರಾಜ ಹರಿ ಸಿಂಗ್ ಬಂದು ನಮ್ಮ ಈ ಕಾಶ್ಮೀರವನ್ನ ರಕ್ಷಿಸಿ ಅಂತ ಬೇಡ್ಕೊಂಡಾಗ ಭಾರತ ಸರ್ಕಾರ, ನೀವು ಕಾಶ್ಮೀರ ಸಂಪೂರ್ಣವಾಗಿ ಭಾರತಕ್ಕೆ ಬಿಟ್ಟು ಕೊಟ್ರೆ ನಾವು ನಿಮ್ಗೆ ರಕ್ಷಣೆಯನ್ನ ಕೊಡ್ತೀವಿ ಅಂತ ಹೇಳಿದ್ದಕ್ಕೆ ಮಹಾರಾಜ ಹರಿಸಿಂಗ್ ಈ ಒಂದು ಒಪ್ಪಂದವನ್ನ ಒಪ್ಪಲ್ಲ. ಆ ಒಂದು ಸಂದರ್ಭದಲ್ಲಿ ಅಂದಿನ ಪ್ರಧಾನಿಯಾಗಿದ್ದ ಪಂಡಿತ್ ಜವಾಹರ್ಲಾಲ್ ನೆಹರು ಬಂದು ಈ ಒಪ್ಪಂದಕ್ಕೆ ಒಂದು ಹೊಸ ಒಪ್ಪಂದವನ್ನ ಮಾಡ್ಕೊಂಡ್ರು. ಸೊ ಜವಾಹರ್ಲಾಲ್ ನೆಹರು ಮಾಡಿದಂತ ಒಂದು ಒಪ್ಪಂದ ಏನಂದ್ರೆ, ಭಾರತದೊಂದಿಗೆ ಜಮ್ಮು ಕಾಶ್ಮೀರ ವಿಲೀನವಾಗಬೇಕು, ಭಾರತದ ಸಂವಿಧಾನದ 370ನೇ ವಿಧಿ ಪ್ರಕಾರ ರಕ್ಷಣೆ, ವಿದೇಶಾಂಗ ಮತ್ತು ಸಂವಹನ ಕ್ಷೇತ್ರಗಳ ಹೊರತಾಗಿ ಇನ್ಯಾವುದೇ ವಿಷಯದಲ್ಲಿ ಭಾರತದ ಕಾನೂನುಗಳು ಕಾಶ್ಮೀರಕ್ಕೆ ಅನ್ವಯವಾಗುವುದಿಲ್ಲ. ಆ ಕರಾರುಗಳಿಗೆ ಸಹಿ ಬಿದ್ದಾಗಿನಿಂದ ಜಮ್ಮು ಕಾಶ್ಮೀರಕ್ಕೆ 370ನೇ ವಿಧಿ ಅನ್ವಯವಾಗಿದೆ. ಸೊ ಪಂಡಿತ್ ಜವಾಹರ್ಲಾಲ್ ನೆಹರುರವರು ರಾಜ ಹರಿಸಿಂಗ್ ಜೊತೆ ಒಂದು ಒಪ್ಪಂದವನ್ನ ಮಾಡಿಕೊಂಡ್ರು. ಸೊ ಈ ಒಪ್ಪಂದದಲ್ಲಿ ಏನಾಯ್ತು ಅಂದ್ರೆ, ಈ ಮೂರು ಪ್ರಮುಖ ವಿಷಯಗಳನ್ನ ಅಂದರೆ ರಕ್ಷಣೆ, ವಿದೇಶಾಂಗ ಮತ್ತು ಸಂವಹನ ಕ್ಷೇತ್ರಗಳನ್ನ ಹೊರತುಪಡಿಸಿ ಭಾರತ ಈ ಒಂದು ಭಾರತದ ಯಾವುದೇ ಕಾನೂನು ಕಾಶ್ಮೀರಕ್ಕೆ ಅನ್ವಯವಾಗುವುದಿಲ್ಲ ಅನ್ನುವಂತ ಒಂದು ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಭಾರತದ ಸಂವಿಧಾನದ 370ನೇ ವಿಧಿಯನ್ನ ವಿಧಿಯ ಮೂಲಕ ಜಮ್ಮು ಮತ್ತು ಕಾಶ್ಮೀರಕ್ಕೆ ಈ ಒಂದು ವಿಶೇಷ ಸ್ಥಾನಮಾನವನ್ನ ಅಂದಿನಿಂದ ನೀಡಲಾಯ್ತು. ಸೊ ಆಮೇಲೆ ಈ ಜಮ್ಮು ಕಾಶ್ಮೀರಕ್ಕೆ ಈ ವಿಶೇಷ ಸ್ಥಾನಮಾನ ಅಂದ್ರೆ 370ನೇ ವಿಧಿ ದೊರಕಿದಾಗಿನಿಂದ ಏನೇನು ಬದಲಾವಣೆ ಆಯ್ತು ಅನ್ನೋದನ್ನ ಹೇಳ್ಬೇಕಂದ್ರೆ, ನಮ್ಮ ಭಾರತದಲ್ಲಿ ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತ ಒಂದು ತುರ್ತು ಪರಿಸ್ಥಿತಿ ಅನ್ವಯಿಸುತ್ತೆ ಎಲ್ಲಾ ರಾಜ್ಯಗಳಿಗೆ, ಒಟ್ಟು ಟೋಟಲ್ ಎಲ್ಲಾ ರಾಜ್ಯಗಳಿಗೆ ಈ ತುರ್ತು ಪರಿಸ್ಥಿತಿ ಅನ್ವಯಿಸುತ್ತೆ. ಆದರೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ಮಾತ್ರ ಈ ನಮ್ಮ ಭಾರತದಲ್ಲಿ ತೆಗೆದುಕೊಂಡಂತಹ ತುರ್ತು ಪರಿಸ್ಥಿತಿಯ ಅಧಿಕಾರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅನ್ವಯ ಆಗ್ತಿರಲಿಲ್ಲ. ಸೊ ನಾನು ಹಿಂದೆ ಏನಾಗ್ತಿತ್ತು ಅನ್ನೋದನ್ನ ಇವಾಗ ಹೇಳ್ತಾ ಇದ್ದೀನಿ. ಸೊ ಸಂವಿಧಾನದ ವಿಧಿ 360ರ ಪ್ರಕಾರ ಕೇಂದ್ರ ಸರ್ಕಾರ ದೇಶಾದ್ಯಂತ ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಿಸುವ ವಿಶೇಷ ಅಧಿಕಾರ ಹೊಂದಿರುತ್ತೆ. ಸೊ ಇದು ಎಲ್ಲರಿಗೂ ತಿಳಿದಿರುವ ಹಾಗೆ ದೇಶದಲ್ಲಿ ಯಾವುದೇ ಒಂದು ಆಂತರಿಕ ಗಲಭೆ ಅಥವಾ ಹೊರದೇಶಗಳಿಂದ ಯಾವುದೇ ಒಂದು ದಾಳಿ ಆದ ಸಂದರ್ಭದಲ್ಲಿ ಈ ರೀತಿಯಾದ ಒಂದು ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗುತ್ತೆ. ಸೊ ಇದು ಕೇಂದ್ರ ಸರ್ಕಾರ ಸಂವಿಧಾನದ ವಿಧಿ 360ರ ಪ್ರಕಾರ ಈ ಒಂದು ತುರ್ತು ಪರಿಸ್ಥಿತಿ ಘೋಷಿಸುವ ಹಕ್ಕನ್ನ, ವಿಶೇಷ ಅಧಿಕಾರವನ್ನ ಪಡ್ಕೊಂಡಿದೆ. ಆದರೆ ತುರ್ತು ಪರಿಸ್ಥಿತಿಯನ್ನ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಘೋಷಿಸುವ ಅಧಿಕಾರ ಭಾರತ ಸರ್ಕಾರಕ್ಕೆ ಇರಲಿಲ್ಲ. ಒಂದ್ ವೇಳೆ ಹೊರದೇಶಗಳು ಅತಿಕ್ರಮಣ ನಡೆಸಿದಾಗ ಮಾತ್ರ ಅಥವಾ ಯುದ್ಧದ ಸಮಯದಲ್ಲಿ ಮಾತ್ರ ತುರ್ತು ಪರಿಸ್ಥಿತಿಯನ್ನ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಘೋಷಿಸಬಹುದಾಗಿತ್ತು. ಈ ಒಂದು ಯುದ್ಧ ಅಥವಾ ಬೇರೆ ದೇಶಗಳಿಂದ ಯಾವ್ದಾದ್ರು ಒಂದು ಗಲಭೆ ಉಂಟಾದಾಗ ಅಥವಾ ದಾಳಿ ಉಂಟಾದಾಗ ಮಾತ್ರ ನಾವು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಈ ಒಂದು ತುರ್ತು ಪರಿಸ್ಥಿತಿಯನ್ನ ಅಳವಡಿಸುವಂತ ಅಧಿಕಾರ ಮಾತ್ರ ಇತ್ತು. ಸೊ ಹಾಯ್ ಮಂಜುಳಾ, ರವಿ, ಸಂದೀಪ್ ಕುಮಾರ್, GMN ಮತ್ತೆ ರಂಜಿತಾ ಅವರೇ. ಸೊ ಆದ್ರೆ ಒಂದ್ ವೇಳೆ ಈ ಒಂದು ಯುದ್ಧದ ಪರಿಸ್ಥಿತಿಯಲ್ಲೂ ಕೂಡ ಅಲ್ಲಿ ಒಂದು ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡ್ಬೇಕು ಅಂತಿದ್ರೆ ಮೊದ್ಲು ನಮ್ಮ ಇಲ್ಲಿನ ರಾಷ್ಟ್ರಪತಿಯವರು, ನಮ್ಮ ದೇಶದ ರಾಷ್ಟ್ರಪತಿಯವರು ಜಮ್ಮು ಮತ್ತು ಕಾಶ್ಮೀರದ ರಾಜ್ಯಪಾಲರೊಂದಿಗೆ ಅಥವಾ ಅಲ್ಲಿನ ಸರ್ಕಾರದೊಂದಿಗೆ ಚರ್ಚೆ ಮಾಡಿ ಅವರು ಅನುಮತಿಯನ್ನ ನೀಡಿದ ನಂತರ ಮಾತ್ರ ಅಲ್ಲಿ ಈ ಒಂದು ತುರ್ತು ಪರಿಸ್ಥಿತಿಯನ್ನ ಘೋಷಿಸುವಂತ ಅಧಿಕಾರ ಇತ್ತು. ತುರ್ತು ಪರಿಸ್ಥಿತಿಯನ್ನ ಬೇರೆ ಯಾವುದೇ ಸಂದರ್ಭದಲ್ಲಿ ಘೋಷಿಸುವ ಅಧಿಕಾರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಾರತದ ಸರ್ಕಾರಕ್ಕೆ ಇರಲಿಲ್ಲ. ಕೇವಲ ಯುದ್ಧ ಅಥವಾ ಹೊರದೇಶಗಳು ಅತಿಕ್ರಮಣ ನಡೆಸಿದಾಗ ಮಾತ್ರ ಈ ಒಂದು ರೀತಿಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡುವಂತ ಅಧಿಕಾರ ಭಾರತ ಸರ್ಕಾರಕ್ಕೆ ಇತ್ತು. ಅದು ಯಾವಾಗ ಅಂದರೆ ನಮ್ಮ ರಾಷ್ಟ್ರಪತಿಗಳು ಆ ದೇಶದ ಅಥವಾ ಅಂದ್ರೆ ಜಮ್ಮು ಮತ್ತು ಕಾಶ್ಮೀರದ ರಾಜ್ಯ ಸರ್ಕಾರದ ಅಥವಾ ಅಲ್ಲಿನ ರಾಜ್ಯಪಾಲರ ಅನುಮತಿಯನ್ನ ಪಡೆದುಕೊಂಡ ನಂತರ ಮಾತ್ರ ಈ ಒಂದು ಘೋಷಣೆಯನ್ನ ಮಾಡುವಂತಹ ಅಥವಾ ಈ ಒಂದು ತುರ್ತು ಪರಿಸ್ಥಿತಿಗೆ ಅರ್ಜಿಯನ್ನ ಸರ್ಕಾರಕ್ಕೆ ಕೋರಿಕೆ ಸಲ್ಲಿಸುವ ಮೂಲಕ ಅಲ್ಲಿ ಈ ತುರ್ತು ಪರಿಸ್ಥಿತಿಯನ್ನ ಅನ್ವಯಿಸಬಹುದಾಗಿತ್ತು. ಸೊ ಹೇಳ್ತಿರೋದು ಎಲ್ಲ ಅರ್ಥ ಆಗ್ತದಲ್ಲ? ಓಕೆ. ಆಮೇಲೆ ಈ 370ನೇ ವಿಧಿ ಅಲ್ಲಿ ಬಂದಾಗಿನಿಂದ ಯಾವ ಯಾವ ಒಂದು ಯಾವ ಯಾವ
ಅಂಶಗಳು ಜಮ್ಮು ಮತ್ತು ಕಾಶ್ಮೀರಕ್ಕೆ ಅನ್ವಯಿಸ್ತಾ ಇತ್ತು, ಬೇರೆ ರಾಜ್ಯಗಳಿಗೆ ಅನ್ವಯಿಸ್ತಾ ಇರಲಿಲ್ಲ ಅನ್ನೋದನ್ನ ಇವಾಗ ನೋಡೋಣ. ಸೊ ನೋಡಿ, ಅಲ್ಲಿ ಬೇರೆ ರಾಜ್ಯದಿಂದ ಬಂದವರು ಈ ರಾಜ್ಯದಲ್ಲಿ ಆಸ್ತಿ ಖರೀದಿಸುವಂತಿಲ್ಲ, ಆದರೆ ಈ ರಾಜ್ಯದವರು ಭಾರತದ ಬೇರೆ ರಾಜ್ಯಗಳಲ್ಲಿ ಆಸ್ತಿಯನ್ನ ಖರೀದಿಸಬಹುದಾಗಿತ್ತು. ಸೊ ಒಂದ್ ವೇಳೆ ಬೇರೆ ಉಳಿದ ರಾಜ್ಯಗಳ ಜನರು ಜಮ್ಮು ಮತ್ತು ಕಾಶ್ಮೀರಕ್ಕೆ ಹೋದ್ರೆ ಅಲ್ಲಿ ಯಾವುದೇ ಒಂದು ಆಸ್ತಿಯನ್ನ ಖರೀದಿಸುವ ಹಕ್ಕನ್ನ ಅವರು ಪಡ್ಕೊಂಡಿರ್ಲಿಲ್ಲ. ಆದ್ರೆ ಅದೇ ಜಮ್ಮು ಕಾಶ್ಮೀರದ ಜನರು ಬೇರೆ ರಾಜ್ಯಗಳಿಗೆ ಹೋದ್ರೆ ಅಲ್ಲಿ ಅವರು ಒಂದು ಆಸ್ತಿಯನ್ನ ಖರೀದಿಸುವ ಒಂದು ವಿಶೇಷ ಹಕ್ಕನ್ನ ಅವರು ಒಳಗೊಂಡಿದ್ರು. ಆಮೇಲೆ ಸ್ವತಂತ್ರ ಬಂದಾಗಿನಿಂದ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕೇವಲ ಒಂದು ಕಾನೂನು ಜಾರಿಗೆಯಲ್ಲಿ ಬಂದಿತ್ತು. ಅದು ಯಾವ ಒಂದು ಹಕ್ಕು ಅಂದ್ರೆ, ಶಿಕ್ಷಣದ ಹಕ್ಕನ್ನ ಬಿಟ್ಟರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಈವರೆಗೆ ಯಾವುದೇ ಹಕ್ಕು ಜಾರಿಯಲ್ಲಿ ಇರಲಿಲ್ಲ. ಸೊ ನೋಡಿ, ನಮ್ಮ ಸಂವಿಧಾನದಲ್ಲಿ ನಮ್ಗೆ ಮೂಲಭೂತ ಹಕ್ಕುಗಳನ್ನ ನೀಡಲಾಗಿದೆ, ಆದ್ರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಶಿಕ್ಷಣದ ಹಕ್ಕನ್ನ ಬಿಟ್ರೆ ಬೇರೆ ಯಾವ ಹಕ್ಕನ್ನು ಅಲ್ಲಿ ಜಾರಿಗೆ ತಂದಿರ್ಲಿಲ್ಲ. ಹಾಯ್ ರಾಘವೇಂದ್ರ ಅವರ. ಸೊ ಮತ್ತೊಂದು ವಿಚಾರವೇನೆಂದ್ರೆ, ಈ ರಾಜ್ಯದ ನಾಗರಿಕನಾದವನು ತೆರಿಗೆಯನ್ನ ಕಟ್ಟಬೇಕಾಗಿಲ್ಲ. ಸೊ ನೋಡಿ, ನಾವು ಪ್ರತಿಯೊಂದು ವಸ್ತುವಿಗೂ, ಪ್ರತಿಯೊಂದು ಖರೀದಿ ಮಾಡುವ ಒಂದು ಇದಕ್ಕೂ ಮತ್ತೆ ನಮ್ಮ ಸರ್ಕಾರಕ್ಕೆ ನಾವು ತೆರಿಗೆಯನ್ನ ಕಟ್ತೀವಿ. ಆದರೆ ಈ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇರುವಂತಹ ನಾಗರಿಕನು ಯಾವುದೇ ರೀತಿಯ ತೆರಿಗೆಯನ್ನ ಕಟ್ಟಬೇಕಾಗಿರಲಿಲ್ಲ. ಆಮೇಲೆ ದೇಶದ ಎಲ್ಲಾ ಹೈಕೋರ್ಟ್ಗಳು ಸಂವಿಧಾನದ ವಿಧಿ 226 ಪ್ರಕಾರ ಕಾನೂನು ತಿದ್ದುಪಡಿ ಮಾಡುವ ಅಧಿಕಾರವನ್ನ ಹೊಂದಿದೆ. ಆದರೆ ಜಮ್ಮು ಮತ್ತು ಕಾಶ್ಮೀರ ಹೈಕೋರ್ಟ್ ಮಾತ್ರ ಇದರಿಂದ ಮುಕ್ತ. ಯಾವ ಕಾನೂನುಗಳನ್ನ ಅಸಂವಿಧಾನಿಕ ಎಂದು ಘೋಷಿಸುವ ಹಕ್ಕೆ ಇಲ್ಲಿನ ಕೋರ್ಟ್ಗೆ ಇರಲಿಲ್ಲ. ಸೊ ನಮ್ಮ ಭಾರತದ ಎಲ್ಲಾ ರಾಜ್ಯಗಳಿಗೆ ಸಂಬಂಧಿಸಿದಂತೆ ನಮ್ಮ ಈ ಒಂದು ಹೈಕೋರ್ಟ್ಗೆ ಸಂವಿಧಾನದ ವಿಧಿ 226 ಪ್ರಕಾರ ಯಾವುದೇ ಒಂದು ಕಾನೂನನ್ನ ತಿದ್ದುಪಡಿ ಮಾಡುವಂತ ಅಧಿಕಾರವನ್ನ ನಮ್ಮ ಹೈಕೋರ್ಟ್ಗೆ ನೀಡಲಾಗಿದೆ. ಆದ್ರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇರುವಂತ ಹೈಕೋರ್ಟ್ಗೆ ಇದು ಯಾವುದೇ ರೀತಿಯಾದಂತ ಒಂದು ಅಧಿಕಾರ ಅದಕ್ಕೆ ಇರಲೇ ಇರಲಿಲ್ಲ ಹೈಕೋರ್ಟ್ಗೆ. ಮತ್ತೆ ಯಾವುದೇ ಹಕ್ಕನ್ನ, ಅಲ್ಲಿರೋದೇ ಒಂದ್ ಹಕ್ಕು, ಮತ್ತೆ ಬೇರೆ ಹಕ್ಕನ್ನ ಕೂಡ ಅಸಂವಿಧಾನಿಕ ಎಂದು ಘೋಷಿಸುವ ಹಕ್ಕು ಅಲ್ಲಿನ ಹೈಕೋರ್ಟ್ಗೆ ಇರಲಿಲ್ಲ. ಓಕೆ, ಸ್ಲೈಡ್ ಬೇರೆ ಕಾಣಿಸ್ತಿದೆಯಾ ನಿಮ್ಗೆ? ಸೊ ನಾನು ಹೇಳ್ತಿರೋ ಪಾಯಿಂಟ್ಸ್ ಇದೆಯಾ ಅಥವಾ ಅದೇ ಸ್ಲೈಡ್ ಇದೆಯಾ? ಇವಾಗ ನೋಡಿ, ಹೌದಾ? ಇವಾಗ ನೋಡಿ, ಇವಾಗ ಸ್ಲೈಡ್ ಬರ್ತಿದೆ ಅಂತ. ಓಕೆ, ಇವಾಗ ಹೇಳ್ತಿರೋ ಸ್ಲೈಡ್ ಬರ್ತಿದ್ಯಾ ಅಥವಾ ಬೇರೆ ಸ್ಲೈಡ್ ಬರ್ತಿದ್ಯಾ? ಬೇರೆ ಬೇರೆ ಬರ್ತಿದ್ಯಾ? ಮೇ ಬಿ ಏನಾದರೂ ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೋದು. ಇವಾಗೊಮ್ಮೆ ನೋಡಿ, ಇಲ್ಲಾಂದ್ರೆ ಇನ್ನೊಮ್ಮೆ ನಾನು ಈ ಸ್ಲೈಡ್ ಅನ್ನ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ್ಲೂ ನಾನು ಹೇಳ್ತಿರುವ ಸ್ಲೈಡ್ ಬರ್ತಿಲ್ಲ ಅಂದ್ರೆ ನಾನು ಮತ್ತೊಮ್ಮೆ ಈ PDF ಅನ್ನ ಅಪ್ಲೋಡ್ ಮಾಡ್ತೀನಿ. ಓಕೆ, ಬರ್ತಿಲ್ವಾ? ಓಕೆ, ನಾನು ಇನ್ನೊಮ್ಮೆ PDF ಅನ್ನ ಅಪ್ಲೋಡ್ ಮಾಡ್ತೀನಿ. ಸೊ ಅವಾಗ ಬರ್ಬೋದು, ನೋಡೋಣ. ಓಕೆ, ಇವಾಗ ಇನ್ನೊಮ್ಮೆ PDF ಅನ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವಾಗ ಯಾವ ಪೇಜ್ ಕಾಣಿಸ್ತಾ ಇದೆ? ಹಾಯ್ ಮಹಿತಾ ಅವ್ರೆ. ಓಕೆ, ಫಸ್ಟ್ ಪೇಜ್ ಕಾಣಿಸ್ತಿದೆ ಅಲ್ಲ, ಅನ್ಅಕಾಡೆಮಿ ಫ್ರೀ ಲೈವ್ ಕ್ಲಾಸ್ ಅಂತ. PTK ಬರ್ತಿದ್ಯಾ? ಓಕೆ, ಇವಾಗ ಇನ್ನು PTKನೇ ಬರ್ತಿದ್ಯಾ?
ಪರಿಸ್ಥಿತಿಯು ಅನ್ವಯಿಸುವುದು ಆ ಪೇಜ್ ಬರ್ತಿದ್ಯಾ? ಓಕೆ, ಮೇ ಬಿ ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೋದು, ನಾನು ಸ್ವಲ್ಪ ಕೇಳ್ತೀನಿ. ಸೊ ಇನ್ನೊಮ್ಮೆನು ನಾನು ಸ್ಲೈಡ್ ಅನ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಪಿಡಿಕೆಯಿಂದಾನೇ ನಾನು ಹಾಕಿರೋದು. ನಾನು ಒನ್ ಬೈ ಒನ್ ಮಾಡಿ ಕೇಳ್ತಿರೋದು. ಇವಾಗ ಅನ್ಅಕಾಡೆಮಿ ಫ್ರೀ ಲೈವ್ ಕ್ಲಾಸ್ ಅಂತ ಬರ್ತಿದ್ಯಾ? ಇವಾಗ ಫಸ್ಟ್ ಪೇಜ್ ಅನ್ಅಕಾಡೆಮಿ ಫ್ರೀ ಲೈವ್ ಕ್ಲಾಸ್ ಅನ್ನೋದು ಬರ್ತಿದ್ಯಾ ಇಲ್ಲ ಪಿಟಿಕೆ ಬರ್ತಿದ್ಯಾ? ಓಕೆ, ಸೊ ನೋಡಿ ಇನ್ನೊಮ್ಮೆ ಪಿಟಿಕೆ ನೆಕ್ಸ್ಟ್ ಪೇಜ್ ಬರ್ತಿದೆ, ಅದನ್ನ ಬರ್ತಿದ್ಯಾ ನೋಡಿ. ಇನ್ನೊಮ್ಮೆ ಕ್ಲಿಕ್ ಮಾಡಿದೀನಿ, ಪಿಟಿಕೆ ನೆಕ್ಸ್ಟ್ ಪೇಜ್ ಬರ್ತಿದ್ಯಾ? ಓಕೆ, ಒಂದ್ ನಿಮಿಷ ಹಾಗಾದ್ರೆ ನಾನು ಪೇಜ್ ಅನ್ನ ರೀಲೋಡ್ ಮಾಡಿ ಬರ್ತೀನಿ. ಓಕೆ, ಇವಾಗೂ ಬರ್ತಿಲ್ಲ ಅಂದ್ರೆ ಮತ್ತೆ ಆಮೇಲೆ ನೀವು ಬರೀ ಕೇಳಿಸ್ಕೋಬೇಕಾಗತ್ತೆ. ಇವಾಗ ಇರೋ ಪೇಜು ತುರ್ತು ಪರಿಸ್ಥಿತಿಯು ಅನ್ವಯಿಸದು ಅನ್ನೋ ಅಂತ ಬರ್ದಿರುವಂತ ಪೇಜು. ರೀಲೋಡ್ ಮಾಡಿದ್ದೀನಿ, ರಿಫ್ರೆಶ್ ಮಾಡಿದ್ದೀನಿ, ಇವಾಗ್ಲೂ ಬರ್ಲಿಲ್ಲ ಅಂದ್ರೆ ಮತ್ತೆ ನೀವು ಕೇವಲ ಕೇಳಿಸ್ಕೋಬೇಕಾಗತ್ತೆ. ಇಲ್ಲಾಂದ್ರೆ ನಾನು ಹೌದಾ, ಓಕೆ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಬರ್ತಿಲ್ಲ ಅಂತ ಅನ್ಸುತ್ತೆ. ಸೊ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ ಇಂಪಾರ್ಟೆಂಟ್ ಆಗಿರುವ ವಿಷಯವನ್ನ. ಆಮೇಲೆ ಈ ಒಂದು ಕ್ಲಾಸ್ ಮುಗಿದ ಮೇಲೆ ಒಂದು ಹಾಫ್ ಆನ್ ಅವರ್ ಆದ್ಮೇಲೆ ನಿಮ್ಗೆ PDF ಸಿಗತ್ತೆ. ಸೊ PDF ಅನ್ನ ಡೌನ್ಲೋಡ್ ಮಾಡ್ಕೊಂಡು ಈ ಒಂದು ಕ್ಲಾಸ್ ನ ಮಾಹಿತಿಯನ್ನ ನೀವು ಪಡ್ಕೋಬಹುದಾಗಿದೆ. ಸೊ ಓಕೆನಾ? ಸೊ ಹಾಗಾದ್ರೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ. ಆಮೇಲೆ ಈ ದೇಶದ ಹೈಕೋರ್ಟ್ ಕುರಿತಾಗಿ ಹೇಳಿದೆ, ಈ ಹೈ ಜಮ್ಮು ಮತ್ತು ಕಾಶ್ಮೀರದ ಯಾವುದೇ ಹೈಕೋರ್ಟ್ಗೆ ಈ ಹೈಕೋರ್ಟ್ಗೆ ಏನು ಯಾವುದೇ ರೀತಿಯ ಹಕ್ಕನ್ನ. ಸೊ ಇವಾಗ ಕ್ಲಿಯರ್ ಆಗಿದ್ಯಾ, ಬರ್ತಿದ್ಯಾ? ಇಲ್ವಾ? ಸೊ ಓಕೆ, ಪ್ಲೀಸ್ ದಯವಿಟ್ಟು ಕೇಳಿಸ್ಕೊಳ್ಳಿ, ನಾನು ಹೇಳ್ತೀನಂತೆ. ಆಮೇಲೆ ನಿಮ್ಗೆ ಹಾಫ್ ಆನ್ ಅವರ್ ಆದ್ಮೇಲೆ ನಿಮ್ಗೆ PDF ಸಿಗತ್ತೆ, ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಇದರ ಸಂಪೂರ್ಣ ಮಾಹಿತಿಯನ್ನ ಪಡ್ಕೋಬಹುದಾಗಿದೆ. ಓಕೆ ನೋಡಿ, ಹೈಕೋರ್ಟ್ ಕುರಿತಾಗಿ ಇಷ್ಟೊತ್ತು ಮಾಹಿತಿಯನ್ನ ನೀಡಿದೆ. ಆಮೇಲೆ ಈ ರಾಜ್ಯದ ಶಾಶ್ವತ ನಾಗರಿಕರು ಮಾತ್ರ ರಾಜ್ಯ ಸರ್ಕಾರದ ಸೇವೆಗಳಿಗೆ ಅರ್ಹರು, ಶಾಶ್ವತ ನಾಗರಿಕರಿಗೆ ಮಾತ್ರ ಆಸ್ತಿ ಖರೀದಿಸುವ ಹಕ್ಕಿದೆ. ಸೊ ನೋಡಿ, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇರುವಂತಹ ನಾಗರಿಕರಿಗೆ ಮಾತ್ರ ಅಲ್ಲಿ ಈ ಒಂದು ಅಲ್ಲಿನ ರಾಜ್ಯ ಸರ್ಕಾರ ನೀಡುವಂತಹ ಸೇವೆಗಳಿಗೆ ಅವರು ಮಾತ್ರ ಅರ್ಹರಾಗಿರ್ತಾರೆ. ಬೇರೆ ಶಾಶ್ವತ ಅಲ್ಲದ ನಾಗರಿಕರಿಗೆ ಯಾವುದೇ ರೀತಿಯ ಆಸ್ತಿ ಖರೀದಿಸುವ ಹಕ್ಕು ಅವರಿಗೆ ಇರಲ್ಲ. ಆಮೇಲೆ ವಿದ್ಯಾರ್ಥಿ ವೇತನ, ಹಿಂದುಳಿದ ವರ್ಗದವರಿಗೆ ಮೀಸಲಾತಿ, ಈ ಎಲ್ಲಾ ವಿಚಾರದಲ್ಲಿ ಜಮ್ಮು ಕಾಶ್ಮೀರ ವಿಧಾನಸಭೆ ನಿರ್ಣಯವೇ ಅಂತಿಮ. ಸೊ ಅಲ್ಲಿ ಜಮ್ಮು ಮತ್ತು ಕಾಶ್ಮೀರದ ನಿರ್ಣಯ, ಅಲ್ಲಿನ ವಿಧಾನಸಭೆ ನೀಡುವಂತ ಒಂದು ನಿರ್ಣಯ, ವಿದ್ಯಾರ್ಥಿ ವೇತನ, ಹಿಂದುಳಿದ ವರ್ಗದವರಿಗೆ ಮೀಸಲಾತಿ, ಈ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಅಲ್ಲಿನ ವಿಧಾನಸಭೆ ನೀಡುವಂತ ಒಂದು ನಿರ್ಣಯ ಅದು ಅಂತಿಮ ಆಗಿರುತ್ತೆ. ಮತ್ತೆ ಒಂದು ವೇಳೆ ರಾಷ್ಟ್ರಪತಿ ಆಡಳಿತ ಹೇರಬೇಕೆಂದರೂ ರಾಷ್ಟ್ರಪತಿ ಜಮ್ಮು ಕಾಶ್ಮೀರದ ಗವರ್ನರ್ ಅನುಮತಿ ಪಡೆಯಬೇಕು. ಸೊ ನಮ್ಮ ಉಳಿದ ರಾಜ್ಯಗಳಲ್ಲಿ ಯಾವುದೇ ರೀತಿಯಾದಂತಹ ಒಂದು
ನಿರ್ಣಯವನ್ನ ಜಮ್ಮು ಕಾಶ್ಮೀರದ ಮೇಲೆ ಹೇರ್ಬೇಕಂದ್ರೆ ನಮ್ಮ ದೇಶದ ರಾಷ್ಟ್ರಪತಿ ಜಮ್ಮು ಕಾಶ್ಮೀರದ ಗವರ್ನರ್ ಹತ್ರ ಹೋಗಿ ಅರ್ಜಿಯನ್ನ ಸಲ್ಲಿಸಿ ಅನುಮತಿಯನ್ನ ಪಡೆದ ನಂತರ ಮಾತ್ರ ಯಾವುದೇ ರೀತಿಯಾದ ಒಂದು ಆಡಳಿತವನ್ನ ಹೇರುವಂತಹ ಅಧಿಕಾರವನ್ನ ಪಡ್ಕೋತಾ ಇದ್ರು. ಓಕೆ, ಸಂವಿಧಾನದ 370ನೇ ವಿಧಿ ಪೇಜ್ ಇದೆ, ಅದು ಕಾಣಿಸ್ತಿದೆ ಅಂದ್ರೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಆಮೇಲೆ ಇನ್ನೊಂದು ಈ ಮೀಸಲಾತಿ ವಿಷಯಕ್ಕೆ ಕುರಿತಂತೆ ಒಂದು ವಿಷಯ ಹೇಳ್ಬೇಕಂದ್ರೆ, ಒಂದೇ ಒಂದ್ ನಿಮಿಷ, ನಾನು ಟೆಕ್ನಿಕಲ್ ಟೀಮ್ಗೆ ಮೆಸೇಜ್ ಮಾಡ್ಬಿಡ್ತೀನಿ. ಒಂದೇ ಒಂದ್ ಸೆಕೆಂಡು, ನಿಮ್ಗೆ ಎಕ್ಸ್ಟ್ರಾ ಕ್ಲಾಸ್ ತಗೋತೀನಿ. ಸೊ ಡೋಂಟ್ ವರಿ, ಇದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ಹೇಳಿದ ನಂತರನೇ ನಾನು ಕ್ಲಾಸ್ ಅನ್ನ ಬಿಡ್ತೀನಿ. ಹೋಗಿ ನಾನು ಟೆಕ್ನಿಕಲ್ ಟೀಮ್ಗೆ ಹೇಳ್ಬಿಟ್ಟಿದ್ದೀನಿ, ಅವರು ಸ್ವಲ್ಪ ಹೊತ್ತಲ್ಲೇ ನೋಡಿ ನಿಮ್ಗೆ ಪ್ರಾಬ್ಲಮ್ ಆಗದೆ ಇರೋ ತರ ನೋಡ್ತಾರೆ. ಅದು ಬೇರೆ, ಇವತ್ತು ಸಂಡೇ ಇದೆ ಅಲ್ಲ, ಅದಕ್ಕೆ ಮೇ ಬಿ ಅವ್ರು ಇರ್ತಾರೋ ಇಲ್ವೋ ನೋಡ್ಬೇಕು. ಸೊ ಆದಷ್ಟು ಇವತ್ತೊಂದಿನ ಮ್ಯಾನೇಜ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಯಾವುದೇ ರೀತಿ ತೊಂದರೆ ಆಗದೆ ಇರೋ ತರ ನಾನು ನೋಡ್ಕೋತೀನಿ. ಓಕೆನಾ? ಓಕೆ, ಸಂವಿಧಾನದ 370ನೇ ಪರಿಚ್ಛೇದ ಇದು ಪೇಜ್ ಇದೆ ಸ್ಲೈಡ್ ಅಲ್ಲಿ, ಅದರ ಕುರಿತಾಗಿ ಇವಾಗ ವಿವರಣೆಯನ್ನ ಕೊಡ್ತಾ ಇದ್ದೀನಿ. ಸೊ ನೋಡಿ, ಸಂವಿಧಾನದ 21ನೆಯ ಪರಿಚ್ಛೇದದಲ್ಲಿ 370ನೇ ವಿಧಿ ಅದರ ಕುರಿತಾಗಿ ಉಲ್ಲೇಖಿಸಲಾಗಿದೆ. ಇದರ ಪ್ರಕಾರ ಜಮ್ಮು ಮತ್ತು ಕಾಶ್ಮೀರ ಶಾಸನ ಸಭೆ ನಿರ್ಣಯದ ಮೂಲಕ ಅಂಗೀಕರಿಸುವವರೆಗೆ ಅಲ್ಲಿನ ಆಡಳಿತಕ್ಕೆ ಅಗತ್ಯವಾದ ಅವಕಾಶಗಳನ್ನ ಒದಗಿಸುವುದು ಇದರ ಉದ್ದೇಶ. ಸೊ ಏನಂದ್ರೆ, ನಮ್ಮ ಸಂವಿಧಾನದ 21ನೇ ಪರಿಚ್ಛೇದದಲ್ಲಿ ಈ ಒಂದು ಆರ್ಟಿಕಲ್ ಅಂದರೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಿಸಿದ ಆರ್ಟಿಕಲ್ 370ರ ಕುರಿತಾಗಿ ಅಲ್ಲಿ ಉಲ್ಲೇಖ ಇರೋದನ್ನ ನೋಡಬಹುದಾಗಿದೆ ಸಂವಿಧಾನದ 21ನೇ ಪರಿಚ್ಛೇದದಲ್ಲಿ. ಸೊ ಈ ಒಂದು 370ನೇ ವಿಧಿ ಪ್ರಕಾರ ಜಮ್ಮು ಮತ್ತು ಕಾಶ್ಮೀರ ಶಾಸನ ಸಭೆ ನಿರ್ಣಯದ ಮೂಲಕ ಅಂಗೀಕರಿಸುವವರೆಗೆ, ಸೊ ಅಲ್ಲಿನ ಶಾಸನ ಸಭೆಯಲ್ಲಿ ಅಂಗೀಕರಿಸಿರುವವರೆಗೆ ಅಲ್ಲಿನ ಆಡಳಿತಕ್ಕೆ ಅಗತ್ಯವಾದ ಅವಕಾಶಗಳನ್ನ ಒದಗಿಸುವುದು ಈ ಒಂದು ಪರಿಚ್ಛೇದದ ಪ್ರಮುಖ ಉದ್ದೇಶ ಆಗಿದೆ. ಆಮೇಲೆ ಸಂವಿಧಾನದ 370ನೇ ವಿಧಿಯು ಜಮ್ಮು ಕಾಶ್ಮೀರ ರಾಜ್ಯದ ಕುರಿತು ವಿವರಿಸುತ್ತದೆ. ಸೊ ಇದು ಎಲ್ಲರಿಗೆ ತಿಳಿದಿರುವಂತಹ ವಿಷಯ, 370ನೇ ವಿಧಿ, ನಮ್ಮ ಸಂವಿಧಾನದ 370ನೇ ವಿಧಿ, ಅದು ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನವನ್ನ ಕೊಟ್ಟಿರುವ ಕುರಿತಾಗಿ ಇರುವಂತಹ ವಿವರಣೆಯನ್ನ ಸಂವಿಧಾನದ 370ನೇ ವಿಧಿಯಲ್ಲಿ ನಾವು ನೋಡಬಹುದಾಗಿದೆ. ಕಾಶ್ಮೀರದಲ್ಲಿ ಪ್ರತ್ಯೇಕ ಸಂವಿಧಾನವು ಅಸ್ತಿತ್ವದಲ್ಲಿದೆ. 1956ರ ನವೆಂಬರ್ 17ರಂದು ರಾಜ್ಯದ ವಿಧಾನಸಭೆಯು ಸರ್ವಾನುಮತದಿಂದ ಇದನ್ನು ಅಂಗೀಕರಿಸಿದೆ. ಸೊ ನೋಡಿ, ಈ ಒಂದು ಜಮ್ಮು ಕಾಶ್ಮೀರಕ್ಕೆ ಒಂದು ಪ್ರತ್ಯೇಕವಾದ ಸಂವಿಧಾನವನ್ನ ನೀಡಲಾಗಿದೆ. ಅಂದ್ರೆ ಜಮ್ಮು ಕಾಶ್ಮೀರಕ್ಕೆ ಒಂದು ಸಪರೇಟ್ ಆಗಿರುವಂತಹ ಸಂವಿಧಾನ ಇದೆ, ಭಾರತದ ಉಳಿದ ರಾಜ್ಯಗಳಿಗೆ ಒಂದು ಸಪರೇಟ್ ಆಗಿರುವಂತಹ ಸಂವಿಧಾನ ಇದೆ. ಜಮ್ಮು ಮತ್ತು ಕಾಶ್ಮೀರಕ್ಕೆ ಯಾವಾಗ ಈ ಸಂವಿಧಾನವನ್ನ ಸಿದ್ಧಪಡಿಸಲಾಯಿತು ಅಂದ್ರೆ 1956ರ ನವೆಂಬರ್ 17ರಂದು. ಸೊ ಅಲ್ಲಿನ ರಾಜ್ಯ ವಿಧಾನಸಭೆಯ ಸರ್ವಾನುಮತದಿಂದ ಈ ಒಂದು ಸಂವಿಧಾನವನ್ನ ಅಂಗೀಕರಿಸಲಾಯಿತು. ಈ ಸಂವಿಧಾನ 1-8 ಮತ್ತು 158ನೇ ವಿಧಿಗಳು ಅಂದೇ ಜಾರಿಗೆ ಬಂದಿತು. ಸೊ ಜಮ್ಮು ಕಾಶ್ಮೀರದ ಸಂವಿಧಾನದ ಮತ್ತು ನಮ್ಮ ಭಾರತದ ಸಂವಿಧಾನದ 1-8 ಮತ್ತು 158ನೇ ವಿಧಿ ಆ ಒಂದು ದಿನದಂದೆ ಅಂದರೆ 1956ರ ನವೆಂಬರ್ 17ರಂದು ಅದು ಜಾರಿಗೆ ಬಂದಿತ್ತು. ಉಳಿದೆಲ್ಲ ವಿಧಿಗಳು ಜಾರಿಗೆ ಬಂದದ್ದು 1957ರ ಜನವರಿ 26ರಂದು. ಸೊ ಓಕೆ, ಜಮ್ಮು ಮತ್ತು ಕಾಶ್ಮೀರದ ಸಂವಿಧಾನ ಯಾವಾಗ ಅಂಗೀಕರಿಸಲಾಯಿತು ಅಂತ ನಿಮ್ಗೆ ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರ 1956ರ ನವೆಂಬರ್ 17ರಂದು. ಇದರಿಂದಾಗಿಯೇ ಜಮ್ಮು ಕಾಶ್ಮೀರದ ಸಂವಿಧಾನವು ದೇಶದಲ್ಲಿ ಜಾರಿಯಲ್ಲಿರುವ 2ನೇ ಸಂವಿಧಾನ ಎಂದು ಹೇಳಲಾಗುತ್ತಿದೆ. ಕಾಶ್ಮೀರದ ಸಂವಿಧಾನವು ತಿದ್ದುಪಡಿಗೊಳ್ಳುವುದು ಅಲ್ಲಿನ ವಿಧಾನಸಭೆಯಲ್ಲಿ. ಈ ರಾಜ್ಯದಲ್ಲಿ ಆಸ್ತಿ ಹೊಂದಿರುವವರು ಪ್ರತ್ಯೇಕ ಕಾನೂನು ಪಾಲಿಸಬೇಕು ಹಾಗೂ ಪ್ರತ್ಯೇಕ ನಾಗರಿಕತೆ ಹೊಂದಿರಬೇಕು ಎನ್ನುತ್ತದೆ ಈ ವಿಧಿ. ರಾಜ್ಯದ ಜನರ ಮೂಲಭೂತ ಹಕ್ಕುಗಳು ಕೂಡ ಇತರ ರಾಜ್ಯಗಳಿಗಿಂತ ಭಿನ್ನವಾಗಿದೆ.
ಸೊ ಈ ಒಂದು ವಿಧಿ ಜಾರಿಯಾದಾಗಿನಿಂದ ಮತ್ತು ಜಮ್ಮು ಮತ್ತು ಕಾಶ್ಮೀರಕ್ಕೆ ಅದರದೇ ಆದಂತಹ ಒಂದು ಸಂವಿಧಾನ ಜಾರಿಯಾದಾಗಿನಿಂದ ಭಾರತಕ್ಕೆ ಉಳಿದ ರಾಜ್ಯಗಳಿಗೆ ಒಂದು ಸಂವಿಧಾನವಾದರೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ಎರಡನೇ ಸಂವಿಧಾನವನ್ನ ಕಲ್ಪಿಸಲಾಯಿತು. ಸೊ ಈ ಒಂದು ಸಂವಿಧಾನದ ಅಂದ್ರೆ ಜಮ್ಮು ಮತ್ತು ಕಾಶ್ಮೀರದ ಸಂವಿಧಾನದ ಅನ್ವಯ ಕಾಶ್ಮೀರದ ಸಂವಿಧಾನವು ತಿದ್ದುಪಡಿಗೊಳ್ಳುವುದು ಕಾಶ್ಮೀರದ ವಿಧಾನಸಭೆಯಲ್ಲಿ ಮಾತ್ರ. ಸೊ ಅಲ್ಲಿ ಯಾವುದೇ ರೀತಿ ಬದಲಾವಣೆಯನ್ನ ಮಾಡಬೇಕು ಅಂದ್ರೆ ಕೇವಲ ಅಲ್ಲಿನ ವಿಧಾನಸಭೆಯಲ್ಲಿ ಮಾತ್ರ ತಿದ್ದುಪಡಿಯನ್ನ ಮಾಡ್ಬೇಕಾಗತ್ತೆ. ಆಮೇಲೆ ಈ ರಾಜ್ಯದಲ್ಲಿ ಆಸ್ತಿಯನ್ನ ಹೊಂದಿರುವವರು ಸಪರೇಟ್ ಆಗಿರುವಂತಹ ಒಂದು ಕಾನೂನನ್ನ ಪಾಲಿಸಬೇಕು ಮತ್ತೆ ಅವರದೇ ಆದಂತಹ ಒಂದು ಪೌರತ್ವವನ್ನ ಅಥವಾ ನಾಗರಿಕತೆಯನ್ನ ಅವರು ಹೊಂದಿರಬೇಕಾಗಿರುತ್ತೆ. ಉಳಿದ ರಾಜ್ಯಗಳಿಗೆ ಸಂಬಂಧಿಸಿದಂತೆ ನಾಗರಿಕತೆ ಪೌರತ್ವ ಬೇರೆ ಇದೆ. ಸಂವಿಧಾನ ಇದು ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಿಸಿದಂತೆ ಅಲ್ಲಿನ ನಾಗರಿಕರಿಗೆ ಇರುವಂತಹ ನಾಗರಿಕತೆ ಅಥವಾ ಪೌರತ್ವ ಬೇರೆ ಇದೆ. ಸೊ ಇದೆಲ್ಲ ಆ ವಿಧಿಯಲ್ಲಿ ಅಳವಡಿಸಲಾಗಿದೆ. ಆಮೇಲೆ ಅಲ್ಲಿನ ಜನರ ಮೂಲಭೂತ ಹಕ್ಕುಗಳು ಕೂಡ ಉಳಿದ ಎಲ್ಲಾ ರಾಜ್ಯಗಳಿಗಿಂತ ತುಂಬಾನೇ ಭಿನ್ನವಾಗಿರುವಂತಹ ಹಕ್ಕುಗಳನ್ನ ಅಲ್ಲಿ. ಓಕೆ ಸುರೇಶ್ ಅವರೇ, ನಾನು ಹಾಕ್ತೀನಂತೆ, ಸೊ ಡೋಂಟ್ ವರಿ. ಒಂದ್ ವೇಳೆ ನೋಡಿ, ಲಾಸ್ಟ್ಗೆ ನಾನು ಒಂದು ಟೆಲಿಗ್ರಾಮ್ ಲಿಂಕ್ ಅನ್ನ ಕೊಡ್ತೀನಿ. ಸೊ ಟೆಲಿಗ್ರಾಮ್ ಲಿಂಕ್ ನಲ್ಲಿ ಇದರ ಕುರಿತಾಗಿ ನಿಮ್ಗೆ ಮಾಹಿತಿಯನ್ನ ಕೊಡ್ತೀನಿ, ಅಂದ್ರೆ PDF ಅನ್ನ ನಾನು ಕಳಿಸ್ತೀನಿ, ಇಲ್ಲಾಂದ್ರೆ ನೀವು ಜಾಯಿನ್ ಆಗಿ ನಿಮ್ಗೆ ಎಲ್ಲರಿಗೂ ಕಳಿಸ್ಕೊಡ್ತೀನಿ. ಇಲ್ಲಾಂದ್ರೆ ನಾಳಿನ ಕ್ಲಾಸ್ ನಲ್ಲಾದ್ರೂ ನಿಮ್ಗೆ, ನಾಳೆ ಅಲ್ಲ 20ನೇ ತಾರೀಕಿನ ಕ್ಲಾಸ್ ನಲ್ಲಾದ್ರೂ ನಿಮ್ಗೆ ಇದರ ವ್ಯವಸ್ಥೆಯನ್ನ ಮಾಡ್ತೀನಿ. ಓಕೆ, ಆಮೇಲೆ ಇವಾಗ 35A ಕಲಂ. ಸೊ ಈ ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಿಸಿದಂತೆ 35A ಕಲಂ ಕುರಿತಾಗಿ ಮಾಹಿತಿನ ತಿಳ್ಕೊಳ್ಳೋಣ. ಸೊ ಇಷ್ಟೊತ್ತು 370ನೇ ವಿಧಿ ಕುರಿತಾಗಿ ಮಾಹಿತಿನ ತಿಳ್ಕೊಂಡಿದ್ವಿ, ಇವಾಗ 35A ಕಲಂ ಕುರಿತಾಗಿ ಮಾಹಿತಿನ ತಿಳ್ಕೊಳ್ಳೋಣ. ಸೊ ಇದು ಜಮ್ಮು ಮತ್ತು ಕಾಶ್ಮೀರದ ನಾಗರಿಕರಿಗೆ ಮಾತ್ರ ಆಸ್ತಿ, ಶಿಕ್ಷಣ, ಉದ್ಯೋಗದಲ್ಲಿ ವಿಶೇಷ ಅಧಿಕಾರ ನೀಡುವುದಕ್ಕೆ ಸಂಬಂಧಿಸಿದ್ದು. ಸೊ ಹಾಗಾದ್ರೆ ಈ 35A ಕಲಂ ಏನನ್ನ ಒಳಗೊಂಡಿದೆ ಅಂದ್ರೆ, ಜಮ್ಮು ಕಾಶ್ಮೀರದಲ್ಲಿ ಇರುವಂತಹ ಶಾಶ್ವತ ನಾಗರಿಕರಿಗೆ ಮಾತ್ರ ಆಸ್ತಿ, ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ವಿಶೇಷ ಅಧಿಕಾರವನ್ನ ನೀಡುವುದಕ್ಕಾಗಿ ಈ 35A ಕಲಂ ಇದು ಸಂಬಂಧಿಸಿದೆ. ಹಾಗೆ ಈ 35A ಕಲಂ ಪ್ರಕಾರ ಆ ರಾಜ್ಯದ ಖಾಯಂ ನಿವಾಸಿಗಳನ್ನ ಅಂದರೆ ಸ್ಥಳೀಯರನ್ನ ಬಿಟ್ಟು ಹೊರಗಿನವರು ಯಾರು ಅಲ್ಲಿ ಸ್ಥಿರ ಆಸ್ತಿಯನ್ನ ಹೊಂದುವಂತಿಲ್ಲ. ಸೊ ಈ ಒಂದು ಕಲಂ ಪ್ರಕಾರ ಬೇರೆ ಯಾವುದೇ ರಾಜ್ಯದ ನಾಗರಿಕರು ಅಥವಾ ವ್ಯಕ್ತಿಗಳು ಜಮ್ಮು ಕಾಶ್ಮೀರದಲ್ಲಿ ಯಾವುದೇ ರೀತಿಯ ಒಂದು ಆಸ್ತಿಯನ್ನ ಅಥವಾ ಒಂದು ಸೈಟ್ ಅನ್ನ ತೆಗೆದುಕೊಳ್ಳುವಂತಹ ಹಕ್ಕು ಅವರಿಗೆ ಇಲ್ಲ. ಸೊ ಈ ಒಂದು 35 ಕಲಂ ಪ್ರಕಾರ, ಆದರೆ ಅಲ್ಲಿನ ನಾಗರಿಕರು ಬೇರೆ ರಾಜ್ಯಗಳಿಗೆ ಹೋಗಿ ಆಸ್ತಿಯನ್ನ ಅಂದ್ರೆ ಆಸ್ತಿಯನ್ನ ಹೊಂದಬಹುದಾಗಿದೆ. ಅಲ್ಲದೆ ಶಿಕ್ಷಣ, ವಿದ್ಯಾರ್ಥಿ ವೇತನ, ಉದ್ಯೋಗಕ್ಕೆ ಸ್ಥಳೀಯರಷ್ಟೇ ಅರ್ಹರು. ಸೊ ಬೇರೆಯವರಿಗೆ ಯಾವುದೇ ರಾಜ್ಯದ ವ್ಯಕ್ತಿಗಳು ಅಥವಾ ಮಕ್ಕಳು ಅಲ್ಲಿ ಹೋಗಿ ಇದ್ರೆ ಅವರಿಗೆ ಈ ವಿದ್ಯಾರ್ಥಿ ವೇತನ, ಶಿಕ್ಷಣ, ಉದ್ಯೋಗಕ್ಕೆ ಅವರು ಪಾತ್ರರಾಗಿರುವುದಿಲ್ಲ. ಕೇವಲ ಅಲ್ಲಿನ ಸ್ಥಳೀಯರಿಗೆ ಮಾತ್ರ ಈ ಒಂದು ಅಧಿಕಾರವನ್ನ ನೀಡಿರ್ತಾರೆ. ಸೊ ಹಾಯ್ ಜಗದೀಶ್ ಅವರೇ. ಆಮೇಲೆ ಅಲ್ಲಿನ ಮಹಿಳೆ ರಾಜ್ಯದ ಹೊರಗಿನವರನ್ನ ಮದುವೆಯಾದರೆ ಈ ವಿಶೇಷ ಸೌಲಭ್ಯಗಳಿಂದ ವಂಚಿತಳಾಗುತ್ತಾಳೆ, ಆದರೆ ಅಲ್ಲಿನ ಪುರುಷ ಹೊರ ರಾಜ್ಯದ ಮಹಿಳೆಯನ್ನ ಮದುವೆಯಾದರೆ ಆತನ ಹಕ್ಕಿಗೆ ಧಕ್ಕೆ ಬರುವುದಿಲ್ಲ. ಸೊ ಇನ್ನೊಂದು ಏನು ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಏನಂದ್ರೆ, ಜಮ್ಮು ಕಾಶ್ಮೀರದ ಮಹಿಳೆ ಒಂದು ವೇಳೆ ಬೇರೆ ರಾಜ್ಯದ ಪುರುಷನೊಂದಿಗೆ ಮದುವೆಯನ್ನ ಆದರೆ ಆ ಮಹಿಳೆ ಜಮ್ಮು ಕಾಶ್ಮೀರದಲ್ಲಿ ಇರುವಂತಹ ಎಲ್ಲಾ ಸಂಪೂರ್ಣ ಹಕ್ಕುಗಳನ್ನ, ಪೌರತ್ವವನ್ನ ಕಳ್ಕೊತಾಳೆ. ಆದರೆ ಜಮ್ಮು ಮತ್ತು ಕಾಶ್ಮೀರದ ಪುರುಷ ಬೇರೆ ರಾಜ್ಯದ ಮಹಿಳೆಯೊಂದಿಗೆ ಮದುವೆ ಆದರೆ ಆ ಪುರುಷನೊಂದಿಗೆ ಆತನ ಹೆಂಡತಿಗೂ ಕೂಡ ಜಮ್ಮು ಮತ್ತು ಕಾಶ್ಮೀರದ ವಿಶೇಷ ಹಕ್ಕುಗಳಿಗೆ ಅವರು ಪಾತ್ರರಾಗ್ತಾರೆ. ಸೊ ಅವರ ಹಕ್ಕಿಗೆ ಯಾವುದೇ ರೀತಿಯ ಧಕ್ಕೆ ಉಂಟಾಗೋದಿಲ್ಲ. ಆಮೇಲೆ ಜೊತೆಗೆ ಆತನ ಪತ್ನಿಗೂ ಈ ಎಲ್ಲ ಹಕ್ಕುಗಳು ಪ್ರಾಪ್ತವಾಗುತ್ತದೆ. ಸಂವಿಧಾನಕ್ಕೆ ಈ ಕಲಂ ಸೇರ್ಪಡೆಯಾಗಿದ್ದು ಕೂಡ ಸಂಸತ್ತಿನ ನಿರ್ಣಯದ ಮೂಲಕ ಅಲ್ಲ, ಬದಲಿಗೆ ಕಾಶ್ಮೀರಕ್ಕೆ ಸಂಬಂಧಪಟ್ಟಂತೆ ಇರುವ ವಿಶೇಷಾಧಿಕಾರ ಬಳಸಿ ರಾಷ್ಟ್ರಪತಿಗಳು ಹೊರಡಿಸಿದ ಅಧಿಸೂಚನೆಯ ಮೂಲಕ. 1954ರಲ್ಲಿ ರಾಷ್ಟ್ರಪತಿಗಳು ಈ ಒಂದು 35A ಕಲಂನ ಅಧಿಸೂಚನೆಯನ್ನ ಜಮ್ಮು ಕಾಶ್ಮೀರದ ವಿಶೇಷ ಅಧಿಕಾರವನ್ನ ಬಳಸುವ ಮೂಲಕ ಈ ಒಂದು 35A ಕಲಂನ 1954ರಲ್ಲಿ ರಾಷ್ಟ್ರಪತಿಗಳು ಈ ಒಂದು ಅಧಿಸೂಚನೆಯನ್ನ ಹೊರಡಿಸಿದ್ರು. ಸಹಾಯ ಶ್ರೀ ಅವರ,
ಆಮೇಲೆ ಈ ಒಂದು ಕಲಂ 370 ಪ್ರಕಾರ ಈ ಒಂದು ಜಮ್ಮು ಕಾಶ್ಮೀರ ಯಾವ ರೀತಿ ಇತ್ತು ಅನ್ನೋದನ್ನ ನೋಡೋಣ. ಸೊ ಜಮ್ಮು ಕಾಶ್ಮೀರದ ನಾಗರಿಕರಿಗೆ ಎರಡೆರಡು ಪೌರತ್ವ. ಸೊ ಯಾವ ರೀತಿ ಎರಡೆರಡು ಪೌರತ್ವ ಅಂದ್ರೆ, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇರೋದಕ್ಕೆ ಒಂದು ಪೌರತ್ವ, ಸೊ ಬೇರೆ ರಾಜ್ಯಗಳಿಗೆ ಇದ್ರೆ ಅಲ್ಲಿ ಇನ್ನೊಂದು ಪೌರತ್ವವನ್ನ ಅವರಿಗೆ ನೀಡಲಾಗ್ತಿತ್ತು. ಆಮೇಲೆ ಉಳಿದ ಎಲ್ಲಾ ರಾಜ್ಯಗಳಿಗೆ ಒಂದೇ ಭಾರತದ ಧ್ವಜ ಇದ್ರೆ ಈ ಒಂದು ಜಮ್ಮು ಮತ್ತು ಕಾಶ್ಮೀರಕ್ಕೆ ಅದರದೇ ಆದಂತ ಒಂದು ಬೇರೆ ರಾಷ್ಟ್ರ ಧ್ವಜವನ್ನ ನೀಡಲಾಗಿತ್ತು. ಮತ್ತೆ ಜಮ್ಮು ಕಾಶ್ಮೀರದ ವಿಧಾನಸಭೆ ಆಡಳಿತ ಅವಧಿ 6 ವರ್ಷ, ಆದರೆ ಭಾರತದ ಇತರೆ ರಾಜ್ಯಗಳಲ್ಲಿ 5 ವರ್ಷಗಳು. ಸೊ ನಮ್ಮ ಭಾರತದ ಎಲ್ಲಾ ರಾಜ್ಯಗಳಿಗೆ ಸಂಬಂಧಿಸಿದಂತೆ ಇಲ್ಲಿನ ಈ ಒಂದು ವಿಧಾನಸಭೆಯ ಆಡಳಿತ ಅವಧಿ ಎಷ್ಟು ಇದೆ ಅಂದ್ರೆ 5 ವರ್ಷ ಇದೆ, ಆದರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಿಧಾನಸಭೆಯ ಆಡಳಿತ ಅವಧಿ 6 ವರ್ಷಗಳು ಇದೆ. ಸೊ ಇತ್ತು, ಯಾಕಂದ್ರೆ ಇವಾಗ ರದ್ದುಪಡಿಸಲಾಗಿದೆ. ಆಮೇಲೆ ಜಮ್ಮು ಕಾಶ್ಮೀರದಲ್ಲಿ ಯಾರಾದರೂ ಭಾರತದ ರಾಷ್ಟ್ರ ಧ್ವಜ ಅಥವಾ ಭಾರತದ ರಾಷ್ಟ್ರೀಯ ಚಿಹ್ನೆಗಳನ್ನ ಅವಮಾನಿಸಿದರೆ ಅದು ಅಪರಾಧವಲ್ಲ. ಸೊ ನಮಗೆ ನೀಡಿರುವಂತಹ ಕರ್ತವ್ಯಗಳಲ್ಲಿ ನಮ್ಗೆ ಮೆನ್ಷನ್ ಮಾಡಿದ್ದಾರೆ, ನಾವು ಭಾರತದ ರಾಷ್ಟ್ರ ಧ್ವಜವನ್ನ ನಾವು ಗೌರವಿಸಬೇಕು. ಒಂದ್ ವೇಳೆ ಗೌರವ ಮಾಡದೇ ಇದ್ರೆ, ಅದಕ್ಕೆ ನಾವು ಗೌರವ ಸಲ್ಲಿಸದೇ ಇದ್ರೆ ಅದು ಅಪರಾಧ ಆಗತ್ತೆ, ಅದಕ್ಕೆ ಶಿಕ್ಷೆಯನ್ನ ನೀಡಲಾಗತ್ತೆ ಅಂತ ನಮ್ಮ ಉಳಿದ ಎಲ್ಲಾ ರಾಜ್ಯಗಳಿಗೆ ಈ ಒಂದು ಕರ್ತವ್ಯ ಇದೆ. ಆದರೆ ಜಮ್ಮು ಕಾಶ್ಮೀರದಲ್ಲಿ ಒಂದ್ ವೇಳೆ ನಮ್ಮ ಭಾರತದ ರಾಷ್ಟ್ರ ಧ್ವಜವನ್ನ ಅಥವಾ ನಮ್ಮ ರಾಷ್ಟ್ರೀಯ ಚಿಹ್ನೆಗಳನ್ನ ಯಾರಾದ್ರೂ ಅವಮಾನಿಸಿದ್ರೆ, ಸೊ ಯಾವುದೇ ರೀತಿಯ ಗೌರವವನ್ನ ಸಲ್ಲಿಸದೆ ಇದ್ರೂ ಕೂಡ ಅದು ಅಪರಾಧ ಅಂತ ಕನ್ಸಿಡರ್ ಮಾಡ್ತಿರ್ಲಿಲ್ಲ. ಆಮೇಲೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳಿಗೆ ಜಮ್ಮು ಕಾಶ್ಮೀರದಲ್ಲಿ ಮಾನ್ಯತೆ ಇರಲಿಲ್ಲ. ಸೊ ನಮ್ಮ ಅತ್ಯಂತ ಶ್ರೇಷ್ಠವಾದಂತಹ ನ್ಯಾಯಾಲಯದ ವ್ಯವಸ್ಥೆ ಆದಂತಹ ಸರ್ವೋಚ್ಚ ನ್ಯಾಯಾಲಯ ಯಾವುದೇ ಒಂದು ತೀರ್ಪನ್ನ ತಗೊಂಡ್ರೆ ಅದು ಎಲ್ಲಾ ರಾಜ್ಯಗಳಿಗೆ ಅದು ಅನ್ವಯವಾಗ್ತಿತ್ತು. ಆದರೆ ಸರ್ವೋಚ್ಚ ನ್ಯಾಯಾಲಯದ ಯಾವುದೇ ತೀರ್ಪುಗಳು ಈ ಒಂದು ಜಮ್ಮು ಕಾಶ್ಮೀರದಲ್ಲಿ ಮಾನ್ಯತೆಯನ್ನ ಪಡ್ಕೋತಾನೆ ಇರಲಿಲ್ಲ. ಆಮೇಲೆ ಭಾರತದ ಸಂಸತ್ತು ಜಮ್ಮು ಕಾಶ್ಮೀರದ ಕೆಲ ಸೀಮಿತ ಪ್ರದೇಶಗಳಲ್ಲಿ ಮಾತ್ರ ನಿಯಮಗಳನ್ನ ಹೇರಬಹುದಾಗಿತ್ತು. ಸೊ ನಮ್ಮ ಭಾರತದ ಸಂಸತ್ತು ಎಲ್ಲಾ ರಾಜ್ಯಗಳಿಗೆ ಈ ಒಂದು ನಿಯಮಗಳನ್ನ ಹೇರಬಹುದಾಗಿತ್ತು, ಆದರೆ ಜಮ್ಮು ಕಾಶ್ಮೀರದ ಕೆಲವು ಸೀಮಿತ ಪ್ರದೇಶಗಳಿಗೆ ಮಾತ್ರ ಸಂಸತ್ತು ಈ ಒಂದು ನಿಯಮಗಳನ್ನ ಹೇರಬಹುದಾದಂತಹ ಅಧಿಕಾರವನ್ನ ಪಡ್ಕೊಂಡಿತ್ತು. ಒಟ್ಟಿನಲ್ಲಿ ನಮ್ಮ ಭಾರತ ಸರ್ಕಾರ ತುಂಬಾನೇ ಲಿಮಿಟೆಡ್ ಆಗಿರುವಂತಹ ಅಧಿಕಾರವನ್ನ ಈ ಒಂದು ಜಮ್ಮು ಕಾಶ್ಮೀರದ ಮೇಲೆ ಹೊಂದಿತ್ತು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಾಗಿತ್ತು ಅಂದ್ರೆ, ಜಮ್ಮು ಕಾಶ್ಮೀರದ ಯುವತಿಯರು ಭಾರತದ ಯುವಕರನ್ನ ಮದುವೆ ಆದರೆ, ಒಂದ್ ವೇಳೆ ಜಮ್ಮು ಕಾಶ್ಮೀರದ ಮಹಿಳೆ ಭಾರತದ ಯುವಕನನ್ನ ಮದುವೆ ಆದರೆ, ಆ ದಿನದಿಂದಲೇ ಆ ಮಹಿಳೆ ಜಮ್ಮು ಕಾಶ್ಮೀರದ ಪೌರತ್ವವನ್ನ ಕಳ್ಕೊತಾ ಇದ್ಲು, ಮತ್ತೆ ಅವಳ ಒಂದು ಪೌರತ್ವವನ್ನ ರದ್ದು ಮಾಡ್ತಾ ಇದ್ರು. ಆದ್ರೆ ಒಂದು ವೇಳೆ ಇಲ್ಲಿ ವಿಶೇಷ ಏನಂದ್ರೆ, ಒಂದು ವೇಳೆ ಅದೇ ಯುವತಿಯರು ಪಾಕಿಸ್ತಾನದ ಯುವಕರನ್ನ ಮದುವೆ ಆದರೆ, ಒಂದು ವೇಳೆ ಅದೇ ಯುವತಿಯರು ಪಾಕಿಸ್ತಾನದ ಯುವಕರನ್ನ ಮದುವೆ ಆದರೆ, ಪಾಕಿಸ್ತಾನದ ಯುವಕರಿಗೂ ಕೂಡ ಜಮ್ಮು ಕಾಶ್ಮೀರದ ಪೌರತ್ವ ಅದು ಸಿಗ್ತಾ ಇತ್ತು. ಸೊ ಭಾರತದ ಹುಡುಗರಿಗೆ ಮದುವೆ ಆದ್ರೆ ಮಾತ್ರ ಆ ಜಮ್ಮು ಕಾಶ್ಮೀರದ ಹುಡುಗಿ ತನ್ನ ಪೌರತ್ವವನ್ನ ಕಳ್ಕೊತಿದ್ಲು, ಆದ್ರೆ ಪಾಕಿಸ್ತಾನದ ಯುವಕನನ್ನ ಮದುವೆ ಆದ್ರೆ ಆ ಹುಡುಗಿ ಜೊತೆ ಆ ಹುಡುಗನಿಗೂ ಕೂಡ ಜಮ್ಮು ಕಾಶ್ಮೀರದ ಪೌರತ್ವ ಸಿಗ್ತಾ ಇತ್ತು. ಓಕೆ, ಕರೆಕ್ಟ್ ಚೇತನ್ ಅವರೇ. ಆಮೇಲೆ ಈ ಕಲಂ 370 ಅಡಿಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಅನ್ವಯಿಸುತ್ತಿರಲಿಲ್ಲ. ಮಕ್ಕಳ ಉಚಿತ ವಿದ್ಯಾಭ್ಯಾಸದ RTE ಕಾಯ್ದೆಯು ಸಹ ಅನುಷ್ಠಾನಕ್ಕೆ ಅವಕಾಶವಿರಲಿಲ್ಲ. ಸರ್ಕಾರದ ಖರ್ಚು ವೆಚ್ಚ ಲೆಕ್ಕಗಳನ್ನ ನಿಯಂತ್ರಿಸುವ ಕ್ಯಾಗ್ ಇದು ಕೂಡ ಅಲ್ಲಿ ಇರ್ಲಿಕ್ಕೆ ಅವಕಾಶ ಇರಲಿಲ್ಲ. ಭಾರತದ ಯಾವುದೇ ಕಾನೂನುಗಳು ಅಲ್ಲಿ ಅನ್ವಯವಾಗ್ತಿರ್ಲಿಲ್ಲ. ಸೊ ನಮ್ಮ ಈ ಒಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಹಕ್ಕು ಕಾಯ್ದೆ, RTE ಕಾಯ್ದೆ ಮತ್ತೆ ಈ ಕ್ಯಾಗ್ ವ್ಯವಸ್ಥೆ ಅಲ್ಲಿ ಅಸ್ತಿತ್ವದಲ್ಲಿ ಇರ್ಲಿಲ್ಲ. ಮತ್ತೆ ಅಲ್ಲಿನ ಕಾನೂನುಗಳು ಈ ಒಂದು ವ್ಯವಸ್ಥೆಗಳಿಗೆ ಮಾನ್ಯತೆಯನ್ನ ಕೂಡ ಅವರು ಕೊಡ್ತಾ ಇರ್ಲಿಲ್ಲ. ಮತ್ತೆ ಜಮ್ಮು ಕಾಶ್ಮೀರದ ಮಹಿಳೆಯರಿಗೆ ಇಸ್ಲಾಮಿನ ಕೆಲ ಮೌಲ್ಯಗಳು ವಿಧಿಸಿದ್ದ ಶರಿಯಾ ಕಾನೂನು ಅನ್ವಯಿಸುತ್ತಿತ್ತು. ಸೊ ಈ ಮುಸ್ಲಿಮರಿಗೆ ಇರುವಂತಹ ಒಂದು ವಿಶೇಷವಾದ ಕಾನೂನು ಅಂದ್ರೆ ಅದು ಶರಿಯಾ ಕಾನೂನು ಆಗಿದೆ. ಸೊ ಅದರ ಪ್ರಕಾರ ಈ ಒಂದು ವಿಚ್ಛೇದನ ಮದುವೆ ಕುರಿತಾಗಿ ಅದು ಶರಿಯಾ ಕಾನೂನು ಅಳವಡಿಸುತ್ತೆ. ಸೊ ಈ ಒಂದು ಜಮ್ಮು ಕಾಶ್ಮೀರದಲ್ಲಿ ಮೌಲ್ಯಗಳು ಈ ಶರಿಯಾ ಕಾನೂನನ್ನ ಅಲ್ಲಿನ ಮಹಿಳೆಯರಿಗೆ ವಿಧಿಸ್ತಿದ್ರು. ಆಮೇಲೆ ಗ್ರಾಮ ಪಂಚಾಯತಿಗಳಿಗೆ ಸ್ವತಂತ್ರವಾಗಿ ನಿರ್ಧರಿಸುವ ಯಾವುದೇ ಅಧಿಕಾರ ಇರಲಿಲ್ಲ.
ಜಮ್ಮು ಕಾಶ್ಮೀರದಲ್ಲಿ ಅಲ್ಪಸಂಖ್ಯಾತರಿಗೆ ಅಂದರೆ ಹಿಂದೂಗಳು ಮತ್ತು ಸಿಖ್ಖರು ಶೇಕಡಾ 16% ಮೀಸಲಾತಿ ಸಿಗುತ್ತಿರಲಿಲ್ಲ. ಸೊ ಇಲ್ಲಿನ ಭಾರತದ ನಾಗರಿಕರಿಗೆ ಉಳಿದ ಎಲ್ಲಾ ರಾಜ್ಯಗಳ ನಾಗರಿಕರಿಗೆ ಜಮ್ಮು ಮತ್ತು ಕಾಶ್ಮೀರವನ್ನ ಹೊರತುಪಡಿಸಿ ಎಲ್ಲಾ ನಾಗರಿಕರಿಗೆ ಈ ಒಂದು ಶಿಕ್ಷಣದಲ್ಲಿ ಅಥವಾ ಉದ್ಯೋಗದಲ್ಲಿ ಮೀಸಲಾತಿಯನ್ನ ಅಳವಡಿಸಲಾಗಿದೆ. ಹಾಗೆ ಈ ಮೈನಾರಿಟೀಸ್ಗಳಿಗೂ ಕೂಡ ಈ ಒಂದು 16% ಮೀಸಲಾತಿಯನ್ನ ನಮ್ಮ ಭಾರತದ ಉಳಿದ ರಾಜ್ಯಗಳಲ್ಲಿ ನೀಡಲಾಗಿದೆ. ಆದರೆ ಜಮ್ಮು ಕಾಶ್ಮೀರದಲ್ಲಿ ಯಾರಿಗೂ ಕೂಡ ಅಲ್ಪಸಂಖ್ಯಾತರ ಆಗಿರ್ಲಿ ಅಥವಾ SC/ST ಅವರಿಗೆ ಯಾವುದೇ ರೀತಿಯ ಮೀಸಲಾತಿಯನ್ನ ಅಲ್ಲಿ ಸಿಗ್ತಿರ್ಲಿಲ್ಲ. ಸೊ ಇದಕ್ಕೆ ಒಂದು ಶಾರ್ಟ್ ಆಗಿ ಹಿನ್ನೆಲೆ ಏನಂದ್ರೆ ಈ ಒಂದು ಏನು ಜಮ್ಮು ಮತ್ತು ಕಾಶ್ಮೀರ ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕ್ತಿರುವಾಗ ಅಂದರೆ ಸ್ವತಂತ್ರವಾಗಿ ಉಳಿಬೇಕು ಮತ್ತೆ ಒಂದ್ ವೇಳೆ ಭಾರತವನ್ನ ಸೇರ್ಕೊಂಡ್ರು ಕೂಡ ನಾವು ಸ್ವತಂತ್ರವಾಗಿ ಇರ್ತೀವಿ, ಭಾರತದ ಯಾವುದೇ ಕಾನೂನು ನಮ್ಗೆ ಅನ್ವಯವಾಗುವುದಿಲ್ಲ ಅನ್ನುವಂತ ಒಂದು ಒಪ್ಪಂದಕ್ಕೆ ಸಹಿ ಹಾಕುವಾಗ ಈ ನಮ್ಮ ಸಂವಿಧಾನದ ಶಿಲ್ಪಿ ಆಗಿರುವಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು ಇದರ ವಿರುದ್ಧವಾಗಿ ತುಂಬಾನೇ ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಸೊ ಮೇಬಿ ಆ ಕಾರಣದಿಂದಾಗಿ ಇವಾಗಿನವರೆಗೂ ಅಲ್ಲಿರುವಂತಹ ಅಲ್ಪಸಂಖ್ಯಾತರಿಗೆ SC/ST ಯಾವುದೇ ರೀತಿಯ ಮೀಸಲಾತಿಯನ್ನ ಕೊಡದೆ ಅವರು ಎಲ್ಲಾ ರೀತಿಯ ಮೀಸಲಾತಿಯಿಂದ ವಂಚನೆಗೆ ಒಳಗಾಗಿದ್ರು. ಆಮೇಲೆ ಕಲಂ 370 ಪ್ರಕಾರ ಭಾರತದ ಯಾವುದೇ ರಾಜ್ಯದ ವ್ಯಕ್ತಿಗಳು ಜಮ್ಮು ಕಾಶ್ಮೀರದಲ್ಲಿ ಜಮೀನು ಹೊಂದಬಾರದಿತ್ತು ಮತ್ತು ಜಮೀನುಗಳನ್ನ ಕೊಂಡುಕೊಳ್ಳಲು ಆಗ್ತಿರಲಿಲ್ಲ. ಆಮೇಲೆ ಕಲಂ 30 ರದ್ದತಿಗೆ ಎಲ್ಲರಿಗೂ ತಿಳಿದಿರುವ ಹಾಗೆ ಇವಾಗ ಇದು ಜಮ್ಮು ಮತ್ತು ಕಾಶ್ಮೀರದ 370ನೇ ವಿಧಿಗೆ ರದ್ದತಿಗೆ ಈ ಒಂದು ನಮ್ಮ ಕೇಂದ್ರ ಸರ್ಕಾರ ಒಂದು ಅಡಿಗಲ್ಲನ್ನ ಹಾಕಿದ್ದು ಈ ಒಂದು ಆಶಯದ ಮೂಲಕ ಈ ನಮ್ಮ ಅಂಬೇಡ್ಕರ್ ಮತ್ತೆ ಸರ್ದಾರ್ ವಲ್ಲಭಾಯಿ ಪಟೇಲರು ಆಶಯದಂತೆ ಒಂದು ಸಂಪೂರ್ಣವಾಗಿ ಭಾರತ ಅಂದ್ರೆ ಎಲ್ಲರಿಗೂ ಸಮಾನ ಅವಕಾಶ, ಸಮಾನತೆ, ಮೂಲಭೂತ ಹಕ್ಕುಗಳು ಎಲ್ಲರಿಗೂ ಸರಿಯಾಗಿ ಸಮಾನವಾಗಿ ದೊರಕಬೇಕು ಅನ್ನುವಂತ ಒಂದು ಆಶಯ ಈ ರದ್ದತಿಯ ಮೂಲಕ ಇವಾಗ ಸಂಪೂರ್ಣ ಆಗಬಹುದಾಗಿದೆ. ಸೊ ಹಾಗಾದ್ರೆ ಇವಾಗ ಸದ್ಯದ 2019 ಪರಿಸ್ಥಿತಿಯಲ್ಲಿ ಅಂದ್ರೆ ಜಮ್ಮು ಮತ್ತು ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನ ರದ್ದು ಮಾಡಿದ್ದಾರೆ. ಸೊ ಇದರಿಂದಾಗಿ ಅಲ್ಲಿನ ಒಂದು 370ನೇ ವಿಧಿಯನ್ನ ಮತ್ತೆ 35A ಕಲಂ ರದ್ದು ಮಾಡೋದ್ರಿಂದಾಗಿ ಏನೇನು ಬದಲಾವಣೆ ಆಗತ್ತೆ ಅನ್ನೋದನ್ನ ಇವಾಗ ಡಿಸ್ಕಸ್ ಮಾಡೋಣ. ಸೊ ಜಮ್ಮು ಮತ್ತು ಕಾಶ್ಮೀರದ ವಿಶೇಷ ಸ್ಥಾನಮಾನ ರದ್ದಾಗುತ್ತಿದೆ, ಅಂದರೆ ಸಂವಿಧಾನದ 370ನೇ ವಿಧಿ ಹಾಗೂ 35A ಕಲಂ ಕೂಡ ರದ್ದಾಗುತ್ತದೆ. ಕೇಂದ್ರದ ಎಲ್ಲಾ ಕಾನೂನುಗಳು ಉದಾಹರಣೆಗೆ ಕರ್ನಾಟಕ ರಾಜ್ಯದಂತೆ, ಗೋವಾದಂತೆ, ದಿಲ್ಲಿಯಂತೆ ಇದು ನೇರವಾಗಿ ಇನ್ಮುಂದೆ ಜಮ್ಮು ಮತ್ತು ಕಾಶ್ಮೀರಕ್ಕೂ ಕೂಡ ಎಲ್ಲಾ ರೀತಿಯಾದಂತಹ ಕಾನೂನುಗಳು ಅಂದ್ರೆ ಎಲ್ಲಾ ರಾಜ್ಯಗಳಿಗೂ ಅನ್ವಯಿಸುವಂತಹ ಕಾನೂನುಗಳು, ಕೇಂದ್ರ ವಿಧಿಸುವಂತಹ ಕಾನೂನುಗಳು ಇನ್ಮುಂದೆ ಜಮ್ಮು ಕಾಶ್ಮೀರದಲ್ಲೂ ಕೂಡ ಅದು ಅನ್ವಯವಾಗುತ್ತೆ. ಆಮೇಲೆ ಕಾಶ್ಮೀರದ ಕಾನೂನು ಸುವ್ಯವಸ್ಥತೆ ಜವಾಬ್ದಾರಿ ಇನ್ನು ಸಂಪೂರ್ಣವಾಗಿ ಕೇಂದ್ರದ ಹಿಡಿತದಲ್ಲಿರುತ್ತದೆ. ಇಲ್ಲಿ ರಾಜ್ಯಪಾಲರೇ ಪರಮಾಧಿಕಾರ ಹೊಂದಿರ್ತಾರೆ. ಸೊ ನೋಡಿ, ಪ್ರತಿಯೊಂದು ರಾಜ್ಯಕ್ಕೆ ಅವರದೇ ರಾಜ್ಯಪಾಲ ಇರುವ ಹಾಗೆ ಇನ್ ಮುಂದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಒಂದು ರಾಜ್ಯಪಾಲರನ್ನ ನೇಮಕ ಮಾಡಲಾಗುತ್ತೆ. ಸೊ ಈ ರಾಜ್ಯಪಾಲರ ಅಧಿಕಾರವನ್ನೇ ಅವರ ಅಧೀನದಲ್ಲಿ ಹಾಯ್ ಸಂಪೂರ್ಣ ಅವರೇ ಸೊ ಇವರ ಅಧೀನದಲ್ಲಿ ಎಲ್ಲಾ ಆಡಳಿತದ ಜವಾಬ್ದಾರಿಯನ್ನ ಮಾಡ್ಬೇಕಾಗತ್ತೆ. ಮತ್ತೆ ಕೇಂದ್ರ ಸರ್ಕಾರ ಅಲ್ಟಿಮೇಟ್ ಆಗಿರುವಂತಹ ಒಂದು ಹಕ್ಕನ್ನ ಕೇಂದ್ರ ಸರ್ಕಾರ ಯಾವುದೇ ರೀತಿಯ ಕಾನೂನಿಗೆ ಸಂಬಂಧಿಸಿದಂತೆ ಅದು ಒಳಗೊಂಡಿರುತ್ತೆ. ಆಮೇಲೆ ಇದುವರೆಗೆ ಕೆಲವರಿಗೆ ಮಾತ್ರ ದೊರೆಯುತ್ತಿದ್ದ ತಾರತಮ್ಯದ ಸೌಲಭ್ಯಗಳು ಇರುವುದಿಲ್ಲ. ಸೊ ನೋಡಿ, ಜಮ್ಮು ಮತ್ತು ಕಾಶ್ಮೀರದ ಜನರಿಗೆ ವಿಶೇಷ ಸ್ಥಾನಮಾನವನ್ನ ಸೊ ಬಫರಿಂಗ್ ಆಗ್ತಿದ್ಯಾ ನಾನು ಹೇಳ್ತಿರೋದು ಕೇಳಿಸ್ತಿಲ್ವಾ? ಓಕೆ, ಕೇಳಿಸ್ತಿದೆ ಅಲ್ಲ. ಸೊ ಯಾರಿಗ್ಯಾರಿಗೆ ಕೇಳಿಸ್ತಿಲ್ಲ, ಬಹಳ ಜನರಿಗೆ ಕೇಳಿಸ್ತಿಲ್ಲ ಅಂದ್ರೆ ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೋದು ಮೇಬಿ. ಸೊ ಓಕೆ, ಇವಾಗ ಕಂಟಿನ್ಯೂ ಮಾಡ್ತೀನಿ ನೋಡಿ. ಓಕೆ, ಕಾಶ್ಮೀರದ ಕಾನೂನು ಸುವ್ಯವಸ್ಥತೆ ಜವಾಬ್ದಾರಿ ಇನ್ನು ಸಂಪೂರ್ಣವಾಗಿ ಕೇಂದ್ರದ ಹಿಡಿತದಲ್ಲಿರುತ್ತದೆ. ಆಮೇಲೆ ಇದುವರೆಗೆ ಕೆಲವರಿಗೆ ಮಾತ್ರ ದೊರೆಯುತ್ತಿದ್ದ ತಾರತಮ್ಯದ ಸೌಲಭ್ಯಗಳು ಇರುವುದಿಲ್ಲ. ಸೊ ನೋಡಿ, ಜಮ್ಮು ಮತ್ತು ಕಾಶ್ಮೀರದ ಜನರಿಗೆ ಮಾತ್ರ ಬೇರೆ ರಾಜ್ಯಗಳಿಗೆ ಹೋಗಿ ಆಸ್ತಿಯನ್ನ ಪಡ್ಕೊಳ್ಳುವಂತ ಒಂದು ಹಕ್ಕು ಇತ್ತು. ಆದ್ರೆ ಅಲ್ಲಿ ಹೋದವರಿಗೆ ಯಾವುದೇ ಆಸ್ತಿಯ ಹಕ್ಕು ಇರಲಿಲ್ಲ, ಶಿಕ್ಷಣದ ಹಕ್ಕು ಇರಲಿಲ್ಲ, ಯಾವುದೇ ರೀತಿ ಹಕ್ಕನ್ನ ಕೊಡ್ತಿರ್ಲಿಲ್ಲ. ಸೊ ಇದಕ್ಕಾಗಿ ನಮ್ಮ ಸಂವಿಧಾನದ ಮೂಲ ಆಶಯ ಆಗಿರುವಂತಹ ಸಮಾನತೆ ಹಕ್ಕು ಅದು ಕರೆಕ್ಟ್ ಆಗಿ ಪಾಲಿಸದೇ ಇರ್ಲಿಕ್ಕೆ ಇದೊಂದು ವಿಶೇಷ ಕಾರಣವಾಗಿತ್ತು. ಆದ್ರೆ ಇನ್ ಮುಂದೆ 370ನೇ ವಿಧಿ ರದ್ದು ಆದಾಗಿನಿಂದ ಈ ಒಂದು ಜಮ್ಮು ಮತ್ತು ಕಾಶ್ಮೀರಕ್ಕೆ ದೊರೆಯುತ್ತಿದ್ದ
ವಿಶೇಷ ಸೌಲಭ್ಯ ಹೋಗಲಾಡಿಸಿ ಎಲ್ಲಾ ರಾಜ್ಯಗಳಿಗೂ ತಾರತಮ್ಯವಿಲ್ಲದೆ ಒಂದೇ ರೀತಿಯ ಸೌಲಭ್ಯಗಳು, ಒಂದೇ ರೀತಿಯ ಕಾನೂನುಗಳು ಇನ್ಮುಂದೆ ಲಭ್ಯವಾಗುತ್ತೆ. ಸೊ ಒಟ್ಟಾರೆಯಾಗಿ ಹೇಳುವುದಾದರೆ ಜಮ್ಮು ಮತ್ತು ಕಾಶ್ಮೀರವು ಭಾರತ ಸರ್ಕಾರದ ಸಂಪೂರ್ಣ ಹಿಡಿತಕ್ಕೆ ಬರುತ್ತದೆ. ಸೊ ನಿರ್ಭೀತಿಯಿಂದ ಅಲ್ಲಿ ಭಾರತೀಯ ತ್ರಿವರ್ಣ ಧ್ವಜ ಹಾರಾಡಿಸಬಹುದು. ಸೊ ಜಮ್ಮು ಮತ್ತು ಕಾಶ್ಮೀರ ಅವರದೇ ಆದಂತ ಒಂದು ಧ್ವಜವನ್ನ ಹೊಂದಿದ್ರು. ಬೇರೆ ರಾಜ್ಯಗಳಿಗೆಲ್ಲ ಸಂಬಂಧಿಸಿದಂತೆ ಒಂದೇ ತ್ರಿವರ್ಣ ಧ್ವಜ ಇರ್ತಿತ್ತು. ಆದ್ರೆ ಇದು ರದ್ದಾದಾಗಿನಿಂದ ಅಲ್ಲಿನೂ ಕೂಡ ಇನ್ಮುಂದೆ ತ್ರಿವರ್ಣ ಧ್ವಜವನ್ನ ಹಾರಾಡಿಸಬಹುದು, ಮತ್ತೆ ಈಗಾಗಲೇ ಅದನ್ನ ಹಾರಾಡಿಸಲಾಗಿದೆ. ಆಮೇಲೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ದಿಲ್ಲಿಯಂತೆಯೇ ಪ್ರತ್ಯೇಕ ಶಾಸಕಾಂಗ ವಿಧಾನಸಭೆ ಸರ್ಕಾರ ಇರುತ್ತದೆ. ಮತ್ತೆ ಲಡಾಖ್ ಪ್ರದೇಶವು ಮತ್ತೊಂದು ಕೇಂದ್ರಾಡಳಿತ ಪ್ರದೇಶವಾಗಲಿದ್ದು ಇಲ್ಲಿ ಪ್ರತ್ಯೇಕ ಶಾಸಕಾಂಗ ಇರುವುದಿಲ್ಲ. ಸೊ ನೋಡಿ, ಇವಾಗ 370ನೇ ವಿಧಿ ಮತ್ತೆ 35A ಕಲಂ ಸಂಪೂರ್ಣವಾಗಿ ರದ್ದು ಮಾಡಲಾಗಿದೆ. ಇದರಿಂದಾಗಿ ಎಲ್ಲಾ ಉಳಿದ ರಾಜ್ಯಗಳಿಗೆ ಅನ್ವಯಿಸುತ್ತಿದ್ದ ಕಾನೂನು ಅಲ್ಲಿ ಕೂಡ ಅದು ಅನ್ವಯವಾಗುತ್ತೆ. ಮತ್ತೆ ಸಂಪೂರ್ಣವಾಗಿ ಈಗ ಜಮ್ಮು ಕಾಶ್ಮೀರ ಕೂಡ ಉಳಿದ ರಾಜ್ಯಗಳಂತೆ ಕೇಂದ್ರದ ಹಿಡಿತದಲ್ಲಿ ಇರುತ್ತೆ. ಮತ್ತೆ ಇವಾಗ ಈ ಒಂದು ಕಲಂ ಅನ್ನ ಮತ್ತೆ ಆರ್ಟಿಕಲ್ ಅನ್ನ ರದ್ದು ಮಾಡಿದ ನಂತರ ಜಮ್ಮು ಮತ್ತು ಕಾಶ್ಮೀರ ಮತ್ತೆ ಲಡಾಖ್ ಅನ್ನ ಕೇಂದ್ರಾಡಳಿತ ಪ್ರದೇಶವಾಗಿ ಘೋಷಣೆ ಮಾಡಲಾಗಿದೆ. ಸೊ ಇವುಗಳಿಗೆ ಕೇಂದ್ರಾಡಳಿತದ ಒಂದು ಸ್ಥಾನಮಾನವನ್ನ ನೀಡಲಾಗಿದೆ. ಸೊ ಜಮ್ಮು ಮತ್ತು ಕಾಶ್ಮೀರಕ್ಕೆ ಈಗ ಪ್ರಮುಖವಾಗಿ 7 ಕೇಂದ್ರಾಡಳಿತ ಪ್ರದೇಶ ಇತ್ತು. ಇನ್ಮುಂದೆ ಜಮ್ಮು ಮತ್ತು ಕಾಶ್ಮೀರ ಮತ್ತೆ ಲಡಾಖ್ ಈ ಎರಡೂ ಸೇರಿ ಒಟ್ಟು 9 ಕೇಂದ್ರಾಡಳಿತ ಪ್ರದೇಶಗಳು ಆಗತ್ತೆ. ಸೊ ಕೆಲವು ಕೇಂದ್ರಾಡಳಿತ ಪ್ರದೇಶಗಳಿಗೆ ಅಂದ್ರೆ ಇವಾಗ ಇದ್ದಂತಹ 7 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕೆಲವು ಕೇಂದ್ರಾಡಳಿತ ಪ್ರದೇಶಗಳಿಗೆ ಅದರದೇ ಆದಂತಹ ಪ್ರತ್ಯೇಕ ಶಾಸಕಾಂಗ, ಪ್ರತ್ಯೇಕ ವಿಧಾನಸಭೆ ಮತ್ತು ಸರ್ಕಾರ ಇರ್ತಿತ್ತು. ಆದ್ರೆ ಕೆಲವು ಕೇಂದ್ರಾಡಳಿತ ಪ್ರದೇಶಗಳಿಗೆ ಶಾಸಕಾಂಗ, ಪ್ರತ್ಯೇಕವಾದಂತಹ ಶಾಸಕಾಂಗ ಇರಲಿಲ್ಲ. ಸೊ ಆ ಪಟ್ಟಿಯಲ್ಲಿ ಜಮ್ಮು ಮತ್ತು ಕಾಶ್ಮೀರ ಈ ಒಂದು ದಿಲ್ಲಿ ಕೇಂದ್ರಾಡಳಿತ ಪ್ರದೇಶದಂತೆಯೇ ಪ್ರತ್ಯೇಕವಾದ ಶಾಸಕಾಂಗ, ವಿಧಾನಸಭೆ ಮತ್ತು ಸರ್ಕಾರವನ್ನ ಹೊಂದುತ್ತೆ. ಆದ್ರೆ ಲಡಾಖ್ ಈ ಒಂದು ಚಂಡೀಗಢ್ನಂತೆ, ಸೊ ಚಂಡೀಗಢ್ ಕೇಂದ್ರಾಡಳಿತ ಪ್ರದೇಶದಂತೆ ಲಡಾಖ್ ಕೂಡ ಈಗ ಕೇಂದ್ರಾಡಳಿತ ಪ್ರದೇಶವಾಗಿದ್ದು ಇಲ್ಲಿ ಯಾವುದೇ ರೀತಿಯ ಪ್ರತ್ಯೇಕ ಶಾಸಕಾಂಗ ಇರುವುದಿಲ್ಲ. ಸೊ ನಾನು ಹೇಳ್ತಿರೋದೆಲ್ಲ ಅರ್ಥ ಆಗ್ತಿದೆ ಅಲ್ಲ? ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರೋ ಇದು ಟಾಪಿಕ್ ಆಗಿರೋದ್ರಿಂದ ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗ್ಬೇಕು. ಓಕೆ, ಸೊ ಮತ್ತೇನೇನು ಬದಲಾವಣೆ ಆಗುತ್ತೆ ಅಂದ್ರೆ ಇನ್ನು ದೇಶದ ಯಾವುದೇ ಪ್ರಜೆ ಅಲ್ಲಿ ಜಮೀನನ್ನ ಖರೀದಿಸಬಹುದು. ಸೊ ಜಮ್ಮು ಮತ್ತು ಕಾಶ್ಮೀರಕ್ಕೆ ಹೋಗಿ ಬೇರೆ ರಾಜ್ಯದ ಯಾವುದೇ ಜನರು ಅಲ್ಲಿ ಹೋಗಿ ಜಮೀನನ್ನ ಖರೀದಿಸಬಹುದಾಗಿದೆ. ಮತ್ತೆ ಕಾಶ್ಮೀರಕ್ಕೆ ಪ್ರತ್ಯೇಕ ಧ್ವಜ ಇರೋದಿಲ್ಲ. ಸೊ ನಾನು ಹೇಳ್ತೇನೆ, ಸೊ ಭಾರತದ್ದೇ ಏಕ ಧ್ವಜ ಇರುತ್ತೆ. ಸೊ ನೋಡಿ, ಕಾಶ್ಮೀರಕ್ಕೆ ಸಪರೇಟ್ ಧ್ವಜ ಇತ್ತು, ಇವಾಗ ಇನ್ಮುಂದೆ ಯಾವುದೇ ಪ್ರತ್ಯೇಕ ಧ್ವಜ ಇರಲ್ಲ, ಇವಾಗ ಭಾರತದ್ದೇ ಏಕ ಧ್ವಜ ಇರುತ್ತೆ. ಆಮೇಲೆ ಕಾಶ್ಮೀರದವರಿಗೆ ದ್ವಿಪೌರತ್ವ ಇನ್ನು ಇರುವುದಿಲ್ಲ ಭಾರತದ, ಅವರು ಕೂಡ ಇನ್ಮುಂದೆ ಭಾರತದ ಪ್ರಜೆಯಾಗಿರ್ತಾರೆ ಮತ್ತೆ ಏಕ ಪೌರತ್ವವನ್ನ ಪಡ್ಕೋತಾರೆ. ಇನ್ನು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಬೇರೆ ರಾಜ್ಯದವರು ಹೂಡಿಕೆ ಮಾಡಿ ಕೈಗಾರಿಕೆ ಉದ್ಯಮಗಳ ಅಭಿವೃದ್ಧಿಗೆ ಮುಂದಾಗಬಹುದು. ಸೊ ಬೇರೆ ರಾಜ್ಯಗಳ ವ್ಯಕ್ತಿಗಳು ಕೂಡ ಇನ್ಮುಂದೆ ಜಮ್ಮು ಕಾಶ್ಮೀರದ ಕೈಗಾರಿಕೆಗಳಲ್ಲಿ ಆಗಿರ್ಲಿ ಅಥವಾ ಉದ್ಯಮಗಳಲ್ಲಿ ಆಗಿರ್ಲಿ ಅಥವಾ ಯಾವುದೇ ರೀತಿಯ ಆಸ್ತಿಯನ್ನ ತೆಗೆದುಕೊಳ್ಳುವಂತಹ ಒಂದು ಹಕ್ಕನ್ನ ಎಲ್ಲ ರಾಜ್ಯದವರು ಪಡ್ಕೊಂಡಿರ್ತಾರೆ. ಹಾಗೆ ಬೇರೆ ರಾಜ್ಯದಿಂದ ಬಂದು ನೆಲೆಸಿದವರಿಗೂ ಅಲ್ಲಿ ಮತದಾನದ ಹಕ್ಕು ಇರುತ್ತೆ. ಸೊ ನೋಡಿ, ಒಂದ್ ವೇಳೆ ಜಮ್ಮು ಕಾಶ್ಮೀರದಿಂದ ಬಂದು ಬೇರೆ ರಾಜ್ಯಗಳಿಗೆ ಅವರು ನೆಲೆಸಿದ್ರೆ ಅವರಿಗೆ ಮತದಾನದ ಹಕ್ಕು ಇರ್ತಿತ್ತು. ಆದ್ರೆ ಬೇರೆ ರಾಜ್ಯದ ವ್ಯಕ್ತಿಗಳು ಜಮ್ಮು ಕಾಶ್ಮೀರಕ್ಕೆ ಹೋಗಿ ನೆಲೆಸಿದ್ರೆ ಅವರಿಗೆ ಮತದಾನದ ಹಕ್ಕು ಇರ್ಲಿಲ್ಲ. ಆದ್ರೆ ಇನ್ಮುಂದೆ ಬೇರೆ ರಾಜ್ಯದ ವ್ಯಕ್ತಿಗಳು ಕೂಡ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಹೋಗಿ ನೆಲೆಸಿದ್ರೆ ಅವರಿಗೂ ಕೂಡ ಈ ಒಂದು ಮತದಾನದ ನೀಡಲಾಗಿದೆ. ಆಮೇಲೆ ಇತರ ರಾಜ್ಯಗಳಲ್ಲಿ ಇರುವಂತೆಯೇ ಅಲ್ಲಿ ದಲಿತರಿಗೆ, ಹಿಂದುಳಿದವರಿಗೆ ಮೀಸಲಾತಿ ನಿಯಮಗಳು ಇನ್ಮುಂದೆ ಅನ್ವಯವಾಗುತ್ತೆ. ಸೊ ಈ ನಮ್ಮ ರಾಜ್ಯಗಳಲ್ಲಿ ಮೀಸಲಾತಿ ಯಾವ ರೀತಿ ಅನ್ವಯವಾಗುತ್ತೆ ಇನ್ಮುಂದೆ ಅಲ್ಲಿ ಕೂಡ ಈ ರೀತಿಯಾದ ಮೀಸಲಾತಿ ಅಲ್ಲಿ ಕೂಡ ಅನ್ವಯವಾಗುತ್ತೆ. ಆಮೇಲೆ ಕಾಶ್ಮೀರದ ಹುಡುಗಿಯರು ದೇಶದ ಬೇರೆ ರಾಜ್ಯಗಳ ಅಥವಾ ಜಮ್ಮು ಮತ್ತು ಕಾಶ್ಮೀರದ ಕಾಯಂ ಅಲ್ಲದ ನಿವಾಸಿ ಹುಡುಗರನ್ನ ವರಿಸಿದರೆ ಅವರ ಮಕ್ಕಳು ಈ ರಾಜ್ಯದಲ್ಲಿ ಉತ್ತರಾಧಿಕಾರದ ಹಕ್ಕುಗಳು ಇರ್ಲಿಲ್ಲ, ಇನ್ನು ಈ ನಿಯಮವು ಹೋಗುತ್ತೆ. ಸೊ ಒಂದ್ ವೇಳೆ ಆ ಮಹಿಳೆ, ಕಾಶ್ಮೀರದ ಹುಡುಗಿ ಬೇರೆ ರಾಜ್ಯದ ಹುಡುಗನನ್ನ ಮದುವೆ ಆದ್ರೆ ಅವಳು ಪೌರತ್ವವನ್ನ ಅಲ್ಲಿನ ಹಕ್ಕನ್ನ ಕಳ್ಕೊತಾ ಇದ್ದು ಆದ್ರೆ ಇನ್ಮುಂದೆ ಆ ರೀತಿ ಆಗಲ್ಲ. ಸೊ ಅಲ್ಲಿನ ಮಹಿಳೆ ಬೇರೆ ರಾಜ್ಯದ ಪುರುಷನನ್ನ ಮದುವೆ ಆದ್ರೆ ಅವಳಿಗೆ ಉತ್ತರಾಧಿಕಾರದ ಮತ್ತೆ ಅವಳ ಮಕ್ಕಳಿಗೆ ಉತ್ತರಾಧಿಕಾರದ ಹಕ್ಕು ಇರುತ್ತೆ.
ಸೊ ಅವರಿಗೂ ಕೂಡ ಈ ಒಂದು ಅಧಿಕಾರ ದೊರೆಯುತ್ತೆ. ಸೊ ಹಾಯ್ ರವಿ ಅವರೇ, ಹಾಯ್ ಬಸವರಾಜ್ ಅವರೇ. ರದ್ದತಿಯ ನಂತರ ಮತ್ತೇನು ಆಯ್ತು ಅಂದ್ರೆ, ಜಮ್ಮು ಕಾಶ್ಮೀರ ರಾಜ್ಯವನ್ನ ಎರಡು ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಭಜಿಸುವುದಾಗಿ ಕೇಂದ್ರ ಸರ್ಕಾರ ಘೋಷಿಸಿದೆ, ಆಗ್ಲೇ ಘೋಷಣೆ ಮಾಡಿದೆ. ಸೊ ಈ ವಿಷಯದ ಅಧಿಕೃತ ಅಧಿಸೂಚನೆಗೆ ಅಧ್ಯಕ್ಷರಾದ ರಾಮನಾಥ್ ಕೋವಿಂದ್ ಸಹಿ ಹಾಕಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರ ತನ್ನದೇ ಆದ ಶಾಸಕಾಂಗದೊಂದಿಗೆ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಲಡಾಖ್ ಪ್ರದೇಶವು ತನ್ನದೇ ಆದ ಶಾಸಕಾಂಗವಿಲ್ಲದೆ ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶ ಆಗಿದೆ. ಆಮೇಲೆ ಎರಡು ರಾಜ್ಯಗಳಲ್ಲಿ ಪ್ರತ್ಯೇಕ ಲೆಫ್ಟಿನೆಂಟ್ ಗವರ್ನರ್ಗಳು ಇರ್ತಾರೆ. ಅಮಿತ್ ಶಾ ಅವರು ಜಮ್ಮು ಮತ್ತು ಕಾಶ್ಮೀರದ ಮರು ಸಂಘಟನೆ ಮಸೂದೆಯನ್ನ ರಾಜ್ಯಸಭೆಯಲ್ಲಿ ಮಂಡಿಸಿದರು. ಸೊ ಯಾರು ಈ ಒಂದು ಪ್ರಶ್ನೆ ಬರ್ಬೋದು, ಯಾರು ಈ ಒಂದು ರಾಜ್ಯಸಭೆಯಲ್ಲಿ ಜಮ್ಮು ಕಾಶ್ಮೀರದ ಮರು ಸಂಘಟನೆಯ ಮಸೂದೆಯನ್ನ ಮಂಡಿಸಿದ್ರು ಅಂತ ಪ್ರಶ್ನೆ ಬರ್ಬೋದು, ಅದು ಅಮಿತ್ ಶಾ. ಹಾಗಾದ್ರೆ ಈ ಕೇಂದ್ರಾಡಳಿತ ಪ್ರದೇಶ ಅಂದ್ರೆ ಏನು, ಮತ್ತೆ ಶಾಸಕಾಂಗ, ಪ್ರತ್ಯೇಕ ಶಾಸಕಾಂಗ ಹೊಂದಿರುವಂತಹ ಕೇಂದ್ರಾಡಳಿತ ಪ್ರದೇಶ, ಶಾಸಕಾಂಗ ಇಲ್ಲದೆ ಇರುವಂತಹ ಕೇಂದ್ರಾಡಳಿತ ಪ್ರದೇಶದಲ್ಲಿ ಏನು ವ್ಯತ್ಯಾಸ ಇದೆ ಅನ್ನೋದನ್ನ ಇವಾಗ ನೋಡೋಣ. ಸೊ ಬೋರ್ ಆಗ್ತಿದ್ಯಾ? ಸೊ ಲೆಂದಿ ಆದ್ರೆ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದ್ರೆ ಇಂಟ್ರೆಸ್ಟ್ ಆಗಿದೆ ಅಂದ್ರೆ ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ, ಹಾಗಾದ್ರೆ ಕೇಂದ್ರ ಪ್ರದೇಶ ಅಥವಾ ಕೇಂದ್ರಾಡಳಿತ ಪ್ರದೇಶ ಅಂದ್ರೆ ಏನು, ಮತ್ತೆ ಪ್ರತ್ಯೇಕ ಶಾಸಕಾಂಗ ಇರೋದು, ಪ್ರತ್ಯೇಕ ಶಾಸಕಾಂಗ ಇಲ್ಲದೆ ಇರೋದರ ಕುರಿತಾಗಿ ಇವಾಗ ನೋಡೋಣ. ಸೊ ಕೇಂದ್ರ ಪ್ರದೇಶಗಳು ಕೇಂದ್ರದಿಂದ ನೇರವಾಗಿ ಆಡಳಿತ ನಡೆಸುವ ಫೆಡರಲ್ ಪ್ರದೇಶಗಳು ಆಗಿದೆ. ಸೊ ಕೇಂದ್ರಾಡಳಿತ ಪ್ರದೇಶಗಳು ಅಂದ್ರೆ ಕೇಂದ್ರದಿಂದ, ಅಂದ್ರೆ ಕೇಂದ್ರ ಸರ್ಕಾರದಿಂದ ನೇರವಾಗಿ ಆಡಳಿತ ನಡೆಸುವಂತಹ ಫೆಡರಲ್ ಪ್ರದೇಶಗಳಾಗಿದೆ. ಆಮೇಲೆ ಈ ಪ್ರಾಂತ್ಯಗಳ ಕಾರ್ಯನಿರ್ವಾಹಕ ಅಧಿಕಾರವು ಭಾರತದ ರಾಷ್ಟ್ರಪತಿ ಮೇಲೆ ಇರುತ್ತದೆ. ಸೊ ಅಂದ್ರೆ ಈ ಪ್ರಾಂತ್ಯಗಳ, ಅಂದ್ರೆ ಕೇಂದ್ರಾಡಳಿತ ಪ್ರದೇಶಗಳ ಸಂಪೂರ್ಣ ಕಾರ್ಯನಿರ್ವಾಹಕ ಅಧಿಕಾರ ನಮ್ಮ ಭಾರತದ ರಾಷ್ಟ್ರಪತಿ ಮೇಲೆ ಇರುತ್ತೆ. ಆಮೇಲೆ ಸಂವಿಧಾನದ 239ನೇ ವಿಧಿ ಪ್ರಕಾರ ರಾಷ್ಟ್ರಪತಿಗಳು ಕೇಂದ್ರ ಪ್ರಾಂತ್ಯಗಳ ಮುಖ್ಯ ಆಡಳಿತಗಾರರು ಆಗಿರ್ತಾರೆ. ಸೊ ನೋಡಿ, ನಮ್ಮ ಸಂವಿಧಾನದಲ್ಲಿ ಈ ಒಂದು ವಿಧಿಯನ್ನ ಅಳವಡಿಸಲಾಗಿದೆ. ಸೊ ಯಾವುದು ಅಂದ್ರೆ 239ನೇ ವಿಧಿ. ಸೊ ಈ ಒಂದು ವಿಧಿ ಪ್ರಕಾರ ರಾಷ್ಟ್ರಪತಿಗಳು ಈ ಎಲ್ಲಾ ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯ ಆಡಳಿತಗಾರರು ಆಗಿರ್ತಾರೆ. ಆಮೇಲೆ ಆರ್ಟಿಕಲ್ 240 ಅದರ ಉಪ ಆರ್ಟಿಕಲ್ 2 ಪ್ರಕಾರ ರಾಷ್ಟ್ರಪತಿಗೆ ತಮ್ಮದೇ ಆದ ಶಾಸಕಾಂಗವನ್ನ ಹೊರತುಪಡಿಸಿ ಈ ಪ್ರದೇಶಗಳ ವ್ಯವಹಾರಗಳನ್ನ ನಿಯಂತ್ರಿಸಲು ಸರ್ವೋಚ್ಚ ಅಧಿಕಾರವಿದೆ. ಸೊ ರಾಷ್ಟ್ರಪತಿಗಳಿಗೆ ಈ ಒಂದು ವಿಶೇಷ ಅಧಿಕಾರವನ್ನ ಕೂಡ ಕೊಟ್ಟಿದ್ದಾರೆ. ಸೊ ಆ ಒಂದು ಕೇಂದ್ರಾಡಳಿತ ಪ್ರದೇಶದ ಶಾಸಕಾಂಗವನ್ನ ಹೊರತುಪಡಿಸಿ ಆ ಒಂದು ಪ್ರದೇಶದ ವ್ಯವಹಾರಗಳನ್ನ ನಿರ್ವಹಿಸುವಂತಹ ಅಥವಾ ನಿಯಂತ್ರಿಸುವಂತಹ ಅಧಿಕಾರ ಆರ್ಟಿಕಲ್ 242 ಪ್ರಕಾರ ಈ ರಾಷ್ಟ್ರಪತಿಗೆ ಈ ಒಂದು ಅಧಿಕಾರವನ್ನ ನೀಡಲಾಗಿದೆ. ಸೊ ಹಾಗಾದ್ರೆ ಒಟ್ಟಿನಲ್ಲಿ ಈವರೆಗೂ ಜಮ್ಮು ಮತ್ತು ಕಾಶ್ಮೀರ ಲಡಾಖ್ ಅನ್ನ ಸೇರಿಸುವ ಮುಂಚೆ 7 ಕೇಂದ್ರಾಡಳಿತ ಪ್ರದೇಶ ಇತ್ತು. ಇವಾಗ ಜಮ್ಮು ಮತ್ತು ಕಾಶ್ಮೀರ ಮತ್ತೆ ಲಡಾಖ್ ಇವು ಈ ಎರಡು ಪ್ರದೇಶಗಳನ್ನ ಸೇರಿಸುವ ಮೂಲಕ ಒಟ್ಟು ಇವಾಗ 9 ಕೇಂದ್ರಾಡಳಿತ ಪ್ರದೇಶ ಇದೆ. ಸೊ ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಶಾಸಕಾಂಗವನ್ನ ನೀಡಲಾಗಿದೆ, ಪ್ರತ್ಯೇಕ ಶಾಸಕಾಂಗವನ್ನ ನೀಡಲಾಗಿದೆ. ಆದರೆ ಲಡಾಖ್ಗೆ ಪ್ರತ್ಯೇಕ ಶಾಸಕಾಂಗವನ್ನ ನೀಡಿಲ್ಲ. ಹಾಗಾದ್ರೆ ಈ ಶಾಸಕಾಂಗ ಇರೋದಕ್ಕೂ ಶಾಸಕಾಂಗ ಇಲ್ಲದೆ ಇರೋದಕ್ಕೂ ಏನು ವ್ಯತ್ಯಾಸ ಅನ್ನೋದನ್ನ ಇವಾಗ ನೋಡೋಣ. ಸೊ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಮತ್ತು ಪುದುಚೇರಿ ಅಂತಹ ಈ ಕೇಂದ್ರಾಡಳಿತ ಪ್ರದೇಶಗಳು ತಮ್ಮದೇ ಆದ ಶಾಸಕಾಂಗಗಳನ್ನ ಹೊಂದಿದೆ. ಅಂದರೆ ಈ ಶಾಸಕಾಂಗ ತಮ್ಮದೇ ಆದಂತಹ ಪ್ರತ್ಯೇಕ ಶಾಸಕಾಂಗವನ್ನ ಹೊಂದುವುದು ಅಂದರೆ ಅವರು ತಮ್ಮದೇ ಆದ ಪ್ರತಿನಿಧಿಗಳನ್ನ ಮತ್ತು ಸ್ಥಳೀಯ ಸರ್ಕಾರವನ್ನ ಆಯ್ಕೆ ಮಾಡ್ತಾರೆ. ಸೊ ಆ ಒಂದು ಕೇಂದ್ರಾಡಳಿತ ಪ್ರದೇಶಕ್ಕೆ ಅವರು ತಮ್ಮದೇ ಆದಂತಹ ಪ್ರತಿನಿಧಿಗಳನ್ನ ಮತ್ತು ಸ್ಥಳೀಯ ಸರ್ಕಾರವನ್ನ ಆಯ್ಕೆ ಮಾಡುವಂತಹ ಅಧಿಕಾರ ಪ್ರತ್ಯೇಕ ಶಾಸಕಾಂಗ ಹೊಂದಿರುವಂತಹ ಕೇಂದ್ರಾಡಳಿತ ಪ್ರದೇಶಗಳಿಗೆ ನೀಡಿರ್ತಾರೆ. ಹಾಗೆ ಅವರು ಸ್ವಯಂ ಆಡಳಿತ ಕೂಡ ನಡೆಸುವಂತ ಒಂದು ಅಧಿಕಾರ ಪ್ರತ್ಯೇಕ ಶಾಸಕಾಂಗ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶಗಳಿಗೆ ಇರುತ್ತೆ. ಮತ್ತೆ ದೆಹಲಿ ಮತ್ತು ಪುದುಚೇರಿಯಲ್ಲಿ ಲೆಫ್ಟಿನೆಂಟ್ ಗವರ್ನರ್ಗಳು ಇದ್ದಾರೆ. ಸೊ ಆದಾಗ್ಯೂ ಅವರು ಸೀಮಿತ ಆಡಳಿತಾತ್ಮಕ ಪಾತ್ರವನ್ನ ಹೊಂದಿದ್ದಾರೆ. ಸೊ ದೆಹಲಿ ಮತ್ತು ಪುದುಚೇರಿಯಲ್ಲಿ ಲೆಫ್ಟಿನೆಂಟ್ ಗವರ್ನರ್ನ ಅಧಿಕಾರ ಇದ್ರೂ ಕೂಡ ಅವರು ಕೆಲವು ಸೀಮಿತ ಆಡಳಿತಾತ್ಮಕ ಪಾತ್ರವನ್ನ ಮಾತ್ರ ಅವರು ಪಡ್ಕೊಂಡಿರ್ತಾರೆ. ಸೊ ಆಮೇಲೆ ಉಳಿದ ಕೇಂದ್ರಾಡಳಿತ ಪ್ರದೇಶಗಳು ಆದಂತಹ, ನೋಡಿ ಯಾವುದಕ್ಕೆ ಶಾಸಕಾಂಗ, ಪ್ರತ್ಯೇಕ ಶಾಸಕಾಂಗ ಇದೆ ಅಂದ್ರೆ ದೆಹಲಿ, ಪುದುಚೇರಿ ಮತ್ತೆ ಜಮ್ಮು ಕಾಶ್ಮೀರ.
ಸೊ ಶಾಸಕ ಪ್ರತ್ಯೇಕ ಶಾಸಕಾಂಗ ಇಲ್ಲದೆ ಇರುವಂತಹ ಕೇಂದ್ರಾಡಳಿತ ಪ್ರದೇಶಗಳು ಯಾವುದು ಅಂದ್ರೆ ಚಂಡೀಗಢ, ದಾದ್ರಾ ಮತ್ತು ನಗರ ಹವೇಲಿ, ದಮನ್ ಮತ್ತು ಡಿಯು, ಲಕ್ಷದ್ವೀಪ್, ಅಂಡಮಾನ್ ಮತ್ತು ನಿಕೋಬಾರ್, ಮತ್ತೆ ಇವಾಗ ಲಡಾಖ್. ಸೊ ಈ ಒಂದು ಕೇಂದ್ರಾಡಳಿತ ಪ್ರದೇಶಗಳು ತಮ್ಮದೇ ಆದಂತಹ ಪ್ರತ್ಯೇಕ ಶಾಸಕಾಂಗವನ್ನ ಅದು ಹೊಂದಿಲ್ಲ. ಸೊ ಅದಕ್ಕಾಗಿ ಅವುಗಳನ್ನ ಲೆಫ್ಟಿನೆಂಟ್ ಗವರ್ನರ್ ನೇತೃತ್ವದ ಆಡಳಿತ ನಡೆಸುತ್ತಿದೆ. ಲೆಫ್ಟಿನೆಂಟ್ ಗವರ್ನರ್ ಗಳನ್ನ ರಾಷ್ಟ್ರಪತಿಗಳು ನೇಮಿಸ್ತಾರೆ. ಸೊ ಈ ರೀತಿ ಡಿಫ್ರೆನ್ಸ್ ಗೊತ್ತಾಯ್ತಲ್ಲ. ಆಮೇಲೆ ತಮ್ಮದೇ ಆದ ಶಾಸಕಾಂಗಗಳನ್ನ ಹೊಂದಿರುವಂತಹ ದೆಹಲಿ, ಪುದುಚೇರಿ ಮತ್ತೆ ಇವಾಗ ಜಮ್ಮು ಮತ್ತು ಕಾಶ್ಮೀರ ಲೋಕಸಭೆಯ ಹೊರತಾಗಿ ರಾಜ್ಯಸಭೆಗೆ ಪ್ರತಿನಿಧಿಗಳನ್ನ ಕಳಿಸಬಹುದು. ಸೊ ಪ್ರತ್ಯೇಕ ಶಾಸಕಾಂಗವನ್ನ ಹೊಂದಿರುವಂತಹ ಕೇಂದ್ರಾಡಳಿತ ಪ್ರದೇಶಗಳು ಆದಂತಹ ದೆಹಲಿ, ಪುದುಚೇರಿ ಮತ್ತೆ ಇವಾಗ ಜಮ್ಮು ಕಾಶ್ಮೀರ ಲೋಕಸಭೆ ಮತ್ತು ರಾಜ್ಯಸಭೆ ಎರಡಕ್ಕೂ ಕೂಡ ತಮ್ಮ ಪ್ರತಿನಿಧಿಗಳನ್ನ ಕಳಿಸಬಹುದಾಗಿದೆ. ಆದ್ರೆ ಈ ಉಳಿದ ಕೇಂದ್ರಾಡಳಿತ ಪ್ರದೇಶಗಳು ಅಂದ್ರೆ ಚಂಡೀಗಢ, ದಾದ್ರಾ ಮತ್ತು ನಗರ ಹವೇಲಿ, ದಮನ್ ಮತ್ತು ದಿಯು, ಲಕ್ಷದ್ವೀಪ್, ಅಂಡಮಾನ್ ನಿಕೋಬಾರ್ ಮತ್ತೆ ಲಡಾಖ್, ಅವರು ಲೋಕಸಭೆಗೆ ಮಾತ್ರ ತಮ್ಮ ಪ್ರತಿನಿಧಿಗಳನ್ನ ಕಳಿಸುವಂತ ಒಂದು ಅಧಿಕಾರವನ್ನ ಅವರು ಪಡ್ಕೊಂಡಿರ್ತಾರೆ. ಆಮೇಲೆ ಜಮ್ಮು ಮತ್ತು ಕಾಶ್ಮೀರ ಮತ್ತು ಲಡಾಖ್ ಈಗ ಪ್ರತ್ಯೇಕ ಲೆಫ್ಟಿನೆಂಟ್ ಗವರ್ನರ್ ಗಳನ್ನ ಹೊಂದಿರುತ್ತದೆ. ಪ್ರಸ್ತುತ ಸತ್ಯಪಾಲ್ ಮಲಿಕ್ ಅವರು ಲಡಾಖ್ ಅನ್ನ ಒಳಗೊಂಡಿರುವ ಜಮ್ಮು ಮತ್ತು ಕಾಶ್ಮೀರದ ಏಕೀಕೃತ ರಾಜ್ಯದ ರಾಜ್ಯಪಾಲರಾಗಿದ್ದಾರೆ. ಸೊ ಲಡಾಖ್ಗೆ ಸಂಬಂಧಿಸಿದಂತೆ ಇವಾಗ ಸತ್ಯಪಾಲ್ ಮಲಿಕ್ ಅವರು ಈ ಲಡಾಖ್ ಅನ್ನು ಒಳಗೊಂಡಿರುವ ಜಮ್ಮು ಮತ್ತು ಕಾಶ್ಮೀರದ ಏಕೀಕೃತ ರಾಜ್ಯದ ರಾಜ್ಯಪಾಲರು ಆಗಿದ್ದಾರೆ. ಸೊ ಹಾಯ್ ಶ್ರೀನಿಧಿ ಅವರೇ, ನೋಡಿ ನೀವು ಇದು ಒಂದು ಮ್ಯಾಪ್ ಅನ್ನ ನೀವು ಬಿಡಿಸುವ ಮೂಲಕ ಕೆಎಸ್ ಎಕ್ಸಾಮ್, ಐಎಎಸ್ ಎಕ್ಸಾಮ್ ಮತ್ತೆ ಪಿ ಎಸ್ ಐ ಎಕ್ಸಾಮ್ ನ ಎಸ್ಎ ಗಳಲ್ಲಿ ಇಫೆಕ್ಟಿವ್ ಆಗಿ ನಿಮ್ಮ ಪ್ರೆಸೆಂಟೇಷನ್ ಅನ್ನ ಮಾಡಬಹುದಾಗಿದೆ. ಸೊ ನೋಡಿ ಮೊದಲು ಈ ಒಂದು ಮ್ಯಾಪ್ ಅನ್ನ ನೋಡೋಣ. ಓಕೆ, ಸ್ಲೈಡ್ ಸರಿಯಾಗಿ ಬರ್ತಿದೆಯಲ್ಲ. ಸೊ ಇಲ್ಲಿ ಕೆಲವು ಇದಿದೆ ನೋಡಿ, ಇದು ಜಮ್ಮು ಮತ್ತು ಕಾಶ್ಮೀರದ, ನಮ್ಮ ಭಾರತದಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಒಂದು ಮ್ಯಾಪ್ ಆಗಿದೆ. ಇದಿಷ್ಟು ಪ್ರದೇಶ ಇದೆ ಅಲ್ಲ, ಇದು ಪಾಕ್ ಆಕ್ರಮಿತ ಕಾಶ್ಮೀರವಾಗಿದೆ. ಸೊ ಪಾಕಿಸ್ತಾನದಿಂದ, ಸೊ ನಿಮ್ಗೆ ಇದು ಏನು ಪಿ ಡಿ ಎಫ್ ಸಿಗತ್ತಲ್ಲ ಅದರಲ್ಲಿ ನೋಡ್ಬೋದು. ಸೊ ಪಾಕ್ ಆಕ್ರಮಿತ ಕಾಶ್ಮೀರ ಇಲ್ಲಿ ಡಿವೈಡ್ ಮಾಡಿರೋದನ್ನ ನೀವು ನೋಡ್ಬೋದು. ಹಾಗೆ ಚೈನಾ ಆಕ್ರಮಿತ ಕಾಶ್ಮೀರ ಅದು ಡಿವೈಡ್ ಆಗಿರೋದನ್ನ ಕೂಡ ನೀವು ನೋಡ್ಬೋದು ಪಿ ಡಿ ಎಫ್ ಅನ್ನ ದೊರೆತಾಗ. ಮತ್ತೆ ಭಾರತ ಒಳಗೊಂಡಿರುವಂತಹ ಜಮ್ಮು ಮತ್ತು ಕಾಶ್ಮೀರದ ಭಾಗವನ್ನ ಕೂಡ ನೋಡ್ಬೋದು. ಈಗ ನಮ್ಮ ಭಾರತಕ್ಕೆ ಈ ಒಂದು ಜಮ್ಮು ಮತ್ತು ಕಾಶ್ಮೀರವನ್ನ ಸಂಪೂರ್ಣವಾಗಿ ಓಕೆ ನೋಡಿ, ಈ ಒಂದು ಜಮ್ಮು ಮತ್ತು ಕಾಶ್ಮೀರಕ್ಕೆ ಸ್ಥಾನಮಾನ, ಈ ವಿಶೇಷ ಸ್ಥಾನಮಾನವನ್ನ ರದ್ದುಪಡಿಸಿದ ನಂತರ ಈಗ ಹೊಸ ಮ್ಯಾಪ್ ಯಾವ ರೀತಿ ಇರುತ್ತೆ ಅಂದ್ರೆ, ಅದನ್ನ ಕೂಡ ನಾನು ಈ ಸ್ಲೈಡ್ ನಲ್ಲಿ ತೋರಿಸಿದೀನಿ. ನಿಮ್ಗೆ ಇವಾಗ ಕಾಣಿಸ್ಲಿಲ್ಲ ಅಂದ್ರೆ ಆಮೇಲೆ ಪಿ ಡಿ ಎಫ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಸಪ್ರೇಟ್ ಆಗಿರುವಂತಹ ಜಮ್ಮು ಮತ್ತು ಕಾಶ್ಮೀರ ಮತ್ತೆ ಲಡಾಖ್ ಯಾವ ರೀತಿ ಕೇಂದ್ರಾಡಳಿತ ಪ್ರದೇಶವಾಗಿ ವಿಭಜನೆ ಆಗಿದೆ ಅನ್ನೋದನ್ನ ಈ ಒಂದು ಹೊಸ ಮ್ಯಾಪ್ ನಲ್ಲಿ ನೋಡಬಹುದಾಗಿದೆ. ಕಾಣಿಸ್ತಿದೆ ಅಲ್ವಾ? ಸೊ ನೋಡಿ, ಇದು ಜಮ್ಮು ಮತ್ತು ಕಾಶ್ಮೀರ ಮತ್ತೆ ಇದಿಷ್ಟು ಈ ಕಡೆ ಭಾಗ ಇರೋದು ಇದು ಲಡಾಖ್ ಆಗಿದೆ. ಸೊ ಮತ್ತು ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ ಈ ಇಷ್ಟು ಭಾಗವನ್ನ ಹೊಂದಿದೆ. ಇನ್ನು ಮುಂದೆ ಈಗ ಹೊಸ ಮ್ಯಾಪ್ ಅಲ್ಲಿ ಇದೊಂದು ಸೇರ್ಪಡೆ ಆಗುವಂತ ಒಂದು ಸಾಧ್ಯತೆ ಇದೆ. ಹಾಗಾದ್ರೆ ಈ ಒಂದು ಎಕ್ಸಾಮ್ ದೃಷ್ಟಿಯಿಂದ ಕೆಲವು ಜಮ್ಮು ಮತ್ತು ಕಾಶ್ಮೀರದ ಕುರಿತಾಗಿ ಒಂದು ಸಂಕ್ಷಿಪ್ತ ಮಾಹಿತಿಯನ್ನ ನಾನು ನಿಮ್ಗೆ ನೀಡ್ತಾ ಇದ್ದೀನಿ. ಸೊ ಜಮ್ಮು ಮತ್ತು ಕಾಶ್ಮೀರ ನಮ್ಮ ಭಾರತದ 15ನೇ ರಾಜ್ಯವಾಗಿ ಸೇರ್ಪಡೆಗೊಂಡು ಆಮೇಲೆ ವಿಶೇಷ ಸ್ಥಾನಮಾನವನ್ನ ಪಡ್ಕೊಂಡಿತ್ತು. ಸೊ ಇದು ನಮ್ಮ ಭಾರತದ ಒಕ್ಕೂಟ ವ್ಯವಸ್ಥೆಗೆ ಅಂದರೆ 1947ರ ಸ್ವಾತಂತ್ರ್ಯ ಆದ ನಂತರ ಯಾವಾಗ ನಮ್ಮ ಭಾರತದ ಒಕ್ಕೂಟಕ್ಕೆ ಸೇರ್ಕೊಳ್ತು ಅಂದ್ರೆ 15ನೇ ರಾಜ್ಯವಾಗಿ 26 ಅಕ್ಟೋಬರ್ 1947ರಂದು ಸೇರ್ಪಡೆಗೊಂಡಿತ್ತು. ಸೊ ಈ ಜಮ್ಮು ಮತ್ತು ಕಾಶ್ಮೀರದ ರಾಜಧಾನಿ ಯಾವುದು ಆಗಿತ್ತಂದ್ರೆ ಅಕ್ಟೋಬರ್ದಿಂದ ಮಾರ್ಚ್ ವರೆಗೆ ಜಮ್ಮು ಇದರ ರಾಜಧಾನಿಯಾಗಿತ್ತು. ಆಮೇಲೆ ಮಾರ್ಚ್ ನಿಂದ ಅಕ್ಟೋಬರ್ ವರೆಗೆ ಶ್ರೀನಗರ ಈ ಒಂದು ಜಮ್ಮು ಕಾಶ್ಮೀರದ ರಾಜಧಾನಿಯಾಗಿತ್ತು. ಆಮೇಲೆ ಜಮ್ಮು ಮತ್ತು ಕಾಶ್ಮೀರ ಒಳಗೊಂಡಿರುವಂತಹ ಒಟ್ಟು ಜಿಲ್ಲೆಗಳ ಸಂಖ್ಯೆ 22 ಆಗಿದೆ. ಆಮೇಲೆ ಈ ಒಂದು ಜಮ್ಮು ಕಾಶ್ಮೀರದ ಒಟ್ಟು ವಿಸ್ತೀರ್ಣದ ಕುರಿತಾಗಿ ಹೇಳ್ಬೇಕಂದ್ರೆ 222,236 ಚದರ ಕಿಲೋಮೀಟರ್ ಇಷ್ಟು ವಿಸ್ತೀರ್ಣವನ್ನ ಈ ಒಂದು ವಿಸ್ತೀರ್ಣವನ್ನ ಜಮ್ಮು ಮತ್ತು ಕಾಶ್ಮೀರ ಪಡ್ಕೊಂಡಿದೆ. ಸೊ ಸ್ಲೈಡ್ ಬರ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ನೀವು ವಾಯ್ಸ್ ಅನ್ನ ಕೇಳುವ ಮೂಲಕ ಇದರ ಮಾಹಿತಿಯನ್ನ ಪಡ್ಕೊಳ್ಳಿ. ಆಮೇಲೆ ಪಿ ಡಿ ಎಫ್ ಅನ್ನ ಈ unacademy.com ಅಂತ ಕ್ಲಿಕ್ ಮಾಡಿ, ಅಲ್ಲಿ ಬಂದು ಈ ಒಂದು ಪ್ರಿಯಾಂಕಾ ರಾಠೋಡ್ ಅಂತ ಇದೆ ನಂದು,
ಅದನ್ನ ಕ್ಲಿಕ್ ಮಾಡಿ. ಹಾಫ್ ಆನ್ ಅವರ್ ಆದ್ಮೇಲೆ ಈ ಒಂದು ಕ್ಲಾಸ್ ಬರುತ್ತೆ, ಅದರಲ್ಲಿ ನೀವು PDF ಅನ್ನ ಡೌನ್ಲೋಡ್ ಮಾಡ್ಕೋಬಹುದು, ಮತ್ತೆ ಈ ಕ್ಲಾಸ್ ಅನ್ನ ಪದೇ ಪದೇ ಕೂಡ ಕೇಳಿಸ್ಕೋಬಹುದು. ಆಮೇಲೆ ಈ ರಾಜ್ಯದಲ್ಲಿ ನೋಡಬೇಕಾದಂತಹ ಪ್ರಮುಖವಾದ ತಾಣಗಳು ಯಾವುದು ಅನ್ನೋದನ್ನ ನೋಡೋಣ. ಸೊ ಮೊದಲನೇದು ಶ್ರೀನಗರ. ಕಾಶ್ಮೀರ ಕಣಿವೆಯಲ್ಲಿ ಈ ಶ್ರೀನಗರ ಇದೆ. ಇದನ್ನ ಸರೋವರಗಳ ನಾಡೆಂದು ಕರೆಯಲಾಗುತ್ತೆ. ಸೊ ಶ್ರೀನಗರವನ್ನ ಸರೋವರಗಳ ನಾಡೆಂದು ಕರೆಯಲಾಗುತ್ತೆ. ಇಲ್ಲಿ ಹೌಸ್ ಬೋಟ್ ಶಿಕಾರ್ಗಳನ್ನ ಬುಕ್ ಮಾಡಿ ಸುಂದರವಾದ ಸರೋವರದಲ್ಲಿ ಅದ್ಭುತ ಕ್ಷಣಗಳನ್ನ ಕಳೆಯಬಹುದು. ಸೊ ದಾಲ್ ಲೇಕ್, ಊಲರ್ ಲೇಕ್ ಮತ್ತೆ ನಾಗಿನ್ ಲೇಕ್ ಇಲ್ಲಿನ ಪ್ರಮುಖ, ಈ ಶ್ರೀನಗರದಲ್ಲಿ ಇರುವಂತಹ ಪ್ರಮುಖ ತಾಣಗಳು ಆಗಿದೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಸಿದ್ಧ ಸ್ಥಳ ಅಂದ್ರೆ ಲೇಹ. ಸೊ ಇದು ಸೌಂದರ್ಯ ಮತ್ತು ಸಾಹಸಕ್ಕೆ ಹೆಸರಾದ ಪ್ರದೇಶವಿದ್ದು, ಇಲ್ಲಿನ ಕಡಿದಾದ ಪರ್ವತಗಳು ಲೇಕ್ ಸೇರಿ ಲೇಹ ಅನ್ನು ನೋಡಬೇಕಾದ ತಾಣವನ್ನಾಗಿ ಇದು ಪರಿವರ್ತಿಸಿದೆ. ಆಮೇಲೆ ಜಮ್ಮು ನಗರದ ಕುರಿತಾಗಿ ಹೇಳ್ಬೇಕಂದ್ರೆ, ಇದನ್ನ ಜಮ್ಮು ಮತ್ತು ಕಾಶ್ಮೀರ, ಜಮ್ಮುವನ್ನ ದೇವಾಲಯಗಳ ನಗರ ಅಂತ ಇದನ್ನ ಕರೆಯಲಾಗತ್ತೆ. ಸೊ ಯಾವ್ದನ್ನ, ಜಮ್ಮುವನ್ನ ದೇವಾಲಯಗಳ ನಗರ ಅಂತ ಕರೆಯಲಾಗತ್ತೆ. ಸೊ ಕಾಶ್ಮೀರದಲ್ಲಿ ಶಾಂತಿಯನ್ನ ಹುಡುಕಿ ಹೊರಟವರಿಗೆ ಜಮ್ಮು ತುಂಬಾನೇ ಒಂದು ವಿಶೇಷವಾದ ಸಿಟಿ ಆಗಿದೆ, ನಗರ ಆಗಿದೆ. ಇಲ್ಲಿ ಬಹು ಪೋರ್ಟ್ ಮತ್ತು ಮುಬಾರಕ್ ಮಂಡಿ ಎನ್ನುವಂತಹ ಎರಡು ಪ್ರಮುಖ ಪ್ರದೇಶಗಳನ್ನ ನೀವು ಜಮ್ಮುವಲ್ಲಿ ಹೋದ್ರೆ ನೋಡಬಹುದಾಗಿದೆ. ಆಮೇಲೆ ಗುಲ್ಮರ್ಗ್. ಸೊ ಗುಲ್ಮರ್ಗ್ ಇದು ಸುಂದರವಾದ ಹಿಲ್ ಸ್ಟೇಷನ್ ಆಗಿದೆ. ಸೊ ಹಿಲ್ ಸ್ಟೇಷನ್ ಯಾವುದು ಅಂದ್ರೆ ಗುಲ್ಮರ್ಗ್ ಆಗಿದೆ. ಇದು ಶ್ರೀನಗರದಿಂದ 6 ಕಿಲೋಮೀಟರ್ ದೂರದಲ್ಲಿದೆ. ಗುಲ್ ಅಂದರೆ ಹಿಂದಿಯಲ್ಲಿ ಗುಲ್ ಅಂತ ಕರೀತಾರೆ, ಗುಲ್ ಅಂದರೆ ಹೂವು. ಆಮೇಲೆ ಇಲ್ಲಿ ಎಲ್ಲಾ ಸಮಯಗಳಲ್ಲೂ ವಿವಿಧ ರೀತಿಯ ಹೂವುಗಳು ಅರಳಿರುವುದನ್ನ ನಾವು ನೋಡಬಹುದಾಗಿದೆ. ಹಾಗೆ ಕಾರ್ಗಿಲ್ಗೆ ಸಂಬಂಧಿಸಿದಂತೆ ಹೇಳ್ಬೇಕಂದ್ರೆ, ಟ್ರೆಕ್ಕರ್ ಕ್ಯಾಂಪ್ ಮಾಡುವವರು, ರಾಪ್ಟರ್ ಮತ್ತು ಪರ್ವತಾರೋಹಿಗಳಿಗೆ ಇದು ತುಂಬಾನೇ ವಿಶೇಷವಾದ ತಾಣ ಆಗಿದೆ. ಆಮೇಲೆ ಗೋಮ್ ಕಾರ್ಗಿಲ್ಗೆ ನಡೆದುಕೊಂಡು ಹೋದರೆ ಸುಂದರವಾದ ಪ್ರಕೃತಿಯನ್ನ ಕಣ್ತುಂಬಿಕೊಳ್ಬಹುದು. ಆಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಸಿದ್ಧ ಸ್ಥಳ ಉಧಂಪುರ್. ಉಧಂಪುರ್ ಜಮ್ಮು ಕಾಶ್ಮೀರದ ಮತ್ತೊಂದು ಪ್ರಮುಖ ಆಕರ್ಷಣೀಯ ನಗರ. ಈ ತಾಣ ಅಂಡರ್ ಗ್ರೌಂಡ್ ರಿವರ್ ದೇವಿಕಾದಿಂದ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ. ಇದನ್ನ ಗಂಗಾ ನದಿಯ ಸಹೋದರಿ ಅಂತ ಕೂಡ ಇದನ್ನ ಕರೆಯಲಾಗುತ್ತೆ. ಆಮೇಲೆ ಪಲ್ಗಮ್, ಇದು ಜಮ್ಮು ಕಾಶ್ಮೀರದಲ್ಲಿ ಅನಂತ್ನಾಗ್ ಜಿಲ್ಲೆಯಲ್ಲಿ ಈ ಒಂದು ಪಲ್ಗಮ್ ಅನ್ನ ನಾವು ನೋಡಬಹುದಾಗಿದೆ. ಹಾಗೆ ಈ ಒಂದು ಜಮ್ಮು ಕಾಶ್ಮೀರದಲ್ಲಿ ಇರುವಂತಹ ಪ್ರಮುಖ ನದಿಗಳು ಯಾವುದು ಅಂದ್ರೆ, ಸೊ ಜಮ್ಮು ಕಾಶ್ಮೀರದಲ್ಲಿ ಅನೇಕ ಸರೋವರಗಳು, ನದಿಗಳು, ಹಿಮ ನದಿಗಳು ಇರೋದನ್ನ ನಾವು ನೋಡಬಹುದಾಗಿದೆ. ಹಿಮಾಲಯದಿಂದ ಜಮ್ಮು ಕಾಶ್ಮೀರದ ಮೂಲಕ ಹರಿಯುವ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಮುಖವಾದ ನದಿಗಳು ಅಂದರೆ ಝೀಲಂ, ಚೆನಾಬ್, ಸಟ್ಲೇಜ್, ರಾವಿ ಮತ್ತೆ ಸಿಂಧು. ಈ ನದಿ ಜಲಾಯನ ಪ್ರದೇಶಗಳು ಹೆಚ್ಚಿನ ಎತ್ತರದಲ್ಲಿದೆ ಮತ್ತು ಬೃಹತ್ ಜಲ ವಿದ್ಯುತ್ ಸಾಮರ್ಥ್ಯವನ್ನ ಸುಗಮಗೊಳಿಸುತ್ತೆ. ಆಮೇಲೆ ಪ್ರಮುಖ ಸರೋವರಗಳಲ್ಲಿ ಮನ್ಸಾಬ್ ಸರೋವರ, ದಾಲ್ ಸರೋವರ, ಊಲರ್ ಸರೋವರ, ನಾಗಿನ್ ಸರೋವರ, ಪಾಗೋಂಗ್ ಸರೋವರ, ಸೋ ಮೊರಿರೋ ಸರೋವರ, ಸೋ ಕಾರ್ ಸರೋವರ, ಸ್ಪಂಗೂರ್ ಸೋ ಸರೋವರಗಳು ಪ್ರಮುಖವಾದಂತಹ ಸರೋವರಗಳು ಆಗಿದೆ. ಸೊ ಈ ಒಟ್ಟಿನಲ್ಲಿ ಒಂದು ಜಮ್ಮು ಕಾಶ್ಮೀರದಲ್ಲಿ ನಾವು ಟೋಟಲ್ ಆಗಿ 1230 ಜಲಮೂಲಗಳು ಇರೋದನ್ನ ನಾವು ನೋಡಬಹುದಾಗಿದೆ. ಹಾಗೆ ಈ ಒಂದು ಜಮ್ಮು ಕಾಶ್ಮೀರದ ಪ್ರಮುಖ ನದಿಗಳು ಕುರಿತಾಗಿ ಹೇಳ್ಬೇಕಂದ್ರೆ, ಯಾವ್ದಾವ್ದು ಅಂದ್ರೆ ಬ್ರೆಂಗಿ ಅಥವಾ ಬ್ರಿಂಗಿ ರಿವರ್, ಮತ್ತೆ ಚಗಾ ಟೋಪ್ಕೋ ರಿವರ್, ಇದು ಪೊಂಗಂಗಾ ಸರೋವರದ ಉಪನದಿಯಾಗಿದೆ. ಆಮೇಲೆ ಚಾಂಗ್ ಚೇನ್ ಮೋ ರಿವರ್, ಇದು ಕೂಡ ಶಯೋಕ್ ನದಿಯ ಒಂದು ಉಪನದಿಯಾಗಿದೆ. ಆಮೇಲೆ ಚೆನಾಬ್ ನದಿ, ಚಿಪ್ಚಾಪ್ ರಿವರ್, ಆಮೇಲೆ ದೋಡಾ ನದಿ ಅಥವಾ ಸ್ಟೋರ್ಡ್ ನದಿ ಅಂತ ಕರೆಯಲಾಗತ್ತೆ, ದ್ರಾಸ್ ನದಿ ಮತ್ತೆ ದೂಧ್ ಗಂಗಾ. ಸೊ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ನದಿ ದೂಧ್ ಗಂಗಾ, ಇದು ಝೀಲಂ ನದಿಯ ಉಪನದಿ ಆಗಿದೆ. ಇದು ದುರ್ಲುರ್ಮಾಗ್ನಿಂದ ಹರಿಯುತ್ತದೆ ಮತ್ತು ಟಾಟಾ ಕೂಟಿನ್ ಶಿಖರದ ಬಳಿ ಮಧ್ಯ ಪಿರ್ ಪಂಜಾಲ್ ಶ್ರೇಣಿಯಲ್ಲಿ ಇರುತ್ತದೆ. ಎರಡು ಪರ್ವತ ತೊರೆಗಳಾದ ಸಂಗಾ ಸಾಪಡ್ ಮತ್ತು ಯಾಚೇರಾ ಈ ನದಿಯನ್ನ, ಅಂದ್ರೆ ದೂಧ್ ಗಂಗಾ ನದಿಯನ್ನ ಅದು ರೂಪಿಸುತ್ತೆ. ಈ ನದಿ ಶ್ರೀನಗರ ಬಳಿಯ ಬುತ್ಮಾಲು ಸ್ಟಾಂಪ್ ಮೂಲಕ ಹರಿಯುತ್ತೆ. ಆಮೇಲೆ ಇಲ್ಲಿ ಬಹಳಷ್ಟು ನದಿಗಳು ಹರಿಯುತ್ತೆ. ಸೊ ಆ ಪ್ರಮುಖ ನದಿಗಳು ಅಂದ್ರೆ ಗಾಲ್ವಾನ್ ರಿವರ್, ಇಂಡಸ್ ರಿವರ್, ಝೀಲಂ ರಿವರ್, ಕುಲುಂಪಾ, ಲಿಡ್ಡರ್ ರಿವರ್, ಲಿಂಗಾಡಿ ನದಿ, ಮರ್ಕಾ ರಿವರ್, ನಾಲಾ ಪಲ್ಕು, ನೀಲಂ ರಿವರ್, ನುಬ್ರಾ ನದಿ, ಪೇರ್ಚು ರಿವರ್, ಪುಂಚ್ ನದಿ, ರಾಂಬಿ ಅರ, ರಾಂಬಿ ರಿವರ್ ಸಾರಿ ರಾವಿ ರಿವರ್, ಮತ್ತೆ ಸಂದ್ರಾನ್ ನದಿ, ಮತ್ತೆ ಸಾಲ್ತೋರೋ ನದಿ, ಶಿಂಗೋ ನದಿ, ಶಯೋಕ್ ನದಿ, ಸಿಂಧ್ ನದಿ,
ಕಾವಿ ನದಿ, ಚಾಪ್ರಾಪ್ ನದಿ, ಮತ್ತೆ ಉಷ್ ನದಿ, ಉಂಗತಿ ಚೂರ್ ರಿವರ್, ಸಟ್ಲೇಜ್ ರಿವರ್, ಮತ್ತೆ ವಿಶ್ವ ರಿವರ್, ಮತ್ತೆ ಯಪೋಲಾ ರಿವರ್, ಜನ್ ಸಕ್ಕಾರ್ ನದಿಗಳು ಇಲ್ಲಿ ಇರುವಂತಹ ಪ್ರಮುಖ ನದಿಗಳು ಆಗಿದೆ. ಓಕೆ, ಇದಿಷ್ಟು ಜಮ್ಮು ಮತ್ತು ಕಾಶ್ಮೀರದ ಕುರಿತಾಗಿ. ಸೊ ಶಿವಕುಮಾರ್ ಅವರೇ ನೀವು ಆಮೇಲೆ ಈ ಒಂದು PDF ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಅದರ ಮಾಹಿತಿಯನ್ನ ಪಡ್ಕೊಳ್ಳಿ. ಸೊ ಇದಿಷ್ಟು ಜಮ್ಮು ಮತ್ತು ಕಾಶ್ಮೀರದ ಕುರಿತಾಗಿ ನಿಮ್ಗೆ ಸಂಪೂರ್ಣ ಮಾಹಿತಿಯನ್ನ ಹೇಳಿದ್ದೀನಿ. ಸೊ ಇವಾಗ ಈ ಅನ್ ಅಕಾಡೆಮಿ ಕುರಿತಾಗಿ ಮತ್ತೆ ಟೆಲಿಗ್ರಾಮ್ ಲಿಂಕ್ ಕುರಿತಾಗಿ 20ನೇ ತಾರೀಕಿನ ಕ್ಲಾಸ್ ಕುರಿತಾಗಿ ಇವಾಗ ಒಂದು ಸಂಕ್ಷಿಪ್ತ ಮಾಹಿತಿಯನ್ನ ಹೇಳ್ತಾ ಇದ್ದೀನಿ. ನೋಡಿ, ಈ ಅನ್ ಅಕಾಡೆಮಿ ಭಾರತದ No. 1 ಆನ್ಲೈನ್ ಅಕಾಡೆಮಿ ಆಗಿದೆ. ಸೊ ಇದರಲ್ಲಿ ನೀವು ಬೇರೆ ಬೇರೆ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ, ಅಂದ್ರೆ ಕರ್ನಾಟಕದಲ್ಲಿ ನಡೆಯುವಂತಹ ಪ್ರಮುಖವಾದ ಎಕ್ಸಾಮ್ಗಳಿಗೆ, ಅಂದರೆ KS ಆಗಿರ್ಲಿ, FDA, STA, PSI, ಮತ್ತೆ PDO, ಎಲ್ಲಾ ಕರ್ನಾಟಕದಲ್ಲಿ ನಡೆಯುವಂತಹ ಪರೀಕ್ಷೆಗಳಿಗೆ ಇಲ್ಲಿ 14ಕ್ಕಿಂತ ಹೆಚ್ಚು ಎಜುಕೇಟರ್ಗಳು ನಿಮಗೆ ಡೈಲಿ, ಇವಾಗ ನಾನು ಯಾವ ರೀತಿ ಆನ್ಲೈನ್ ಕ್ಲಾಸ್ ಮಾಡಿದ್ನಲ್ಲ, ಸೊ ಅದೇ ರೀತಿ 14ಕ್ಕಿಂತ ಹೆಚ್ಚು ಎಜುಕೇಟರ್ಗಳು ಡೈಲಿ ನಿಮಗೆ 15ಕ್ಕಿಂತ ಹೆಚ್ಚು ಕ್ಲಾಸ್ಗಳನ್ನ ಮಾಡ್ತಾರೆ. ಸೊ ನೀವು ಇಲ್ಲಿ ಇತಿಹಾಸ ಆಗಿರ್ಲಿ, ಸಂವಿಧಾನ, ಮತ್ತೆ ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಎಥಿಕ್ಸ್, ಕನ್ನಡ ಲಿಟ್ರೇಚರ್, PSI ಎಕ್ಸಾಮ್, ಸೊ ಎಲ್ಲಾ ಎಕ್ಸಾಮ್ಗಳಿಗೆ ಇಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ಆನ್ಲೈನ್ ಕ್ಲಾಸ್ ಮೂಲಕ ನಿಮ್ಗೆ ಡೈಲಿ ಇಲ್ಲಿ ಕ್ಲಾಸ್ ಅನ್ನ ತೆಗೆದುಕೊಳ್ಳಲಾಗುತ್ತೆ. ಸೊ ನಾನು ಈ ಒಂದು ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಗುವ ಲಿಂಕ್ ಅನ್ನ ನಾನು ನಿಮ್ಗೆ ಪ್ರೊವೈಡ್ ಮಾಡ್ತೀನಿ. ಸೊ ನಾನು ಈಗಾಗಲೇ ಈ ಒಂದು ಪ್ಲಾಟ್ಫಾರ್ಮ್ ನಲ್ಲಿ 3 ಕೋರ್ಸ್ಗಳನ್ನ ಕಂಪ್ಲೀಟ್ ಮಾಡಿದ್ದೀನಿ. ಭಾರತದ ಸಂವಿಧಾನ, ಭಾರತದ ಇತಿಹಾಸ, ಮತ್ತೆ ಈ ಜನರಲ್ ಜಿಯೋಗ್ರಫಿ ಕುರಿತಾಗಿ 3 ಕೋರ್ಸ್ ಅನ್ನ ಜುಲೈಯಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇವಾಗ ಸದ್ಯಕ್ಕೆ ನಾನು PSI ಎಕ್ಸಾಮ್ ಪೇಪರ್ 1 ಅನ್ನ, ಅದರ ಕುರಿತಾಗಿ ಮಾಹಿತಿಯನ್ನ ನೀಡ್ತಾ ಇದ್ದೀನಿ. ಹಾಗೆ ಈ IAS, KAS, ಮತ್ತೆ FDA, STA, PDO ಎಕ್ಸಾಮ್ಗೆ ಸಂಬಂಧಿಸಿದಂತಹ ಕನ್ನಡ ಸಾಹಿತ್ಯದ ಕ್ಲಾಸ್ಗಳನ್ನ ನಾನು ತಗೋತಾ ಇದ್ದೀನಿ. ಸೊ ಮುಂದಿನ ತಿಂಗಳುಗಳಲ್ಲಿ ಈ NCERT ಎಕ್ಸಾಮ್, NCERT ಪುಸ್ತಕಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಪ್ರಶ್ನೋತ್ತರಗಳನ್ನ ಬೇಸಿಕ್ ಇಂದ 6ನೇ ತರಗತಿಯಿಂದ 12ನೇ ತರಗತಿವರೆಗೆ ಎಲ್ಲಾ ಕವರ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅದು ಎಲ್ಲಾ ಪ್ರಮುಖ ಎಕ್ಸಾಮ್ಗಳಿಗೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದನ್ನ ಕವರ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಆನ್ಲೈನ್ ಕ್ಲಾಸ್ ನೀವು ಜಾಯಿನ್ ಆಗ್ತೀರಾ ಅಂದ್ರೆ, ಮತ್ತೆ ಇಲ್ಲಿ ಇರುವಂತ ಎಲ್ಲಾ ಎಜುಕೇಟರ್ಗಳು KS ಎಲ್ಲಾ ಲೆವೆಲ್ ಅನ್ನ ಮುಗಿಸ್ಕೊಂಡು ಈ ಒಂದು ಇಂಟರ್ವ್ಯೂ ಲೆವೆಲ್ಗೆ ಹೋಗಿರುವಂತಹ ಎಜುಕೇಟರ್ಗಳನ್ನ ನೀವು ಇಲ್ಲಿ ನೋಡ್ಬೋದಾಗಿದೆ. ಸೊ ಈ ಒಂದ್ ವೇಳೆ ನೀವು ಇದಕ್ಕೆ ಜಾಯಿನ್ ಆಗ್ತೀರಾ ಅಂದ್ರೆ, 1 ತಿಂಗಳ ಒಂದು ಆನ್ಲೈನ್ ಕೋರ್ಸ್ ಬೇಕು ಅಂದ್ರೆ ನಿಮ್ಗೆ ನೀವು 1200 ರೂಪಾಯಿಯನ್ನ ಪೇ ಮಾಡ್ಬೇಕಾಗತ್ತೆ. ಸೊ 3 ತಿಂಗಳಿಗೆ ಈ ಕೋರ್ಸ್ ಬೇಕು ಅಂದ್ರೆ ಪ್ರತಿ ತಿಂಗಳು 1000 ರೂಪಾಯಿಯನ್ನ ನೀವು ಪೇ ಮಾಡ್ಬೇಕಾಗತ್ತೆ. ಸೊ 6 ತಿಂಗಳಿಗೆ ಬೇಕು ಅಂದ್ರೆ ಪ್ರತಿ ತಿಂಗಳು 800 ರೂಪಾಯಿಯನ್ನ ಪೇ ಮಾಡ್ಬೇಕಾಗತ್ತೆ. ಮತ್ತೆ 1 ವರ್ಷಕ್ಕೆ ಬೇಕಂದ್ರೆ ನೀವು ಕೇವಲ 500 ರೂಪಾಯಿಯನ್ನ ಪ್ರತಿ ತಿಂಗಳು ಪೇ ಮಾಡುವ ಮೂಲಕ ಇಡೀ ವರ್ಷ ಬೇರೆ ಬೇರೆ ಎಕ್ಸಾಮ್ಗಳಿಗೆ ಇಂಪಾರ್ಟೆಂಟ್ ಆಗಿರುವಂತಹ ಆನ್ಲೈನ್ ಕ್ಲಾಸ್ ಅನ್ನ ಪಡ್ಕೋಬಹುದು, PDF ಗಳನ್ನ ಪಡ್ಕೋಬಹುದು. ಡೌಟ್ ಕ್ಲಿಯರಿಂಗ್ ಸೆಷನ್ ನಲ್ಲಿ ಎಲ್ಲಾ ಎಜುಕೇಟರ್ಗಳ ಕಡೆಯಿಂದ ನಿಮ್ಗೆ ಆ ವಿಷಯದ ಕುರಿತಾಗಿ ಯಾವುದೇ ಡೌಟ್ ಇದ್ರು ಕೂಡ ಅದನ್ನ ಕ್ಲಿಯರ್ ಮಾಡ್ಕೋಬಹುದು. ಮತ್ತೆ ಇಲ್ಲಿ ವೀಕ್ಲಿ ಕ್ವಿಜ್ ಗಳನ್ನ ಕೂಡ ಇಡಲಾಗತ್ತೆ. ಸೊ ಅದರ ಮೂಲಕ ನಿಮ್ಮ ಎಕ್ಸಾಮ್ಗಳಿಗೆ ಪ್ರಿಪೇರ್ ಅನ್ನ ಮಾಡಬಹುದು. ಸೊ ನಾನ್ ಸಜೆಸ್ಟ್ ಏನ್ ಮಾಡೋದಂದ್ರೆ, 1 ವರ್ಷಕ್ಕೆ ಸಬ್ಸ್ಕ್ರಿಪ್ಷನ್ ಅನ್ನ ತಗೊಳ್ಳಿ. ಒಂದ್ ವೇಳೆ ಒಂದ್ ಎಕ್ಸಾಮ್ ಕ್ಲಿಯರ್ ಆಗ್ಲಿಲ್ಲ ಅಂದ್ರೆ ಉಳಿದ ಎಕ್ಸಾಮ್ಗಳಿಗೆ ಇಲ್ಲಿ ನೀವು ಪ್ರಿಪರೇಷನ್ ಅನ್ನ ಮಾಡಬಹುದಾಗಿದೆ. ಸೊ ಅದಕ್ಕಾಗಿ ನೀವು ಕೇವಲ 500 ರೂಪಾಯಿಯನ್ನ ಪೇ ಮಾಡ್ಬೇಕಾಗತ್ತೆ ಪ್ರತಿ ತಿಂಗಳು. ಅದರ ಮೂಲಕ ಎಲ್ಲಾ ಎಜುಕೇಟರ್ಗಳ, ಅಂದ್ರೆ ಒಬ್ರಿಗೆ ಪೇ ಮಾಡಿದ್ರೆ ಸಾಕು, ನೀವು ಉಳಿದ ಎಲ್ಲಾ 14 ಎಜುಕೇಟರ್ಗಳ ಕ್ಲಾಸ್ ಅನ್ನ ಅಟೆಂಡ್ ಮಾಡಬಹುದು, ಅವರ PDF ಅನ್ನ ಪಡ್ಕೋಬಹುದು, ಮತ್ತೆ ಈ ಕ್ವಿಜ್ ಗಳನ್ನ ಕೂಡ ನೀವು ಅಟೆಂಡ್ ಮಾಡಬಹುದಾಗಿದೆ. ಸೊ ಅದಕ್ಕಾಗಿ ನಾನೊಂದು ಲಿಂಕ್ ಅನ್ನ ಕೊಡ್ತೀನಿ, ಅದನ್ನ ಕ್ಲಿಕ್ ಮಾಡಿ. ನೀವು 1 ವರ್ಷಕ್ಕೆ ಕೇವಲ 500 ರೂಪಾಯಿಯನ್ನ ಎಲ್ಲೆಲ್ಲೋ ನಾವು ಖರ್ಚು ಮಾಡ್ತೀವಿ, ಸೊ ಹಾಗೆ ನೀವು ಈ ಒಂದು ಕೋಚಿಂಗ್ ಸೆಂಟರ್ಗಳಿಗೆ ಜಾಯಿನ್ ಆದ್ರೂ ಕೂಡ 10,000-20,000 ಪೇ ಮಾಡ್ಬೇಕಾಗತ್ತೆ. ಮತ್ತೆ ಇಲ್ಲಿ KS ಎಕ್ಸಾಮ್ಗೂ ಕೂಡ ನಾವು ಪ್ರಿಪರೇಷನ್ ಅನ್ನ ಮಾಡಿಸ್ತಾ ಇದೀವಿ. ಸೊ ಕೋಚಿಂಗ್ ಸೆಂಟರ್ ಲೆವೆಲ್ಗೆ ನೋಡಿದ್ರೆ ಅವರು 10,000-20,000 ನೀವು ಪೇ ಮಾಡ್ಬೇಕಾಗತ್ತೆ. ಆಮೇಲೆ ಬೇರೆ ಊರಿಗೆ ಹೋಗಿ ಸ್ಟೇ ಮಾಡ್ಬೇಕಾಗತ್ತೆ, ಊಟ ವಸತಿ ಎಕ್ಸ್ಟ್ರಾ ಚಾರ್ಜ್ ಆಗತ್ತೆ. ಇಲ್ಲಿ ನೀವು ಬೇರೆ ಯಾವುದೇ ರೀತಿಯ ಚಾರ್ಜ್ ಮಾಡುವ ಅವಶ್ಯಕತೆ ಇಲ್ಲ. ಕೇವಲ ತಿಂಗಳಿಗೆ 500 ರೂಪಾಯಿಯನ್ನ ಪೇ ಮಾಡುವ ಮೂಲಕ ಇಡೀ ವರ್ಷದ ಒಂದು ಸಬ್ಸ್ಕ್ರಿಪ್ಷನ್ ಅನ್ನ ಪಡ್ಕೊಂಡು ಎಲ್ಲಾ ಎಜುಕೇಟರ್ಗಳ ಕ್ಲಾಸ್ ಅನ್ನ ಅಟೆಂಡ್ ಮಾಡಬಹುದಾಗಿದೆ.
ಸೊ ನಾನು ಕೊಟ್ಟಿರುವ ಲಿಂಕ್ ಅನ್ನ ಕ್ಲಿಕ್ ಮಾಡುವ ಮೂಲಕ ಇಲ್ಲಿ ಎಂಟರ್ ರೆಫರಲ್ ಕೋಡ್ ಅಂತ ಬರುತ್ತೆ. ಸೊ ಎಂಟರ್ ರೆಫರಲ್ ಕೋಡ್ ಅಂತ ಬಂದಾಗ ನನ್ನ ಒಂದು ರೆಫರಲ್ ಕೋಡ್ ನ ನೀವು ಮೆನ್ಷನ್ ಮಾಡಿದ್ರೆ ನಿಮಗೆ ನಿಮ್ಮ ಫೀ ಅಲ್ಲಿ 10% ಡಿಸ್ಕೌಂಟ್ ಸಿಗುತ್ತೆ. ಸೊ ನನ್ನ ರೆಫರಲ್ ಕೋಡ್ PRIYANKATRATOD328 ಅಂದರೆ ಪ್ರಿಯಾಂಕಾ ಟಿ ರಾಠೋಡ್ 328. ಇದು ನನ್ನ ರೆಫರಲ್ ಕೋಡ್ ಆಗಿದೆ. ಈ ರೆಫರಲ್ ಕೋಡ್ ಅನ್ನ ನೀವು ಬಳಸ್ಕೊಂಡು ಈ ಕ್ಲಾಸ್ಗೆ ಜಾಯಿನ್ ಆದ್ರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಸೊ ನೀವು ಒಂದು ವರ್ಷದ ಸಬ್ಸ್ಕ್ರಿಪ್ಷನ್ ಅನ್ನ ಕ್ಲಿಕ್ ಮಾಡಿದ್ರೆ ಅದರ ಒನ್ ಟೈಮ್ ಪೇಮೆಂಟ್ 6,000 ರೂಪಾಯಿ ಇರುತ್ತೆ. 10% ಡಿಸ್ಕೌಂಟ್ ಹೋಗಿ 5,400 ರೂಪಾಯಿಯನ್ನ ನೀವು ಪೇ ಮಾಡ್ಬೇಕಾಗತ್ತೆ. ಅಂದ್ರೆ ನೀವು ನನ್ನ ರೆಫರಲ್ ಕೋಡ್ ಅನ್ನ ಬಳಸ್ಕೊಂಡ್ರೆ 10% ಡಿಸ್ಕೌಂಟ್ ಸಿಗುತ್ತೆ, ಆಮೇಲೆ 5,400 ರೂಪಾಯಿ ಆಗತ್ತೆ. ಒಂದ್ ವೇಳೆ ನಿಮ್ಗೆ EMI ವ್ಯವಸ್ಥೆ ಬೇಕು ಅಂದ್ರೆ, ಸೊ ಒಂದೇ ಸಲ ನೀವು 6,000 ರೂಪಾಯಿ ಅಥವಾ 5,400 ರೂಪಾಯಿ ಪೇ ಮಾಡ್ತೀರಾ ಅಂದ್ರೆ ಅದು ನಿಮ್ಗೆ ಬಿಟ್ಟಿದ್ದು. ಇಲ್ಲಾಂದ್ರೆ ಅಷ್ಟು ಪೇ ಮಾಡ್ಲಿಕ್ಕಾಗಲ್ಲ, ನಾವು ಪ್ರತಿ ತಿಂಗಳು 500 ರೂಪಾಯಿಯನ್ನ ಪೇ ಮಾಡ್ತೀವಿ ಅಂದ್ರೆ ಇಲ್ಲಿ ಸೆಲೆಕ್ಟ್ ಪೇಮೆಂಟ್ ಮೆಥಡ್ ಅಂತ ಬರುತ್ತೆ. ಸೊ ಸೆಲೆಕ್ಟ್ ಪೇಮೆಂಟ್ ಮೆಥಡ್ ಅಲ್ಲಿ ನಿಮ್ಮ ಕ್ರೆಡಿಟ್ ಕಾರ್ಡ್ ಅನ್ನ ಇರೋರ್ಗೆ ಮಾತ್ರ ಅಥವಾ ನಿಮ್ಮ ಫ್ರೆಂಡ್ ಹತ್ರ ಕೇಳಿಕೊಂಡು ಈ ಒಂದು ಕ್ರೆಡಿಟ್ ಕಾರ್ಡ್ ಅನ್ನ ಬಳಸುವ ಮೂಲಕ ಈ 5,400 ಅನ್ನ ಪೇ ಮಾಡಿ ಪ್ರತಿ ತಿಂಗಳು ನಿಮ್ಮ ಅಕೌಂಟ್ ನಿಂದ ಕೇವಲ 500 ರೂಪಾಯಿ ಕಟ್ ಆಗತ್ತೆ. ಸೊ ಇಲ್ಲಿ ಆಡ್ ನ್ಯೂ ಕಾರ್ಡ್ ಅಂತ ಇದೆ ಅಲ್ಲ, ಅಲ್ಲಿ ನಿಮ್ಮ ಕ್ರೆಡಿಟ್ ಕಾರ್ಡ್ ನ ಫುಲ್ ಡೀಟೇಲ್ ಅನ್ನ ನೀವು ಮೆನ್ಷನ್ ಮಾಡಿದ್ರೆ ಆಮೇಲೆ ಅದು ಪೇ 5,400 ಅಂತ ಬರುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಒಂದು OTP ಬರುತ್ತೆ, ಅದನ್ನ ನೀವು ಎಂಟರ್ ಮಾಡಿ, ಆಮೇಲೆ ನಿಮ್ಮ ಬ್ಯಾಂಕ್ ನಿಂದ ಒಂದು ಮೆಸೇಜ್ ಬರುತ್ತೆ 5,400 ನೀವು ಪೇ ಮಾಡಿದ್ದೀರಾ ಅಂತ. ಆದ್ರೆ 5,400 ನೀವು ಪೇ ಮಾಡಿರಲ್ಲ, ಕ್ರೆಡಿಟ್ ಕಾರ್ಡ್ ಬಳಸುವವರಿಗೆ ಈ ಒಂದು EMI ಸೌಲಭ್ಯ ಇರುತ್ತೆ. ಸೊ 5,400 ನಲ್ಲಿ ಕೇವಲ ನಿಮ್ಮ ಎಷ್ಟು 500 ರೂಪೀಸ್ ಮಾತ್ರ, ಸೊ 500 ರೂಪೀಸ್ ಮಾತ್ರ ನಿಮ್ಮ ಒಂದು ಕ್ರೆಡಿಟ್ ಕಾರ್ಡ್ ನಿಂದ ಕಟ್ ಆಗಿರುತ್ತೆ. ಸೊ ಉಳಿದ 4,900 ರೂಪೀಸ್ ಅನ್ನ ಬ್ಯಾಂಕ್ನವರು ಪೇ ಮಾಡಿರ್ತಾರೆ. ಸೊ ಪ್ರತಿ ತಿಂಗಳು ಬ್ಯಾಂಕ್ನವರು ನಿಮ್ಮ ಅಕೌಂಟ್ ನಿಂದ 500 ರೂಪಾಯಿಯನ್ನ ಅವರು ಕಟ್ ಮಾಡ್ತಾ ಇರ್ತಾರೆ. ಸೊ ಇದಿಷ್ಟು ಈ ಭಾಗದ ಮಾಹಿತಿ ಆಗಿದೆ. ಮತ್ತೆ ನೆಕ್ಸ್ಟ್ ನಾನು ಯಾವಾಗ ಅಂದ್ರೆ ಆಗಸ್ಟ್ 20th ನಾನು ಮತ್ತೊಮ್ಮೆ ಕರೆಂಟ್ ಅಫೇರ್ಸ್ ಕುರಿತಾಗಿ ಲೈವ್ ಕ್ಲಾಸ್ ಅನ್ನ ಮಾಡ್ತಾ ಇದ್ದೀನಿ. ಸೊ ನೋಡಿ ರಾಘವೇಂದ್ರ ಅವರೇ, ಕ್ರೆಡಿಟ್ ಕಾರ್ಡ್ ಇಲ್ಲ ಅಂದ್ರೆ ಒನ್ ಟೈಮ್ ಪೇಮೆಂಟ್ ಮಾಡ್ಬೇಕಾಗತ್ತೆ. ಸೊ ಒನ್ ಟೈಮ್ ಪೇಮೆಂಟ್ ಮಾಡೋದಿದ್ರೆ ನೀವು ಬೇರೆ ಈ ಒಂದು ವ್ಯವಸ್ಥೆಯನ್ನ ಪಡ್ಕೋಬಹುದು, ಅಂದ್ರೆ ಆಕ್ಸಿಸ್ ಬ್ಯಾಂಕ್, ಬೇರೆ ಬೇರೆ ಬ್ಯಾಂಕ್, ನೆಟ್ ಬ್ಯಾಂಕಿಂಗ್ ಅನ್ನ ನೀವು ಆ ಒಂದು ವ್ಯವಸ್ಥೆಯನ್ನ ಪಡ್ಕೋಬಹುದು. ಒಂದ್ ವೇಳೆ ನಿಮ್ಗೆ EMI ಬೇಕೇ ಬೇಕು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಹತ್ರ ಅಥವಾ ಯಾರ ಹತ್ರ ಆದ್ರೂ ಒಂದು ಹೆಲ್ಪ್ ಕೇಳುವ ಮೂಲಕ ಈ ಕ್ರೆಡಿಟ್ ಕಾರ್ಡ್ ಮೂಲಕ ಪ್ರತಿ ತಿಂಗಳು ಕೇವಲ 500 ರೂಪಾಯಿಯನ್ನ ನೀವು ಪೇ ಮಾಡಬಹುದಾಗಿದೆ. ಸೊ ನಾನು ಈ ಒಂದು ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಗುವಂತ ಒಂದು ಲಿಂಕ್ ಅನ್ನ ಮತ್ತೆ 20th ನಾನು ಇಡುವಂತಹ ಕರೆಂಟ್ ಅಫೇರ್ಸ್, ನಾನು ಆಗಸ್ಟ್ 20th ಕರೆಂಟ್ ಅಫೇರ್ಸ್ ಅನ್ನ ಹೇಳ್ತೀನಿ. ಸೊ ಕರೆಂಟ್ ಅಫೇರ್ಸ್ ನ ಇಂಪಾರ್ಟೆಂಟ್ ಕ್ವೆಶನ್ಸ್ ಗಳನ್ನ ಮತ್ತೆ ಉತ್ತರಗಳನ್ನ ಮತ್ತೆ ಅದಕ್ಕೆ ವಿವರಣೆಗಳನ್ನ ಆಗಸ್ಟ್ 20th ನಿಮ್ಗೆ ಕ್ಲಾಸ್ ಅನ್ನ ತಗೋತಾ ಇದ್ದೀನಿ. ಹಾಗೆ ಟೆಲಿಗ್ರಾಮ್ ಗ್ರೂಪ್ ನ ಲಿಂಕ್ ಅನ್ನ ಕೂಡ ಕೊಡ್ತಾ ಇದ್ದೀನಿ. ಸೊ ಅದನ್ನ ಜಾಯಿನ್ ಮಾಡ್ಕೊಳ್ಳಿ, ಯಾಕಂದ್ರೆ ನಾನು ಯಾವಾಗ ಯಾವಾಗ ಕ್ಲಾಸ್ ತಗೋತೀನಿ ಅವಾಗ ನಿಮ್ಗೆ ಆ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಇದ್ರೆ ನಿಮ್ಗೆ ಮಾಹಿತಿ ದೊರೆಯುತ್ತೆ. ಮತ್ತೆ ಓಕೆ, ಇವಾಗ ಲಿಂಕ್ ಅನ್ನ ಹಾಕಿದ್ದೀನಿ ನೋಡಿ. ಒಂದ್ ವೇಳೆ ಇಲ್ಲಿ ಲಿಂಕ್ ವರ್ಕ್ ಆಗ್ತಿಲ್ಲ ಅಂದ್ರೆ ಇದರ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ, ಆಮೇಲೆ ನೀವು ಸಪರೇಟ್ ಆಗಿ ಫೋನ್ ನಲ್ಲಿ ಮೆನ್ಷನ್ ಮಾಡುವ ಮೂಲಕ ಇಲ್ಲಿ ಜಾಯಿನ್ ಆಗ್ಬಹುದಾಗಿದೆ. ಸೊ ಇಲ್ಲಿ ನೋಡಿ ಟೆಲಿಗ್ರಾಮ್ ಲಿಂಕ್ ಅಂತ ಇದೆ. ಸೊ ಟೆಲಿಗ್ರಾಮ್ ಲಿಂಕ್ ಸಪರೇಟ್ ಸಪರೇಟ್ ಆಗಿ ಕೊಡ್ತಾ ಇದ್ದೀನಿ ನೋಡಿ ನಿಮ್ಗೆ. ಸ್ಕ್ರೀನ್ ಶಾಟ್ ತಗೊಳ್ಳಿ, ಇಲ್ಲಿ ಮೇಬಿ ಇಲ್ಲಿ ಲಿಂಕ್ ವರ್ಕ್ ಆಗಲ್ಲ ಅಂತ ಅನ್ಸುತ್ತೆ. ನೋಡಿ ಇವಾಗ ನಾನು ಕೊಟ್ಟಂತ ಲಿಂಕ್ ಆಗಸ್ಟ್ 20th ಕ್ಲಾಸ್ ನ ಲಿಂಕ್ ಆಗಿದೆ. ಸೊ ಫಸ್ಟ್ ಇವಾಗ ಕೊಟ್ಟಿದ್ನಲ್ಲ, ಸೊ ಮೊದಲು ಎಲ್ಲಾ ಲಿಂಕ್ ಗಳನ್ನ ಕೊಟ್ಟಿದ್ದೀನಿ, ಇವಾಗ ಸಪರೇಟ್ ಆಗಿ ಒಂದು ಲಿಂಕ್ ಅನ್ನ ಕಳ್ಸಿದ್ದೀನಲ್ಲ ಅದು ಆಗಸ್ಟ್ 20th ಲಿಂಕ್ ಆಗಿದೆ. ಸೊ ಆಮೇಲೆ ಇವಾಗ ಈ ಒಂದು ಟೆಲಿಗ್ರಾಮ್ ಗ್ರೂಪ್ ನ ಲಿಂಕ್ ಅನ್ನ ಕೊಡ್ತಾ ಇದ್ದೀನಿ. ಸೊ ಈ ಟೆಲಿಗ್ರಾಮ್ ಲಿಂಕ್ ಇವಾಗ ಕೊಡ್ತಾ ಇದ್ದೀನಿ ನೋಡಿ. ಸೊ ಇದು ಟೆಲಿಗ್ರಾಮ್ ಗ್ರೂಪ್ ನ ಲಿಂಕ್ ಆಗಿದೆ. ಮತ್ತೆ ಈ ಆನ್ಲೈನ್ ಕ್ಲಾಸ್ಗೆ ನೀವು ಪೇ ಮಾಡುವ ಮೂಲಕ ಜಾಯಿನ್ ಆಗ್ತೀರಾ ಅಂದ್ರೆ ಅದರ ಲಿಂಕ್ ಅನ್ನ ಕೂಡ ನಿಮ್ಗೆ ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ. ಓಕೆ,
ನೋಡಿ ಆಗಸ್ಟ್ 20ನೇ ತಾರೀಕು ಕೂಡ ನಾನು ಅದು ಕೂಡ ಫ್ರೀ ಕ್ಲಾಸ್ ಆಗಿರುತ್ತೆ, ಅದರ ಲಿಂಕ್ ಅನ್ನ ಕೊಟ್ಟಿದ್ದೀನಿ, ಅದನ್ನ ಕ್ಲಿಕ್ ಮಾಡುವ ಮೂಲಕ ಫ್ರೀಯಾಗಿ ನೀವು ರಿಜಿಸ್ಟರ್ ಮಾಡ್ಕೋಬಹುದು. ಟೈಮಿಂಗ್ 3-4 ಗಂಟೆ. ಸೊ ಟೋಟಲ್ ಆಗಿ ನಾನು 10 ಕ್ಲಾಸ್ಗಳನ್ನ ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು 5 ಕ್ಲಾಸ್ಗಳನ್ನ ಹಿಂದಿನ ಅಂದ್ರೆ ಆಗಸ್ಟ್ 1-5 ತಾರೀಕು ಮಾಡಿದ್ದೆ. ಸೊ ಅದನ್ನ ಹೊರತುಪಡಿಸಿ ಇವಾಗ ಇನ್ನೂ 10 ಕ್ಲಾಸ್ಗಳನ್ನ ಮಾಡ್ತಾ ಇದ್ದೀನಿ. ಸೊ ಇವಾಗ ಮಾಡಿದ್ದು 1st ಕ್ಲಾಸ್, ಉಳಿದ 9 ಕ್ಲಾಸ್ಗಳನ್ನ ನಾನು ಯಾವಾಗ ಯಾವಾಗ ಮಾಡ್ತೀನಿ ಅಂತ ಪ್ರತಿ ಕ್ಲಾಸ್ ಮಾಡಿದಾಗ ನಿಮ್ಗೆ ಹೇಳ್ತೀನಿ. ಸೊ ಇವಾಗ ಆಗಸ್ಟ್ 20ನೇ ತಾರೀಕಿನ ಲಿಂಕ್ ಅನ್ನ ನಿಮ್ಗೆ ಕೊಟ್ಟಿದ್ದೀನಿ, ಅದನ್ನ ಕ್ಲಿಕ್ ಮಾಡಿ ಫ್ರೀಯಾಗಿ ಮತ್ತೆ ರಿಜಿಸ್ಟರ್ ಮಾಡ್ಕೋಬಹುದು. ಸೊ ನಿಮ್ಗೆ ನಾನು ಇವತ್ತು ಹೇಳಿದ ಕ್ಲಾಸ್ ಅರ್ಥ ಆಯ್ತಲ್ಲ? ಓಕೆ, ಇಷ್ಟು ಸಂಪೂರ್ಣವಾದ ಮಾಹಿತಿನ ಹೇಳಿದ್ದೀನಿ. ಸೊ ಇವತ್ತಿನ ಕ್ಲಾಸ್ ನಿಮ್ಗೆ ಅರ್ಥ ಆಯ್ತಲ್ಲ? ಓಕೆ, ಸೊ ನಾನು ಹೇಳುವಂತ ವಿಧಾನ ನಿಮ್ಗೆ ಅರ್ಥ ಆದ್ರೆ ಸಾಕು ಅಷ್ಟೇ. ಓಕೆ, ಇವತ್ತಿನ ಕ್ಲಾಸ್ಗೆ ಬಂದು ಎಲ್ಲರೂ ಫ್ರೀಯಾಗಿ ರಿಜಿಸ್ಟ್ರೇಷನ್ ಅನ್ನ ಮಾಡಿಕೊಂಡು ಕ್ಲಾಸ್ ಅನ್ನ ಅಟೆಂಡ್ ಮಾಡಿದ್ದಕ್ಕೆ ಎಲ್ಲರಿಗೂ ತುಂಬಾನೇ ಧನ್ಯವಾದಗಳು. ಮತ್ತೆ ನಾನು ಆಗಸ್ಟ್ 20ನೇ ತಾರೀಕು 3-4 ಗಂಟೆವರೆಗೆ ಮತ್ತೆ ಕರೆಂಟ್ ಅಫೇರ್ಸ್ ನ ಇಂಪಾರ್ಟೆಂಟ್ ಕ್ವೆಶನ್ಸ್ ಗಳನ್ನ ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ತೀನಿ. ಸೊ 20ನೇ ತಾರೀಕು ಆದ್ಮೇಲೆ ಮುಂದಿನ ಕ್ಲಾಸ್ ನಲ್ಲಿ ನಾನು ಪಕ್ಷಾಂತರ ನಿಷೇಧ ಕಾಯ್ದೆ ಕುರಿತಾಗಿ ಕೂಡ ನಿಮ್ಗೆ ಮಾಹಿತಿಯನ್ನ ನೀಡ್ತೀನಿ. ಸೊ ಆಗಸ್ಟ್ 20ನೇ ತಾರೀಕು ಕರೆಂಟ್ ಅಫೇರ್ಸ್ ಕ್ವೆಶನ್ಸ್ ಗಳನ್ನ ಡಿಸ್ಕಸ್ ಮಾಡೋಣ. ಸೊ ಲಿಂಕ್ ಅನ್ನ ಬಳಸ್ಕೊಂಡು ನೀವು ಜಾಯಿನ್ ಆಗಿ ಮತ್ತೆ ಇದರ ಒಂದು ಲಾಭವನ್ನ ಪಡ್ಕೊಳ್ಳಿ. ಓಕೆ, ಹಾಗಾದ್ರೆ ಏನು ಡೌಟ್ ಇಲ್ಲ ಅಂದ್ರೆ ಇವಾಗ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಸೊ ಎಲ್ಲರಿಗೂ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ. ಸೊ ನಿಮ್ಗೆ ಅರ್ಥ ಆದ್ರೆ ಸಾಕು. ಓಕೆ, ಹಾಗಾದ್ರೆ ಏನು ಡೌಟ್ ಇಲ್ಲ ಅಂದ್ರೆ ಇವಾಗ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಸೊ ಕ್ಲಾಸ್ ಅನ್ನ ಅಟೆಂಡ್ ಮಾಡಿ ಇಷ್ಟು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ಎಲ್ಲರಿಗೂ ತುಂಬಾನೇ ಧನ್ಯವಾದಗಳು. ಸೊ ನೆಕ್ಸ್ಟ್ ಆಗಸ್ಟ್ 20ನೇ ತಾರೀಕು 3-4 ಗಂಟೆವರೆಗೆ ಮತ್ತೆ ನಾವು ಮೀಟ್ ಆಗೋಣ, ಕರೆಂಟ್ ಅಫೇರ್ಸ್ ಕ್ವೆಶನ್ಸ್ ಗಳನ್ನ ಡಿಸ್ಕಸ್ ಮಾಡೋಣ. ಓಕೆ, ಹಾಗಾದ್ರೆ ಕ್ಲಾಸ್ ಅನ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.